ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಯ ತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಚಿತ್ತಾಪುರದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವ, ಕೆಲವೊಂದ್ಸಲ ಸಂಖ್ಯೆ ನೋಡಿಯೇ ಗಾಬರಿ ಆಗಬೇಕು, ಇಷ್ಟೇ ಸಾಕು, ಇನ್ನೇನು ಮೆಸೇಜ್ ಕೊಡಬೇಕಾಗಿಲ್ಲ. ಹೇಳಬೇಕಾಗಿದ್ದನ್ನೆಲ್ಲ ನೀವು ಸ್ಪಷ್ಟವಾದ ಸಂದೇಶದಲ್ಲಿ ಕೊಟ್ಟಿದ್ದೀರಾ. ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ ಮಿತ್ರರೇ, ಈ ಕಾರ್ಯಕ್ರಮವನ್ನು ತಡಿಬೇಕು ಅಂತ ಎಷ್ಟು ಪ್ರಯತ್ನ ಪಡಲಾಯಿತು ಅಂದ್ರೆ, ನಾನು ನಿನ್ನೆ ರಾತ್ರಿ 11 ಗಂಟೆಗೆ ಚಿತ್ತಾಪುರಕ್ಕೋ ಕಲಬುರಗಿಗೋ ಬಂದು ಉಳ್ಕೊಳ್ಬೇಕಾಗಿತ್ತು. ಕಲಬುರಗಿಯ ಬಾರ್ಡರ್ನಲ್ಲಿ ಪೊಲೀಸರು ಅಡ್ಡ ಹಾಕಿದ್ರು. ಒಬ್ಬ ಚಕ್ರವರ್ತಿ ಸೂಲಿಬೇಲೆಯನ್ನು ಅಡ್ಡ ಹಾಕಲಿಕ್ಕೆ ಎಷ್ಟು ಜನ ಪೊಲೀಸರು ಬೇಕು? ನನ್ನ ಜೊತೆ ಒಂದೆರಡು ಗಾಡಿ ಇರುತ್ತಪ್ಪ. ಒಬ್ಬ ಚಕ್ರವರ್ತಿ ಸೂಲಿಬೇಲೆಯನ್ನು ಅಡ್ಡ ಹಾಕಲಿಕ್ಕೆ ಒಂದು 4 ಜನ ಪೊಲೀಸರು ಕೇಳಿದ್ರೆ ಸಾಕು. ಮತ್ತೆ ನಾವು ಇವ್ರತವರ ಗೂಂಡಾವರ್ತನವರಲ್ಲರಿ. ನಾವು ಅತ್ಯಂತ ಶ್ರದ್ಧೆಯಿಂದ ಬಾಬಾ ಸಾಹೇಬರು ಹೇಳಿಕೊಟ್ಟ ಕಾನೂನನ್ನ ಪಾಲಿಸುವಂತ ಜನ. ಹೀಗಾಗಿ ಗೂಂಡಾವರ್ತನೆ ನಮಗೆ ಗೊತ್ತಿಲ್ಲ. ಹೀಗಾಗಿ ನಮ್ಮನ್ನು ತಡೆಯುವಂತ ದೊಡ್ಡ ಕಷ್ಟ ಇರಲಿಲ್ಲ. ಆದ್ರೆ ಪೊಲೀಸರು ತಡೆದ್ರು. 8 ಜನ ಬಂದಿದ್ರು ಗೊತ್ತೇನ್ರಿ? 3 ಪೊಲೀಸ್ ವ್ಯಾನ್ ಇತ್ತು, ಒಂದು 6 ಜೀಪ್ ಆದ್ರೂ ಇತ್ತು, ಒಬ್ರು SI ಇದ್ರು, ಒಬ್ರು DYSP ಇದ್ರು, ಒಬ್ರು ಅಡಿಷನಲ್ SP ಇದ್ರು, IAS ಕ್ಯಾಡರ್ನವ್ರು ಇದ್ರು. ಇಷ್ಟೆಲ್ಲಾ ಜನ ನಿಂತ್ಕೊಂಡು ಅವ್ರು ಕೇಳ್ಕೊಂಡ್ರು, ದಯಮಾಡಿ ಬರಬೇಡಿ, ದಯಮಾಡಿ ಕಲಬುರಗಿ ಬರಬೇಡಿ, ನಾಳೆ ಚಿತ್ತಾಪುರದ ಕ್ಯಾನ್ಸಲ್ಗೆ ಪರ್ಮಿಷನ್ ಕ್ಯಾನ್ಸಲ್ ಮಾಡಿದ್ದೀವಿ, ಬರಬೇಡಿ ಅಂತ. ನಾನು ಕೇಳಿದೆ, ಚಿತ್ತಾಪುರದ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ, ಸರಿಯಪ್ಪ? ಕಲಬುರಗಿ ಯಾರಪ್ಪನ ಆಸ್ತಿ, ನನಗೆ ಬರಬೇಡ ಅನ್ಲಿಕ್ಕೆ? ಅಪ್ಪ ಮಕ್ಕಳು ಆಳತಿದ್ದಾರೆ ಅಂದ್ರೆ ಮಾತಕ್ಕೆ ಅಪ್ಪ ಮಕ್ಕಳ ಆಸ್ತಿ ಏನಾ? ಮಿತ್ರ, ಈ ಪ್ರಶ್ನೆ ನಾನು ಕೇಳಿದಾಗ ಪೊಲೀಸರ ಹತ್ರ ಉತ್ತರ ಇಲ್ಲ. ಪೊಲೀಸರು ಕೇಳಿದ್ರು, ದಯವಿಟ್ಟು ಬರಬೇಡಿ, ದಯಮಾಡಿ ಬರಬೇಡಿ. ನಾನು ಹೇಳಿದೆ, ಸಾಧ್ಯನೇ ಇಲ್ಲ. ನೀವೊಂದು ಆರ್ಡರ್ ಮಾಡಿ, ಆರ್ಡರ್ ಕೊಡಿ ನನಗೆ, ನೀವು ಬರಬೇಡಿ ಅಂತ ಆರ್ಡರ್ ಕೊಡಿ. ಯಾವ ಕಾರಣಕ್ಕೆ ಆರ್ಡರ್ ಕೊಡ್ತೀರೋ ನೋಡೇ ಬಿಡ್ತೀನಿ ಅಂತ ಅಂದ್ಮೇಲೆ ನೀವು ನಂಬೋದಿಲ್ಲ. ರಾತ್ರಿ 11 ಗಂಟೆಗೆ ಅಲ್ಲಿದ್ದ ನನಗೆ ರಾತ್ರಿ 1 ಗಂಟೆಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ ಹೋಗಿ ರಾತೋ ರಾತ್ರಿ ಪಾಪ ಕಮಿಷನರ್ ಎಬ್ಬಿಸಿ ನಿದ್ದೆ ಕಣ್ಣಲ್ಲಿ ಅವ್ರ ಹತ್ರ ಒಂದು ಸೈನ್ ಮಾಡಿಸಿಕೊಂಡು ನನಗೆ ಕಳಿಸ್ಕೊಟ್ಟಿದ್ದಾರೆ, ನೀವು ಬರಬಾರದು ಅಂತ. ನನಗೆ ಬಹಳ ಖುಷಿ ಆಯ್ತು, ಒಳ್ಳೇದಾಯ್ತು, ನಾಳೆ ಚಿತ್ತಾಪುರದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಇದೇ ಸಾಕಾಗುತ್ತೆ ನಮಗೆ ಅಂತ. ಯಾಕೆ ಅಂತಂದ್ರೆ, ರಾತ್ರಿ 1 ಗಂಟೆ ಕೊಟ್ಟಿರುವಂತ ಆರ್ಡರು, ಆರ್ಡರ್ ಅಲ್ಲಿ ಏನೂ ಇಲ್ಲ, ಯಾಕೆ ಬರಬಾರದು ಅನ್ನೋದು ಕಾರಣವೇ ಇಲ್ಲ. ಇವತ್ ಮಧ್ಯಾಹ್ನ ಕೋರ್ಟ್ನಲ್ಲಿ ಜಡ್ಜು ಉಗಿದಿದ್ದಾರೆ ಉಗಿದಿದ್ದಾರೆ ಉಗಿದಿದ್ದಾರೆ, ಒರೆಸ್ಕೊಳ್ಳಿಕ್ಕೆ ಒಂದು 4 ಕರ್ಚಿಫ್ ಆದ್ರೂ ಬೇಕು, ಅಷ್ಟು ಉಗಿದಿದ್ದಾರೆ. ಇದು ಪೊಲೀಸರಿಗೆ, ಕಲಬುರಗಿಯ ಪೊಲೀಸರಿಗೆ ಮೊದಲನೇ ಬಾರಿ ಅಲ್ಲ, ಎರಡನೇ ಬಾರಿ. ಮೊದಲನೇ ಬಾರಿ ಇದೇ ಹೈಕೋರ್ಟ್ನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಮೇಲೆ FIR ಯಾಕೆ ಹಾಕಿದ್ದೀರಿ ಅಂತ FIR ಮೇಲೆ ಸ್ಟೇ ಸಿಗುವಾಗ ಒಂದ್ಸಲ ಜಡ್ಜ್ ಉಗಿದಿದ್ದಾರೆ. ಇದು ಎರಡನೇ ಬಾರಿ ಈ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದಕ್ಕೆ, ಮತ್ತು ಈ ಪ್ರೋಗ್ರಾಮ್ಗೆ ಕಲಬುರಗಿಗೆ ನನಗೆ ಬರಲೇಬಾರದು ಅಂತ ಹೇಳಿದ್ದಕ್ಕೆ ಮುಖಕ್ಕೆ ಮಂಗಳಾರತಿ ಮಾಡಿ ಬಿಟ್ಟಿದ್ದಾರೆ. ಇಷ್ಟಾದ್ರೂ ಪೊಲೀಸರಿಗೆ ಬುದ್ಧಿ ಬರಲಿಲ್ಲ ಅಂದ್ರೆ ನಾನೇನೇ. ನನಗೊಬ್ರು ಪೊಲೀಸ್ ಹೇಳಿದ್ರು, ಏನ್ ಮಾಡೋದು ಸರ್, ಮೇಲ್ನವರು ಪ್ರೆಷರು. ನಾನಂದೆ, ಬಾಗ್ಬೇಕು ಸರ್, ಕಾಲಿಗೆ ನಮಸ್ಕಾರ ಮಾಡಬಾರದು, ನೀವು ಪಬ್ಲಿಕ್ ಸರ್ವೆಂಟು, ನೀವು ಪಬ್ಲಿಕ್ ಸರ್ವೆಂಟೇ ಹೊರತು ಒಬ್ಬ ಮಂತ್ರಿಯ ಸರ್ವೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಅತ್ಯಂತ ಸ್ಪಷ್ಟ ಧ್ವನಿಯಲ್ಲಿ ಹೇಳಿದ ನಂತರ ನನಗೊಂದು ವಿಶ್ವಾಸ ಇತ್ತು, ನಿಮ್ ಕೈಯಲ್ಲಿ ಸರ್ಕಾರ ಇರಲಿ, ನಿಮ್ ಕೈಯಲ್ಲಿ ಇಡೀ ಪೊಲೀಸ್ ವ್ಯವಸ್ಥೆ ಇರಲಿ, ನಿಮ್ ಕೈಯಲ್ಲಿ ಲಾಠಿ ಇರಲಿ, ನಿಮ್ ಕೈಯಲ್ಲಿ ಬಂದೂಕ್ ಇರಲಿ, ನಿಮ್ ಕೈಯಲ್ಲಿ ದರ್ಪ ಇರಲಿ, ನಿಮ್ ಕೈಯಲ್ಲಿ ದಮನ ಮಾಡುವಂತ ಶಕ್ತಿ ಇರಲಿ, ಆದ್ರೆ ನಮ್ ಕೈಯಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಇದೆ, ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಆ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ ಕೋರ್ಟ್ನಲ್ಲಿ ನಿಂತ ಮೇಲೆ ಇವತ್ ನನಗೆ ಬಾಬಾ ಸಾಹೇಬರಿಗೆ ಪುಷ್ಪ ಹಾಕಬೇಕಾದಾಗ ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದ್ರೆ, ಆವತ್ತು ನೀವೊಂದು ಸಂವಿಧಾನ ನಮ್ಮ ಕೈಯಲ್ಲಿ ಕೊಡದೆ ಹೋಗಿದ್ದಿದ್ರೆ ಈ ಅಯೋಗ್ಯರು ನಮ್ಮ ಮೇಲೆ ಎಂಥ ಶೋಷಣೆ ಮಾಡಿರ್ತಿದ್ರು ಅನ್ನೋದನ್ನ ನಾನು ಇವತ್ ಪ್ರಶ್ನೆ ಮಾಡಬೇಕಾಗಿದೆ ಅವರನ್ನ. ಒಂದು ಅಧಿಕಾರ ಇದೆ ಅನ್ನೋ ಕಾರಣಕ್ಕೋಸ್ಕರ, ಒಂದು ಮಂತ್ರಿಗಿರಿ ತಮ್ಮ ಹತ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯರ ಮೇಲೆ ಶೋಷಣೆ ಮಾಡೋದ? ಹೇಗೆ ಶೋಷಣೆ ಮಾಡೋದ? ಒಬ್ಬ ಪೊಲೀಸರನ್ನ ಕರ್ಕೊಂಡು ಬರೋದು, ಒಂದು FIR ಹಾಕ್ಸೋದು. FIR ಹಾಕಿದ್ರೆ
ಹೆದರೋರು ಸಾಮಾನ್ಯರಪ್ಪ, ನೀನು ಎದುರು ಹಾಕೊಂಡಿರೋದು ಸಾಮಾನ್ಯದವ್ರನ್ನಲ್ಲ, ನಮ್ಮಂತವ್ರನ್ನ ಎದುರು ಹಾಕೊಂಡಿದೀಯಾ, ಎದುರಿಗೆ ಬಂದು ನಿಲ್ತೀವಿ ಬಾ ಎದುರಿಗೆ ಅಂತ ಒಂದೆರಡು ಬಾರಿ ಕರೆದಿದ್ದಲ್ಲ. ಮಿತ್ರ, ನೀವೇ ಓಟ್ ಮಾಡಿರೋ ಎಂ ಎಲ್ ಎನ ದುರಂತ ಇದು. ನಾವು ಒಂದೆರಡು ಬಾರಿ ಕರೆದಿಲ್ಲ, ಟ್ವಿಟರ್ನಲ್ಲಿ ಪ್ರತಿನಿತ್ಯ ಬರ್ತಾರೆ ನನ್ನ ಜೊತೆ, ಬೆಳಗ್ಗೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಾರೆ. ನಾನೊಂದು ಮೂರು ಟ್ವಿಟರ್ನಲ್ಲಿ ಆನ್ಸರ್ ಮಾಡಿದರೆ ನಾಲ್ಕನೇ ಬಾರಿ ಮತ್ತೆ ಸುದ್ದಿ ಇಲ್ಲ. ಇನ್ನೊಂದು 15 ದಿನ ಬರ್ತಾರೆ, ಮತ್ತೊಂದ್ಸಲ ಮಂಗಳಾರತಿ ಎತ್ತು ಅಂತ ಉತ್ತರ ಕೊಟ್ಟರೆ ಮತ್ತಿಲ್ಲ. ನಿನ್ನೆ ರಾತ್ರಿ ಬಂದರು, ಇವತ್ತು ಮಧ್ಯಾಹ್ನ ಕಾಣೆ. ಇಷ್ಟೇ ಹಿಟ್ ಅಂಡ್ ರನ್ ಆಗಿರುವಂತ ಒಬ್ಬ ವ್ಯಕ್ತಿಯನ್ನ ನಿಮ್ಮ ಅಮೂಲ್ಯವಾದ ಓಟ್ ಹಾಕಿ ಆಯ್ಕೆ ಮಾಡಿದ ನಂತರ ಕರ್ನಾಟಕವನ್ನ ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀವಿ ಅಂತ ಹೇಳಬೇಕಾದ್ರೆ ಬಹಳ ದುಃಖ ಅನ್ಸುತ್ತೆ. ಆದ್ರೆ ಆ ದುಃಖದ ನಡುವೆ ಒಂದು ಖುಷಿ ಏನಿದೆ ಅಂತಂದ್ರೆ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದೆ ಅಂತ, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಆಯ್ತು ಅಂತ ಚಿತ್ತಾಪುರಕ್ಕೆ ಮಾತ್ರ ಗೊತ್ತಾಗ್ತಾ ಇತ್ತು, ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು, ಡೆಲ್ಲಿಗೂ ಗೊತ್ತಾಯ್ತು ಚಿತ್ತಾಪುರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಅಂತ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿರುವಂತ ಮಂತ್ರಿಗೆ, ನಾನು ಆಯ್ಕೆ ಮಾಡಿರುವಂತ ಜನರನ್ನು ಯಾಕೂ ಯಾವತ್ತೂ ಬಯ್ಯದಿಲ್ಲ. ಯಾಕೆ ಅಂತಂದ್ರೆ ಜನರು ದೇವರು ಅನ್ನೋದನ್ನ ನಾನು ತುಂಬಾ ಚೆನ್ನಾಗಿ ಬಲ್ಲೆ. ಈ ಪ್ರಜೆಗಳೇ ಭಾರತವನ್ನ ಕಟ್ಟುವಂತವರು. ಆದರೆ ಆ ವ್ಯಕ್ತಿಯ ಕಾರಣದಿಂದಾಗಿ ಇಡೀ ಡೆಲ್ಲಿಗೆ ಚಿತ್ತಾಪುರದಲ್ಲಿ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿದೆಯಲ್ಲ, ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಆ ಕಾರಣಕ್ಕೆ ನಾನು ನೀವು ಆಯ್ಕೆ ಮಾಡಿದ ಪುಣ್ಯಾತ್ಮನಿಗೂ ನಮಸ್ಕಾರ ಹೇಳ್ತೀನಿ, ಕಿಕ್ಕಿರಿದು ಸೇರಿರುವ ನಿಮಗೂ ಕೂಡ ನಮಸ್ಕಾರ ಹೇಳ್ತೀನಿ. ಆದ್ರೆ ಟೈಮ್ ಯಾಕೆ ಅವರಿವ್ರ ಬಗ್ಗೆ ಮಾತನಾಡ್ತಾ ಕಳೆಯೋದು? ನಾನು ಬಂದಿರೋದು ಅವರಿವ್ರ ಬಗ್ಗೆ ಮಾತನಾಡ್ಲಿಕ್ಕಲ್ಲ, ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕಾಗಿರೋದ್ರಿಂದ ನಾನು ಇದನ್ನ ಇಲ್ಲಿಗೆ ಬಿಡ್ತೀನಿ, ಮುಂದಿನ ಹಂತಕ್ಕೆ ಹೋಗ್ತೀನಿ. ಮಧ್ಯ ಈ ಪುಣ್ಯಾತ್ಮನ ಬಗ್ಗೆ ಒಂದು ವಿಷಯ ಹಂಚಿಕೊಳ್ಳೋದಿದೆ, ಆ ಟೈಮಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಮಿತ್ರ, ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಇದುವರೆಗೂ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತು ನಾನು ಯಾವ ವ್ಯಕ್ತಿಯ ಬಗ್ಗೆ ಮಾತನಾಡ್ಲಿಕ್ಕೆ ಬಂದಿದ್ದೀನೋ ಆ ವ್ಯಕ್ತಿ ಆರ್ಡಿನರಿ ಮನುಷ್ಯ ಅಲ್ಲ. ಯಾವತ್ತೂ ಕೂಡ ತನ್ನ ಜಾತಿ ಹೇಳ್ಕೊಳ್ದೆ ಇರುವಂತ ಅಪರೂಪದ ವ್ಯಕ್ತಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಆ ತರದ ಅತ್ಯಂತ ಕೆಲವೇ ಕೆಲವು ನಾಯಕರಲ್ಲಿ ನರೇಂದ್ರ ಮೋದಿ ಒಬ್ರು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಯವರ ಜಾತಿ ಎಷ್ಟು ಜನ ಕಾಮನ್ ಮ್ಯಾನ್ಗಳಿಗೆ ಗೊತ್ತು ಅಂತ ಗೊತ್ತಿಲ್ಲ ರೀ? ಒಂದೇ ಒಂದ್ಸಲ ನರೇಂದ್ರ ಮೋದಿಯವರ ಜಾತಿ ಅಂತ ಗೊತ್ತಾಗಿದ್ ಯಾವಾಗ ಗೊತ್ತ? ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿಯ ಸೋದರಿ, ಒಂದ್ಸಲ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿಯವರದು ನೀಚ ಜಾತಿ ಅಂದ್ಬಿಟ್ಲು. ನೀಚ ಜಾತಿ, ಆಗ ನಮ್ಗೆ ಡೌಟ್ ಬಂತು, ನರೇಂದ್ರ ಮೋದಿ ಯಾವ ಜಾತಿಯಪ್ಪ? ಯಾವತ್ತೂ ಜಾತಿ ಬಗ್ಗೆ ಮಾತನಾಡದ ನರೇಂದ್ರ ಮೋದಿ ಅವ್ರು ಏನಂದ್ರು ಗೊತ್ತಾ, ನನ್ ಜಾತಿ ಸುದ್ದಿಗೆ ಬರಬೇಡ ತಾಯಿ, ನಿನ್ ನನಗೇನಾದ್ರೂ ಬೈ, ನನ್ ಜಾತಿ ಬಗ್ಗೆ ಮಾತನಾಡ್ಲಿಕ್ಕೆ ಬರಬೇಡ ಅಂತ ಒಂದು ಎಚ್ಚರಿಕೆ ಕೊಟ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಿದ್ದಾನೆ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ, ನರೇಂದ್ರ ಮೋದಿ ಓಬಿಸಿ ಅಂತ. ಈಗ ಬಹಳ ಜನಕ್ಕೆ ಓಬಿಸಿನ ಈ ಮನುಷ್ಯ, ನಾವು ಬೇರೆ ಯಾವುದೋ ಜಾತಿ ಅನ್ಕೊಂಡಿದ್ವಲ್ಲ ಅಂತ ಬಹಳ ಜನ ಅನ್ಕೊಳ್ತಾರಲ್ಲ. ಮೋದಿ ಅವ್ರ ಜಾತಿ ಹೇಳ್ತಿಲ್ಲ, ವಿರೋಧ ಪಕ್ಷದವರವ್ರ ಜಾತಿ ಹೇಳ್ತಿದ್ದಾರೆ. ಮಿತ್ರ, ನರೇಂದ್ರ ಮೋದಿ ಯಾವತ್ತು ತಮ್ಮ ಪರಿವಾರ ಹೇಳ್ಕೊಂಡು ಬರಲಿಲ್ಲ, ಅಪ್ಪನ ಹೆಸರು ಹಿಡ್ಕೊಂಡು ರಾಜಕಾರಣ ಮಾಡೋರಲ್ಲ ಅವರು. ಅವ್ರಿಗೆ ಅಪ್ಪನ ಹೆಸರು ರಾಜಕಾರಣಿಗೆ ಬೇಕು ಆಗಿಲ್ಲ. ಸ್ವಂತ ಬಲ ಏನಿದೆ ಅಂದ್ರೆ ನಮ್ಮ ಅಪ್ಪನ ಹೆಸರು ಅಂತ ಹೇಳೋರು ಬಹಳ ಜನ ಇದ್ದಾರೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನೀವು ತಪ್ಪು ತಿಳ್ಕೊಳ್ಬಾರ್ದು. ನೀವೇನಾದ್ರೂ ತಿಳ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರ ಅಲ್ಲ, ಪೊಲೀಸರಿಗೆ ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ. ಇವ್ರಿಗೆ FIR ಹಾಕೋದೊಂದು ರೂಢಿ ಆಗ್ಬಿಟ್ಟಿದೆ. ಚಕ್ರವರ್ತಿ ಅವ್ರು ಏನ್ ಮಾತಾಡಿದ್ರು ಒಂದು FIR ಜಡಿಯೋಣ ಅಂತ ಕಾಯ್ಕೊಂಡು ನಿಂತಿರ್ತಾರೆ. ಇದನ್ನ ನಾನು ಹೇಳ್ತಿರೋದಲ್ಲ, ನೀವೇ ಹೇಳ್ತಿರೋದು ಅಂತ. ಮಿತ್ರ, ರಾಹುಲ್ ಗಾಂಧಿಯ ತಂದೆ ಯಾರು? ರಾಜೀವ್ ಗಾಂಧಿ. ರಾಹುಲ್ ಗಾಂಧಿಯ ಅಜ್ಜಿ ಯಾರು? ಇಂದಿರಾ ಗಾಂಧಿ. ರಾಹುಲ್ ಗಾಂಧಿಯ ಮುತ್ತಾತ ಯಾರು? ಜವಾಹರ್ಲಾಲ್ ನೆಹರು. ರಾಹುಲ್ ಗಾಂಧಿಗೆ ಪ್ರಧಾನಿ ಆಗುವ ಯೋಗ್ಯತೆ ಏನಿದೆ? ರಾಹುಲ್ ಗಾಂಧಿಯ ಎಜುಕೇಶನ್ ಕ್ವಾಲಿಫಿಕೇಶನ್, ರಾಹುಲ್ ಗಾಂಧಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಅದ್ಭುತವಾದ ಆಳ್ವಿಕೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಒಂದು ಮಿನಿಸ್ಟರ್ ಆಗಿ ಆಳ್ವಿಕೆ ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಏನಿಲ್ಲ. ರಾಹುಲ್ ಗಾಂಧಿ ಏನು ಅಂತಂದ್ರೆ, ಅವರ ಮುತ್ತಾತ ಪ್ರಧಾನಮಂತ್ರಿಯಾಗಿದ್ರು, ಅಜ್ಜಿ ಪ್ರಧಾನಮಂತ್ರಿಯಾಗಿದ್ರು, ಅಪ್ಪ ಪ್ರಧಾನಮಂತ್ರಿಯಾಗಿದ್ರು, ಅಮ್ಮ 10 ಪ್ರಧಾನಮಂತ್ರಿ ಥರ ಇದ್ರು. ಹಿಂಗಾಗಿ ಪ್ರಧಾನಮಂತ್ರಿ ಆಗೋದು ಬಿಟ್ರೆ ಮತ್ತೇನೂ ಇಲ್ಲ. ಆದ್ರೆ ಪ್ರಾಮಾಣಿಕವಾಗಿ ಹೇಳಿ ಒಂದು ಕ್ಷಣ, ನರೇಂದ್ರ ಮೋದಿ ಅವರ ತಂದೆ ಹೆಸರು ಯಾರಿಗಾದ್ರೂ ಗೊತ್ತಾ ಅಂತ ಕೇಳಿದ್ರೆ ನಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು. ಯಾಕೆಂದ್ರೆ ನರೇಂದ್ರ ಮೋದಿ 5 ಅವರ ತಂದೆ ಹೆಸರು ನಮ್ಮ ಎದುರಿಗೆ ಹೇಳಿದ್ದಾರೆ. 3 ಮುಖ್ಯಮಂತ್ರಿ ಆದಾಗ, 2 ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಹೇಳಿದ್ದಾರೆ ಅಂತ ಬಿಟ್ರೆ ಇನ್ ಯಾರಿಗೆ ಅವ್ರ ತಂದೆ ಹೆಸರು ಗೊತ್ತ್ರಿ?
ಅವರ ಅಮ್ಮನ ಹೆಸರು ಏನು ಅಂತ ಪತ್ರಿಕೆಗಳಲ್ಲಿ ಓದಿದ್ದೀವಿ, ಯಾಕೆಂದ್ರೆ ಅಮ್ಮನನ್ನು ನೋಡ್ಲಿಕ್ಕೆ ಪುಣ್ಯಾತ್ಮ ಹೋಗ್ತಿದ್ದ ಅನ್ನೋದು ಬಿಟ್ರೆ ಇನ್ ಯಾರಿಗೆ ನರೇಂದ್ರ ಮೋದಿ ಅವ್ರ ತಾಯಿ ಹೆಸರು ಗೊತ್ತು ಹೇಳಿ? ಮಿತ್ರ, ತನ್ನ ಪರಿವಾರದ ಹೆಸರನ್ನ ಹೇಳಿಕೊಂಡು ಬರದ ಅಪರೂಪದ ವ್ಯಕ್ತಿ ನರೇಂದ್ರ ಮೋದಿ. ಇಲ್ಲಿ ತುಂಬಾ ಬಿಜೆಪಿ ಅವರು ಇದ್ದಾರಲ್ಲ, ತುಂಬಾ ಬಿಜೆಪಿ ಇರ್ಬೋದು ಅಂತ ಭಾವಿಸ್ತೀನಿ. ಬಿಜೆಪಿ ಅವ್ರು ಅಲ್ಲದೆ ಸಾಮಾನ್ಯರು ಬಹಳ ಇರಬೇಕು. ನಾನು ಸುಮ್ಮನೆ ಅವ್ರನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನರೇಂದ್ರ ಮೋದಿಯ ಭಕ್ತರು ನಾವು ಅಂತ ಹೇಳ್ಕೊಳ್ಳುವಂತವರು ಕೂಡ ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿಗೆ ಎಷ್ಟು ಅಣ್ಣ ತಮ್ಮ ಎಷ್ಟು ಅಕ್ಕ ತಂಗಿ ಅಂತ ಗೊತ್ತೇನ್ರಿ? ಮಿತ್ರ ಗೊತ್ತಿಲ್ಲ ರೀ. ನಾನು ಇತ್ತೀಚೆಗೆ ಸರ್ಚ್ ಮಾಡಿದ ಎಷ್ಟಪ್ಪ ಜನ ಇವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಯಾವತ್ತೂ ಈ ಪುಣ್ಯಾತ್ಮ ಹೇಳ್ಕೊಳ್ಳಿಲ್ಲ. ತನ್ನ ಪರಿವಾರ ಅಂತಂದ್ರೆ ನರೇಂದ್ರ ಮೋದಿ ಯಾರನ್ನು ತೋರಿಸ್ತಾರೆ ಗೊತ್ತಾ? ನನ್ನನ್ನ ನಿಮ್ಮನ್ನ ತೋರಿಸಿ ಹೇಳ್ತಾರೆ. 148 crore ಜನ ನನ್ನ ಪರಿವಾರ, ನಂದು ಚಿಕ್ಕ ಪರಿವಾರ ಅಲ್ಲ, ದೊಡ್ಡ ಪರಿವಾರ ಅಂತ ಹೇಳುವಂತ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಾನು ನಿಂತಿದ್ದೆ. ಇಲ್ಲಿರುವಂತ ಕೆಲವು ಹಿರಿಯರಿಗೆ ಬೇಜಾರಾಗಬಹುದಾಗಿರುವಂತ, ನಂಗೆ ಗೊತ್ತಿಲ್ಲ ಹಂಗ ಆಗ್ಬೋದು ಅಂತ ಅನ್ಸುತ್ತೆ. ಒಂದ್ ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ 500 75 ಅಲ್ಲ ರೀ, ಕಳೆದ 500 ನರೇಂದ್ರ ಮೋದಿ ಅಂತ ಪ್ರಧಾನಿಯಾಗ್ಲಿ, ನರೇಂದ್ರ ಮೋದಿ ಅಂತ ರಾಜನಾಗ್ಲಿ ಮತ್ತೊಬ್ಬ ಈ ದೇಶಕ್ಕೆ ಸಿಕ್ಕಿರಲಿಲ್ಲ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ. ಯಾಕೆ ಅಂತಂದ್ರೆ 500 ನಂತರ ಈ ಮಂದಿರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು ಅದು ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ. 500 ಎಷ್ಟು ಲಕ್ಷ ಜನ ಸತ್ರು, 100 ಬಲಿದಾನಗಳಾದವು. ಇಲ್ಲಿ ಈ ಜಾಗದಲ್ಲಿದ್ದಂತ ಒಂದು ಕಟ್ಟಡ, ಆ ಕಟ್ಟಡವನ್ನ ಕೆಡವಿದ ಕಾರಣಕ್ಕೆ ಚಿತ್ತಾಪುರದವ್ರು ಕೇಳಿಸ್ಕೊಳ್ಳಿ, ಅಲ್ಲಿದ್ದ ಒಂದು ಕಟ್ಟಡವನ್ನ ರಾಮಭಕ್ತರು ಕೆಡವಿದ್ರು ಅನ್ನೋ ಕಾರಣಕ್ಕೋಸ್ಕರ ಡೆಲ್ಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮುಂಬೈಲ್ ಬಾಂಬ್ ಬ್ಲಾಸ್ಟ್ ಆಯ್ತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಂಗಳೂರು, ಹೈದರಾಬಾದ್, ಕೊಯಂಬತ್ತೂರು ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಆಯ್ತು. ಬುದ್ಧಿಜೀವಿಗಳು ಏನ್ ಹೇಳ್ತಿದ್ರು ಗೊತ್ತಾ? ಆವತ್ತ ಕಟ್ಟಡ ಹೊಡೆದ್ರಲ್ಲ, ಆ ಕೋಪಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡ್ತಿದ್ದಾರೆ ಅಂತ. ಮಿತ್ರರೇ, ಒಂದು ಕಟ್ಟಡ ಒಡೆದಿದ್ದಕ್ಕೆ ದೇಶದ ಎಲ್ಲೆಲ್ಲೂ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಅವ್ರು ನಿಶ್ಚಯ ಮಾಡಿದ್ದಾರೆ. ನಮ್ಮ 40,000 ಮಂದಿರಗಳನ್ನು ಒಡೆದ್ರಲ್ಲ, ನಾವೇನ್ ಮಾಡಬೇಕಾಗಿತ್ತು ಹೇಳಿ? ಆದ್ರೆ ಹಿಂದೂ ಸೈಲೆಂಟ್ ಆಗಿ ಕೂತ. ಯಾಕೆ ಅಂತಂದ್ರೆ, ನಾನ್ ನನ್ನ ದೇಶದಲ್ಲಿ ಜಗಳ ಮಾಡ್ಕೊಂಡಿರಬಾರ್ದು, ಸರ್ವ ಜನಾಂಗದ ಶಾಂತಿಯ ತೋಟ ಹೇಳಿಕೊಡ್ಲಿಕ್ಕೆ ನಮ್ಗೆ ಸಿದ್ದರಾಮಯ್ಯನವರು ಬರಬೇಕಾಗಿಲ್ಲ. ಹಿಂದೂ ಅನ್ನುವಂಥ ವ್ಯಕ್ತಿಯೇ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಬದುಕೋದನ್ನ ಎಲ್ಲರೊಂದಿಗೆ ಶಾಂತಿಯಿಂದ ಬದುಕೋದು ಕಲ್ತಿದ್ದಾನೆ ಅಂತ. ಆದರೆ ಈ ಮಂದಿರವನ್ನ ಪಡ್ಕೊಳ್ಲಿಕ್ಕೆ ಯಾರು ಪ್ರಮುಖ ಕಾರಣವಾಗಿ ಕೊನೆಯಲ್ಲಿ ನಿಲ್ಲಬಲ್ಲಂತ ಸಾಮರ್ಥ್ಯ ತೋರಿದ್ರು ಅಂತಂದ್ರೆ ನರೇಂದ್ರ ಮೋದಿ ತೋರಿಸಿದ್ರು. ಆದ್ರೆ ಒಬ್ಬರಿಂದಾನೇ ಆಗ್ತಿರ್ಲಿಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರ ಜೊತೆ ಸೇರಿದ ಮೇಲೆ ಒಂದು ಅದ್ಭುತವಾದ ವಾತಾವರಣ ನಿರ್ಮಾಣ ಆಯಿತು. ಮಿತ್ರ, ನಿಮ್ಗೆ ನಾನೊಂದು ವಿಶೇಷವಾದ ಸಂಗತಿ ಹಂಚ್ಕೋಬೇಕು. ಈ ಹೊತ್ತಿನಲ್ಲಿ ನಿಮ್ಮ ಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ಸಿನ ಬಹುತೇಕ ಮುಖಂಡರು ಹೇಳಿದ್ರು, ಮಂದಿರ ಸರಿಯಪ್ಪ, ಆದ್ರೆ ಈ ಮಂದಿರದ ಕ್ರೆಡಿಟ್ ಬಿಜೆಪಿಗೆ ಯಾಕೆ? ಯಾಕೆ ಬಿಜೆಪಿ ಇದ್ರ ಕ್ರೆಡಿಟ್ ತಗೋಬೇಕು? ನಾವೇ ಕಟ್ಟಿದ್ದು ಅಂತ ಯಾಕೆ ಹೇಳಬೇಕು? ಇದು ದೇಶ ಮಾಡಿದ್ದು ಅಂತ ಇದ್ದಕ್ಕಿದ್ದಂತೆ ದೇಶದ ಬಗ್ಗೆ ಗೌರವ ಬಂತವ್ರಿಗೆ. ಸದನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಕೊಂಡ್ರೆ ಸಮರ್ಥಿಸಿಕೊಳ್ಳುವಂತ ಯೋಗ್ಯತೆ ಇಲ್ಲದ ಜನರು ಇವತ್ತು ಈ ಪ್ರಕಾರದ ಮಾತುಗಳನ್ನ ಆಡ್ತಾರಲ್ಲ, ಅವರಿಗೋಸ್ಕರ ನಾನೊಂದು 5 ಪ್ರಶ್ನೆಗಳನ್ನ ಇಟ್ಟಿದ್ದೀನಿ. ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು, ಬಿಜೆಪಿ ಅವ್ರು ಮಾಡಿದ್ದೋ ಕಾಂಗ್ರೆಸ್ ಮಾಡಿದ್ದೋ ಅಂತ. ಮೊದಲನೇ ಪ್ರಶ್ನೆ, ರಾಮ ಮಂದಿರ ಆಗಬೇಕು ಅಂತ ರಥಯಾತ್ರೆ ಮಾಡಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಕೇಳಿಸ್ತಿಲ್ಲ ನಂಗೆ. ಆಯ್ತಪ್ಪ, ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಕಲ್ಯಾಣ್ ಸಿಂಗ್ ಅನ್ನುವಂತ ಮುಖ್ಯಮಂತ್ರಿ ಉತ್ತರ ಪ್ರದೇಶದಲ್ಲಿ ರಾಜೀನಾಮೆ ಕೊಟ್ರಲ್ಲ, ಬಿಜೆಪಿಯವರೋ ಕಾಂಗ್ರೆಸ್ಸಿಗರೋ? ರಾಮ ಮಂದಿರದ ವಿಚಾರದಲ್ಲಿ ಆರೋಪಕ್ಕೆ ಒಳಗಾಗಿರುವಂತ ಲಾಲ್ ಕೃಷ್ಣ ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಬಿಜೆಪಿಗೆ ಸೇರಿದವರೋ ಕಾಂಗ್ರೆಸ್ನವರೋ? ಆಯ್ತಪ್ಪ, ಈ ರಾಮ ಮಂದಿರದ ಹೋರಾಟಕ್ಕೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಆಯ್ತು, ಪ್ರತಿ ಎಲೆಕ್ಷನ್ ಗೆ ಹೋಗಬೇಕಾದ್ರೆ ರಾಮ ಮಂದಿರ ಕಟ್ಟೋದು ನಮ್ ಗುರಿ ಅಂತ ಪ್ರಣಾಳಿಕೆಯಲ್ಲಿ ಹೇಳ್ತಾ ಇದ್ದಿದ್ದು ಬಿಜೆಪಿನೋ ಕಾಂಗ್ರೆಸ್ಸೋ? ಫೈನಲ್ ಪ್ರಶ್ನೆ, ಈ ರಾಮ ಮಂದಿರ ಆಗುವಂತ ಹಂತದಲ್ಲಿ ಕೋರ್ಟಿಗೆ ಒಂದು ಭರವಸೆ ಕೊಟ್ರಲ್ಲ, ನೀವೇನ್ ನ್ಯಾಯ ಕೊಡಬೇಕೋ ಕೊಡಿ, ಇದರಿಂದ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ದು ಅಂತ ಹೇಳಿದ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥರು ಬಿಜೆಪಿ ಅವರೋ ಕಾಂಗ್ರೆಸ್ ಅವರೋ? ಎಲ್ಲ ಬಿಜೆಪಿ ಮಾಡಿದ್ರೆ ಇವ್ರದೇನ್ರಿ ಮಧ್ಯ? ಪ್ರಶ್ನೆ ಕೇಳಬೇಕಲ್ಲ, ಏನ್ ಮಾಡಿದ್ರಿ ಇವ್ರ ಮಧ್ಯದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಮಿತ್ರ, ನೀವೆಲ್ಲರೂ ಕೇಳಲೇಬೇಕಾಗಿರುವ ಸಂಗತಿ, ಈ ರಾಮ ಮಂದಿರ ಆಗಬಾರದು ಅಂತ 500 ನಂತರ ಈ ರಾಮ ಮಂದಿರ ಆಗಬಾರದು ಅಂತ 26 ವಕೀಲರನ್ನ ಕಪಿಲ್ ಸಿಬ್ಬಲ್ರ ನೇತೃತ್ವದಲ್ಲಿ ಕೋರ್ಟಿನಲ್ಲಿ ನೇಮಿಸಿದ್ದು ಕಾಂಗ್ರೆಸ್. ರಾಮ ಮಂದಿರ ಆಗಬಾರದು ಅಂತ ಯಾರಾದ್ರೂ ಇಲ್ಲಿ ಕಾಂಗ್ರೆಸ್ನವ್ರು ಇದ್ರೆ
ಇವತ್ ಚಕ್ರವರ್ತಿ ಅದೇನ್ ಮಾತಾಡ್ತಾರೋ ನೋಡ್ಲೇಬೇಕು ಅಂತ ಬಂದಿದ್ರೆ ಒಂದ್ ನಿಮಿಷ ತಲೆ ತಗ್ಸಿ, ಮೇಲೊತ್ತೋ ಯೋಗ್ಯತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನಾನು, ಪಾಪ ಅವರು ಬೇಸರ ಪಟ್ಟಿರ್ಬಹುದು, ಆದ್ರೆ ಯಾಕೆ ಅಂತ ಹೇಳ್ತೀನಿ. ಈ ರಾಮ ಮಂದಿರದ ಇನಾಗ್ರೇಷನ್ಗೆ ಸೋನಿಯಾ ಗಾಂಧಿ ಅವರಿಗೆ ಬನ್ನಿ ಅಂತ ವಿ ಐ ಪಿ ಪಾಸ್ ಕೊಟ್ರೆ ಏನಂದ್ರು ಗೊತ್ತಾ, ರಾಮ ಮಂದಿರದ ಇನಾಗ್ರೇಷನ್ ಗೆ ನಾನು ಬರಲ್ಲ, ನನಗದು ಇಷ್ಟ ಆಗಲ್ಲ ಅಂತ ಅವ್ರು ಮಾತ್ರ ಹೇಳಿದ್ದಲ್ಲ, ಈ ಭಾಗದ ಅನೇಕ ಬಾರಿ ಎಂ ಪಿ ಆಗಿದ್ದಂತ ರಾಜ್ಯಸಭಾ ಎಂ ಪಿಯು ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರಲ್ಲ ಅಂದ್ಬಿಟ್ರಲ್ಲರಿ. ಈ ದೇಶದ ಪರಂಪರೆಯ ಸಂಕೇತ, ದೇಶದ ಮೂಲೆ ಮೂಲೆಯಲ್ಲಿ ಜನ ಜೈ ಶ್ರೀರಾಮ್ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ರಾಮ ಮಂದಿರಕ್ಕೆ ಬರಲ್ಲ ಅಂತ ಯಾಕಂದ್ರು ಗೊತ್ತಾ, ನಮ್ಮ ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ರಾಮ ಮಂದಿರಕ್ಕೆ ಬರಲ್ಲ ಅಂತಂದ್ರು. ನನಗೆ ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ, ಇಲ್ಲಿ ಯಾರಾದ್ರೂ ಇದ್ರೆ ಕಾಂಗ್ರೆಸ್ಸಿಗರು ತಲೆ ತಗ್ಸಿ ಅಂತ ಅದಕ್ಕೆ ಹೇಳಿದ್ದು, ಕರ್ನಾಟಕದ ಕಾಂಗ್ರೆಸ್ಸಿಗರಿಗಿಂತ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿಗರ ಮೇಲೆ ಅಭಿಮಾನ ಇದೆ. ಯಾಕೆ ಗೊತ್ತಾ, ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಕಾಲಿಟ್ಟ ತಕ್ಷಣ ಅಲ್ಲಿನ ಅನೇಕ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ಸಿಗೆ ರಿಸೈನ್ ಮಾಡಿ ಹೇಳಿದ್ರು, ರಾಮ ನಮ್ಮ ಜೀವ, ಅವನ ಮಂದಿರದ ಉದ್ಘಾಟನೆಗೆ ನೀವು ಬರಲಿಲ್ವಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ನ ಪಾರ್ಟಿ ನಮಗೆ ಬೇಕಾಗಿಲ್ಲ ಅಂತ ರಿಸೈನ್ ಮಾಡಿ ಬೇರೆ ಬೇರೆ ಪಾರ್ಟಿಗಳಿಗೆ ಹೋದ್ರಲ್ಲ, ಅವರ ಸ್ವಾಭಿಮಾನಕ್ಕೆ ಒಂದು ಸೆಲ್ಯೂಟ್ ಇದೆ ನನಗೆ. ಆದರೆ ದುರಂತ ಏನ್ ಮಾಡೋದು, ಆದರೆ ನರೇಂದ್ರ ಮೋದಿಯವರು ಬರೀ ರಾಮ ಮಂದಿರ ಕಟ್ಟಿಬಿಟ್ರೆ ಹೀರೋ ಅಂತ ಕರಿತಿರ್ಲಿಲ್ಲ ರೀ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಶಿವನ ಆರಾಧಕರು ಖುಷಿ ಪಡಬೇಕಾಗಿರೋ ಸ್ಥಳ ಇದು, ಕಾಶಿಯ ವಿಶ್ವನಾಥಕ್ಕೆ 500,000 ಸ್ಕ್ವೇರ್ ಫೀಟ್ ನ ಕಾರಿಡಾರ್ ಮಾಡಿದ್ರು, ಕಾಶಿ ಮಂದಿರಕ್ಕೆ ಹೋಗ್ಲಿಕ್ಕೆ ನೀವು ಎರಡು ಚೇರ್ಗಳ ನಡುವೆ ಗ್ಯಾಪ್ ಬಿಟ್ಟಿದ್ರಲ್ಲ ಅಷ್ಟೇ ಜಾಗ ಇದ್ದಿದ್ದು. ನರೇಂದ್ರ ಮೋದಿ ಬಂದ ನಂತರ ಉಸಿರಾಡುವಂತ ಅಷ್ಟು ದೊಡ್ಡ ಜಾಗವನ್ನ ಕಾಶಿ ಪೀಠಕ್ಕೆ ಮಾಡಿಕೊಟ್ರು. ಆದ್ರೆ ಪ್ರಾಬ್ಲಮ್ ಏನಿದೆ ಗೊತ್ತಾ, ಇಲ್ಲೊಂದು ಮರ ಕಾಣ್ತಿದ್ಯಲ್ಲ, ಆ ಮರದ ಈ ಕಡೆ ನಂದಿ ಕೂತಿದ್ದಾನೆ. ಶಿವನ ಟೆಂಪಲ್ ಅಲ್ಲಿ ನಂದಿ ಶಿವನನ್ನು ನೋಡ್ಕೊಂಡು ಕೂತ್ಕೋಬೇಕು, ಈ ಕಾಶಿಯಲ್ಲಿ ಮಾತ್ರ ಉಲ್ಟಾ ಕೂತ್ಬಿಟ್ಟಿದ್ದಾನೆ ಶಿವನಿಗೆ ಬೆನ್ನ ಹಾಕೊಂಡು. ಯಾಕೆ ಅಂತ ಕೇಳಿದ್ರೆ ನಂದಿ ಹೇಳ್ತಾನೆ, ಇದು ಒರಿಜಿನಲ್ ಟೆಂಪಲ್ ಅಲ್ಲ, ಅಹಲ್ಯಾಬಾಯಿ ಹೊಳಕರ್ ಕಟ್ಸಿರೋದು, ಒರಿಜಿನಲ್ ಮಂದಿರ ಇದ್ದ ಜಾಗದಲ್ಲಿ ಮಸೀದಿ ಕಟ್ಟಿಟ್ಬಿಟ್ಟಿದ್ದಾರೆ, ನನ್ನ ಬಾಸ್ ಶಿವ ಒಳಗಿದ್ದಾನೆ, ಈ ಬಾಸ್ ಅನ್ನ ನಾನ್ ಸರಿಯಾಗಿ ನೋಡಬೇಕು ಅಂತಂದ್ರೆ ಮೋದಿ ಬಾಸ್ ಇನ್ನೊಂದು 5 ವರ್ಷ ಇರಬೇಕು ಅಂತ ನಂದಿ ನಮಗೆ ಹೇಳ್ತಾನೆ. ನಂದಿ ನಮ್ಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ, ನಾವು ಕೇಳಬೇಕಾಗಿರುವಂತ ಅಗತ್ಯ ಇದೆ ಮಿತ್ರರೆ. ಆ ಕಾಶಿಯ ಗಂಗಾರತಿಗೆ ನರೇಂದ್ರ ಮೋದಿ ಕೊಟ್ಟ ವೈಭವ ನೋಡಿ, ಜಗತ್ತಿನ ಯಾರೇ ಬಂದರೂ ಒಂದ್ ಕಾಲದಲ್ಲಿ ತಾಜ್ಮಹಲ್ಗೆ ಹೋಗ್ತಿದ್ರು, ಈಗ ಕಾಶಿಯ ಗಂಗಾರತಿಗೆ ಬರುವಂತೆ ಮಾಡಿದ್ರಲ್ಲ ನರೇಂದ್ರ ಮೋದಿ, ಹಿಂದೂ ಧರ್ಮವನ್ನ ಎತ್ತಿ ಹಿಡಿದಂತ ರೀತಿ ಇದು. ಹಾಗಂತ ಇದು ಮಾತ್ರ ಅಲ್ಲ, ಇದು ಕೇದಾರನಾಥ. 2013 ಕೇದಾರಕ್ಕೆ ಭಯಂಕರವಾದ ಪ್ರವಾಹ ಬಂದಿತ್ತು, ನಿಮಗೆ ನೆನಪಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಆ ಚಿತ್ರ ಅಲ್ಲಿ ಹಾಕಿಟ್ಟಿದ್ದೀನಿ, ನೆನಪಾಗತ್ತೇನು. ಆ ಪ್ರವಾಹ ಹೆಂಗ್ ಬಂದಿತ್ತು ಅಂತಂದ್ರೆ ಇಡೀ ಕೇದಾರನಾಥ ಕೊಚ್ಚಿಕೊಂಡು ಹೋಗಿತ್ತು, ಮಂದಿರ ಬಿಟ್ಟು ಇನ್ನೇನೂ ಉಳಿದಿರಲಿಲ್ಲ. ನರೇಂದ್ರ ಮೋದಿ ಆಗಿನ್ನು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯೂ ಆಗಿರಲಿಲ್ಲ. ನರೇಂದ್ರ ಮೋದಿ ಉತ್ತರಾಖಂಡದ ಈ ಕೇದಾರನಾಥ ಎಲ್ಲಿದೆಯೋ ಆ ರಾಜ್ಯದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನ ಕೇಳಿದ್ರು, ಈ ಮಂದಿರ ನೀವಂತೂ ಪುನರುಜ್ಜೀವನ ಮಾಡಲ್ಲ, ನನಗೆ ಅವಕಾಶ ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತಂದ್ರೆ ಅಲ್ಲಿನ ಮುಖ್ಯಮಂತ್ರಿ ಬಹಳ ಖುಷಿಯಾಗಿ ಪ್ರೆಸ್ ಮೀಟ್ ಕರೆದು ಇದನ್ನ ಗುಜರಾತ್ ಸರ್ಕಾರ ಮಾಡುತ್ತೆ ಅಂತ ಅನೌನ್ಸ್ ಮಾಡಿಬಿಟ್ಟ. ಸೋನಿಯಾ ಗಾಂಧಿ ಅವರು ಕೋಪ ಬಂದ್ಬಿಡ್ತು, ನರೇಂದ್ರ ಮೋದಿ ಯಾಕೆ ಮಾಡಬೇಕು ಇದನ್ನ, ಕೇಂದ್ರ ಸರ್ಕಾರವೇ ಮಾಡಬೇಕು, ಸಿಎಂ ಮಾಡೋದಲ್ಲ, ಪಿಎಂ ಮಾಡಬೇಕು ಇದನ್ನ ಅಂತಂದ್ರು. ಮಾಡಬೇಕು ಅಂತ ಹೇಳಿದ್ರು ನರೇಂದ್ರ ಮೋದಿ ಕಿತ್ಕೊಂಡ್ರು, ಅವರು ಏನೂ ಮಾಡಲಿಲ್ಲ. ಈಗ ಕೋಪ ಬಂದಿದ್ದು ಕೇದಾರದ ಶಿವನಿಗೆ, ಅವನಂದ ನಿನ್ ಸಿಎಂ ಆಗಿರೋತಾನೆ ಪ್ರಾಬ್ಲಮ್, ಬಾ ನೀನೇ ಪಿಎಂ ಆಗು ಅಂತ ಮುಂದಿನ ವರ್ಷನೇ ಪಿಎಂ ಮಾಡ್ಬಿಟ್ಟ ನರೇಂದ್ರ ಮೋದಿ ಅವರನ್ನ ಪಿಎಂ ಮಾಡಿ. ನರೇಂದ್ರ ಮೋದಿ ಅವರು 2014 ನಂತರ ಇದರ ಡೆವಲಪ್ಮೆಂಟ್ ಕೈ ಹಾಕಿದ್ರು ಮಿತ್ರ, 180 ಕೋಟಿ ರೂಪಾಯಿ ಪ್ರಾಜೆಕ್ಟು. ಇಲ್ಲಿ ಕರೆಂಟ್ ಯಾವಾಗ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಮಾತ್ರ 24 ಕರೆಂಟ್ ಹೋಗದಂತೆ 2 ಸಬ್ಸ್ಟೇಷನ್ಗಳನ್ನ ನಿರ್ಮಾಣ ಮಾಡಿರೋದು ನರೇಂದ್ರ ಮೋದಿ. ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳನ್ನ, ವ್ಯಾಪಾರ ಮಳಿಗೆಗಳನ್ನ ಕಟ್ಟಿದ್ದಲ್ದೆ ಆ ಪ್ರವಾಹ ಏನಾಗಿತ್ತು ಅದರ 2ರಷ್ಟು ಪ್ರವಾಹ ಆದ್ರೂ ಇಡೀ ಮಂದಿರಕ್ಕೆ ಏನಾಗದಂತೆ ವ್ಯವಸ್ಥೆ ನರೇಂದ್ರ ಮೋದಿ ಪ್ಲಾನ್ ಮಾಡಿ ಅದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಸ್ವರ್ಗ ಎಲ್ಲಿದೆ ಅಂದ್ರೆ ಆಕಾಶ ತೋರಿಸ್ತಿರಲ್ಲ, ಇನ್ ಮುಂದೆ ಸ್ವಲ್ಪ ಕೈ ತಿರುಗಿಸಿ ಕೇದಾರನಾಥದಲ್ಲಿ ಸ್ವರ್ಗ ಇದೆ ಅಂತ ಹೇಳ್ಬೋದಾಗಿರುವಂತ ಒಂದು ಸುಂದರವಾಗಿರುವ ವ್ಯವಸ್ಥೆ ನರೇಂದ್ರ ಮೋದಿ ಮಾಡಿಕೊಟ್ರು. ಇದು ಉಜ್ಜಯಿನಿಯ ಮಹಾಕಾಲ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ನರೇಂದ್ರ ಮೋದಿಯ ನಂತರ 800 ಕೋಟಿ ರೂಪಾಯಿಯಲ್ಲಿ ಡೆವಲಪ್ ಆಗಿದೆ, ಅದ್ಭುತವಾದ ದೇವಸ್ಥಾನವಾಗಿದೆ. ಅದಕ್ಕೆ ನಾನು ಹೇಳಿದ್ದು 500 ವರ್ಷಗಳಲ್ಲಿ ಇಂಥ ರಾಜ ಮತ್ತೊಬ್ಬ ಇರಲಿಲ್ಲ. ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾದ ದೇವಸ್ಥಾನಗಳನ್ನು ಪಡ್ಕೊಂಡಿದ್ದಲ್ಲದೆ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನು ಉಳಿಸಿದ್ರು. ಅಷ್ಟೇ ಅಲ್ಲ, ಹೆಮ್ಮೆ ಪಡಿ ನರೇಂದ್ರ ಮೋದಿ ಅವ್ರ ಬಗ್ಗೆ. ಯಾಕೆ ಕಾಂಗ್ರೆಸ್ಸಿಗರು ನರೇಂದ್ರ ಮೋದಿ ಅಂದ್ರೆ ಅವ್ರ ಭೂಮಿಯೂ ಕಂಪಿಸುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಇಲ್ಲಿ ಮುಸಲ್ಮಾನರ ಆಕ್ರಮಣಕ್ಕೊಳಗಾಗಿದ್ದ ಮಂದಿರ ಮಾತ್ರ ಕಿತ್ಕೊಳ್ಳಿಲ್ಲ,
ಇದು ಮುಸಲ್ಮಾನ್ ರಾಷ್ಟ್ರ ಅಬುಧಾಬಿಯಲ್ಲಿ, ಅಲ್ಲಿ ಒಂದು ಮಂದಿರವನ್ನ ಕಟ್ಟಿಸಿ ಅದನ್ನ ಲೋಕಾರ್ಪಣೆ ಮಾಡಿದ್ರಲ್ಲ, ಮುಸಲ್ಮಾನ್ ರಾಷ್ಟ್ರದಲ್ಲಿ ಹಿಂದೂ ಮಂದಿರದ ಜಯಘೋಷ ಮೊಳಗುವಂತೆ ಮಾಡಿದ್ದು ಆದರಣೀಯ ನರೇಂದ್ರ ಮೋದಿಯವರು. ಇದು ಅಬುಧಾಬಿಯ ಮುಸ್ಲಿಂ ಕಂಟ್ರಿಯ ಅಬುಧಾಬಿಯಲ್ಲಿರುವಂತ ದೇವಸ್ಥಾನ, ನರೇಂದ್ರ ಮೋದಿ ಮಾಡಿದ ಕೆಲಸ ಇದು. ಆದರೆ ಕಾಂಗ್ರೆಸ್ ಅವರಿಗೆ ಕೇಳಿ, ಅವ್ರೇನ್ ಹೇಳ್ತಾರೆ ಗೊತ್ತಾ, ದೇವಸ್ಥಾನ ಕಟ್ಟೋದೇ ಕೆಲಸ ಅಲ್ಲ ಅಂತ. ನಿಮ್ ಭಾಗದ ಮಂತ್ರಿನೂ ಹೇಳಿದ್ರು, ಏನ್ ಹೇಳಿದ್ರು ಅಂತಂದ್ರೆ, ದೇವಸ್ಥಾನ ಕಟ್ಟೋದ್ರಿಂದ ಭಿಕ್ಷುಕರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ. ಅವರ ಆಲೋಚನೆಯೇ ಹಿಂಗಿರುತ್ತೆ ಬಹಳ ಜನರು, ಇದಕ್ಕಿಂತ ಮೇಲಕ್ಕೆ ಆಲೋಚನೆ ಮಾಡ್ಲಿಕ್ಕೆ ಬರೋದಿಲ್ಲ. ಮಿತ್ರೆ, ದೇವಸ್ಥಾನದ ಹೊರಗಡೆ ಕೆಲವರು ಕೈಲಾಗದವರು ಭಿಕ್ಷೆ ಬಿಡ್ತಾ ಕೂತಿರ್ಬೋದು ನಿಜ, ಆದ್ರೆ ಅದೇ ದೇವಸ್ಥಾನದ ಹೊರಗಡೆ ನೂರಾರು ಜನ ಹಣ್ಣು ಕಾಯಿ ಮಾರಾಟ ಮಾಡ್ಲಿಕ್ಕೆ ಕೂತಿರ್ತಾರೆ, ಅದೇ ದೇವಸ್ಥಾನದ ಹೊರಗೆ ಜಾತ್ರೆಗಳು ನಡೆದಿರ್ತವೆ. ಒಂದೇ ಒಂದು ರಾಮ ಮಂದಿರದ ಇನಾಗುರೇಷನ್ ದಿನ ಈ ದೇಶದಲ್ಲಿ ರೀಟೈಲ್ ಮಾರ್ಕೆಟ್ ಅಲ್ಲಿ 50,000 ಕೋಟಿ ರೂಪಾಯಿ ಬಿಸ್ನೆಸ್ ಆಯ್ತಲ್ಲ. ಇದು ದೇವಸ್ಥಾನ ಈ ದೇಶದ ಆರ್ಥಿಕತೆಯನ್ನ ಮೇಲಕ್ಕೆ ಎತ್ತಿರುವಂತ ರೀತಿ. 50,000 ಕೋಟಿ, 50,000 ಕೋಟಿ ಅಂದ್ರೆ ಎಷ್ಟೊಂದು ಗೊತ್ತಾಗ್ಲಿಲ್ವಲ್ಲ, ಎಷ್ಟು ಗೊತ್ತೇನು 50,000 ಕೋಟಿ ಅಂದ್ರೆ? ಅದನ್ನೇನಾದ್ರೂ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಕೊಟ್ಬಿಟ್ರೆ ಅಬ್ಬ ಒಂದ್ ವರ್ಷ ಬಿಟ್ಟಿ ಭಾಗ್ಯ ಆರಾಮ ಕೊಟ್ಬಿಡ್ತೀನಪ್ಪ ಅಂದ್ಬಿಡ್ತಾರೆ. ಅಷ್ಟು ದೊಡ್ಡ ಅಮೌಂಟ್ ಅನ್ನ ರಾಮ ಒಂದು ದಿನದಲ್ಲಿ ಬಿಸ್ನೆಸ್ ರೂಪದಲ್ಲಿ ದೇಶಕ್ಕೆ ಕೊಡ್ತಾನೆ. ಆದ್ರೆ ಕಾಂಗ್ರೆಸ್ ಸಿಗರೆ ಈ ಚಾಳಿ ಎಲ್ಲೂ ಹೋಗಲ್ಲ. ಅವ್ರು ಹೇಳ್ತಾರೆ, ಮಂದಿರ ಕಟ್ಟೋ ಬದಲು ಹಾಸ್ಪಿಟಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಮಂದಿರ ಕಟ್ಟೋ ಬದಲು ಸ್ಕೂಲ್ ಕಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಬುದ್ಧಿವಾದ ನಮ್ಗೆ. ಅದೇ ಅಯೋಧ್ಯೆಯಲ್ಲಿ 5 ಎಕರೆ ಜಮೀನನ್ನ ಮುಸಲ್ಮಾನರಿಗೆ ಕೊಟ್ಟ ನಂತರ ಅವರೊಂದು ಮಸೀದಿ ಕಟ್ತಿದ್ದಾರೆ. ಅವ್ರನ್ನ ಕೇಳಿ ನೋಡಿ, ಮಸೀದಿ ಕಟ್ಟೋರಿಗೆ ಹೇಳ್ರಪ್ಪ ಹೋಗಿ ಒಂದು ಮಸೀದಿ ಬದಲು ಒಂದು ಒಂದು ಸ್ಕೂಲ್ ಕಟ್ಟರಪ್ಪ ಚೆನ್ನಾಗಿರುತ್ತೆ ಅಂತ. ಒಂದು ಮಸೀದಿ ಬದಲು ಒಂದು ಹಾಸ್ಪಿಟಲ್ ಕಟ್ಟಿದ್ದು ಅವ್ರಿಗೆ ಬುದ್ಧಿವಾದ ಹೇಳಿ, ಅದಾಗೋದಿಲ್ಲ. ಬುದ್ಧಿವಾದ ಎಲ್ಲ ಹಿಂದೂಗಳಿಗೆ. ಆದ್ರೆ ನರೇಂದ್ರ ಮೋದಿ ಎಂತ ಮನುಷ್ಯ ಗೊತ್ತಾ, ಈ ಬುದ್ಧಿವಾದ ಹೇಳುವ ಪರಿಸ್ಥಿತಿಯನ್ನೇ ಉಳಿಸ್ತಿಲ್ಲ. ಯಾಕೆ ಅಂತಂದ್ರೆ, ಈ ಪುಣ್ಯಾತ್ಮ ಮಂದಿರ ಕಟ್ಟಿ ರಾಮನನ್ನ ಮಂದಿರದಲ್ಲಿ ಕೂರಿಸೋಕ್ಕಿಂತ ಮುಂಚೆ ಈ ದೇಶದ 80 ಕೋಟಿ ಜನಕ್ಕೆ ಉಚಿತ ಧಾನ್ಯವನ್ನ ಕೊಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಅವರು ಮಾಡಿರೋ ಸಾಧನೆ. 80 ಕೋಟಿ ಜನಕ್ಕೆ ಯಾವಾಗ ಶುರು ಮಾಡಿದ್ದು ಗೊತ್ತಾ, ಕರೋನಾ ಬಂದಾಗ ಅನ್ನಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಾದಾಗ ಒಂದು ಪರಿವಾರಕ್ಕೆ 10 ಕೆಜಿ ಅಕ್ಕಿ 2 ಕೆಜಿ ಬೇಳೆ ಕೊಡಬೇಕು ನಿಶ್ಚಯ ಮಾಡಿದ್ರು. ಈಗ ಅದನ್ನ 5 ಕೆಜಿ ಅಕ್ಕಿ 1 ಕೆಜಿ ಬೇಳೆ ಗಿಳಿಸಿದ್ರು. ಅದನ್ನೇ ಸಿದ್ದರಾಮಯ್ಯನವರು ಹೇಳಿದ್ದು, ಕಾಕಾ ಪಾಟೀಲ್ನಿಗೂ 10 ಕೆಜಿ ಅಕ್ಕಿ ಫ್ರೀ ಅಂತ. ಅದರಲ್ಲಿ 5 ಕೆಜಿ ಮೋದಿ ಅವ್ರದ್ದು, ಇನ್ನು 5 ಕೆಜಿ ನಂದು ಅಂತ ಆಮೇಲೆ ಈ ಟಿವಿಗಳಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ ಸಪ್ಲೈ ಅಂತಾರಲ್ಲ, ಇವ್ರ ಕಂಡೀಷನ್ ಇತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ ಹೇಳಿದ್ರು, 5 ಕೆಜಿ ಅಕ್ಕಿ ಏನು ಅಕ್ಕಿ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ, ಏನ್ ಧಾನ್ಯ ಬೇಕಿದ್ರು ಕೊಡ್ಬೋದು, ಜೋಳ ಬೇಕಿದ್ರು ಕೊಡ್ಬೋದು, ರಾಗಿ ಕೊಡ್ಬೋದು ಅಂತ. ಅದು ಆಗಲ್ಲ ಅಂತ ಗೊತ್ತಾದಾಗ ದುಡ್ಡು ಕೊಡ್ಬೋದು ನಾನು ಅಂದ್ರು, ಅದು ಸರಿಯಾಗಿ ಬರ್ತಿಲ್ಲ ಅಂತಂದಾಗ ಸುಮ್ಮನೆ ಇರಪ್ಪ ನಿಮ್ಗೇನು ಗೊತ್ತೇ ಇಲ್ಲ ಅಂದ್ಬಿಟ್ರು. ಅದೆಲ್ಲ ಬಹಳ ಚೆನ್ನಾಗಿ ಮಾಡ್ತಾರೆ ಕಾಂಗ್ರೆಸ್ನವರು. ಆದ್ರೆ ನರೇಂದ್ರ ಮೋದಿ ಮಾತ್ರ ಕರೋನಾ ಬಂದಾಗಲಿಂದ ಇಂದಿನವರೆಗೂ 80 ಕೋಟಿ ಜನಕ್ಕೆ ಉಚಿತ ಧಾನ್ಯ ಕೊಡುವಂತ ಏಕೈಕ ರಾಷ್ಟ್ರವಾಗಿ ಭಾರತವನ್ನು ರೂಪಿಸಿದ್ದಾರಲ್ಲ, ಇದು ಭಾರತದ ತಾಕತ್ತು, ನರೇಂದ್ರ ಮೋದಿಯವರ ತಾಕತ್ತು. ಮಿತ್ರರೇ, ಮಾತಾಡ್ಲಿ ಈಗ. ರಾಮ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಬಡವರ ಹಸಿವನ್ನು ನೀಗಿಸಿದ್ದು ನರೇಂದ್ರ ಮೋದಿ. ಬರೀ ಅಷ್ಟೇ ಅಲ್ಲ, ಈ ಹಸಿವನ್ನು ನೀಗಿಸ್ಲಿಕ್ಕೆ ಯಾರಿದ್ದಾರೋ ಆ ರೈತರಿಗೆ ಅಂತ 12 ಕೋಟಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನು ತಲುಪಿಸ್ತಾ ಇರೋದು ನರೇಂದ್ರ ಮೋದಿ. ಈ 6,000 ರೂಪಾಯಿ ತಲುಪಿಸ್ಲಿಕ್ಕೆ ಯಾರೂ ಬರಬೇಕಾಗಿಲ್ಲ, ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬಂದು ಬೀಳುವಂತೆ ಮಾಡಿದ್ದಾರಲ್ಲ. ರೈತ ಯಾರ ಹತ್ರ ಹೋಗಿ ಕೈ ಚಾಚಿ ನಿಲ್ಲಬೇಕಾಗಿಲ್ಲ, ಅವನ ಅಕೌಂಟ್ಗೆ ಆತ್ಮ ಗೌರವದ ಹಣವನ್ನು ತಲುಪಿಸ್ತಾ ಇರೋದು ನರೇಂದ್ರ ಮೋದಿ ಅವರು ವರ್ಷಕ್ಕೆ 6,000 ರೂಪಾಯಿ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ, ಇವ್ರು ಹಾಸ್ಪಿಟಲ್ ಕಟ್ಟಿ ಅಂದ್ರಲ್ಲ, ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾವು ಅನೇಕ ಬಾರಿ ಅವರಿಗೆ ಅಭಿನಂದಿಸಿದ್ದೀವಿ ಹಾಸ್ಪಿಟಲ್ ಕಟ್ಟಿ ಅಂದ್ರು ಅಂತ. ಆದರೆ ಒಂದು ಒಳ್ಳೆ ಹಾಸ್ಪಿಟಲ್ನ ಅಯೋಧ್ಯೆಯಲ್ಲಿ ಕಟ್ಟಿದ್ರೆ ಚಿತ್ತಾಪುರದವ್ರು ಅಯೋಧ್ಯೆಗೆ ಹೋಗ್ತಿದ್ರೇನ್ರಿ, ಏನು ಉಪಯೋಗ ಅಲ್ಲಿ? ಇವತ್ತು ಚಿತ್ತಾಪುರದಲ್ಲಿ ವಯಸ್ಸಾಗಿರೋರು ಕೂಡ ತಮ್ಮ ಮಕ್ಕಳಿಗೆ ಹೇಳ್ತಾರೆ, ಒಂದ್ಸಲ ಕರ್ಕೊಂಡೋಗು ಅಯೋಧ್ಯೆಗೆ, ಅಲ್ಲೊಂದು ಹಾಸ್ಪಿಟಲ್ ಇದ್ರೆ ಕರ್ಕೊಂಡೋಗು ಅಂತ ಹೇಳ್ತಿದ್ರೆ. ಏನು ನರೇಂದ್ರ ಮೋದಿ ಅವರು ಅಲ್ಲಿ ಮಂದಿರ ಕಟ್ಟಿದ್ರು, ಆದರೆ ಪ್ರತಿಯೊಬ್ಬರಿಗೂ ಹಾಸ್ಪಿಟ್ಲಿಗೆ ಉಚಿತ ವ್ಯವಸ್ಥೆ ಮಾಡಿದ್ರು. 50 ಕೋಟಿಗೂ ಹೆಚ್ಚು ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಕೊಟ್ಟು ಉಚಿತ ಆರೋಗ್ಯವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು. ಎಷ್ಟು ಜನ ಆಯುಷ್ಮಾನ್ ಭಾರತ್ನ ಲಾಭ ಪಡ್ಕೊಂಡಿದ್ದಾರೆ ಏನ್ ಗೊತ್ತೇನು? ಆಯುಷ್ಮಾನ್ ಭಾರತ್ ಒಂದು ಪರಿವಾರಕ್ಕೆ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿ ಚಿಕಿತ್ಸೆ ಉಚಿತ. ಅಡ್ಮಿಟ್ ಆಗೋ 3 ದಿನ ಮುಂಚೆ, ಅಡ್ಮಿಟ್ ಆದ ಅಷ್ಟು ದಿನ, ಡಿಸ್ಚಾರ್ಜ್ ಆದ 15 ದಿನ ನಿಮ್ಗೆ ಎಷ್ಟು ಖರ್ಚು ಬರುತ್ತೋ ಅದರ 5 ಲಕ್ಷ ರೂಪಾಯಿವರೆಗೆ ಏನ್ ಖರ್ಚಾಗಿರುತ್ತೋ ಅಷ್ಟನ್ನೂ ಕೂಡ ಸರ್ಕಾರವೇ ವ್ಯವಸ್ಥೆ ಮಾಡುವಂತ ಯೋಜನೆಯನ್ನ ನರೇಂದ್ರ ಮೋದಿ ಜಾರಿಗೆ ತಗೊಂಬಂದು ಹೇಳಿದ್ರು. ಪ್ರತಿಯೊಬ್ಬರ ಆರೋಗ್ಯವನ್ನ ನೋಡಿದ ಮೇಲೆಯೇ ರಾಮನನ್ನ ಕರ್ಕೊಂಡು ಬಂದ ಆ ಮಂದಿರಕ್ಕೆ ಕೂರಿಸಿರೋದು ಅಂತ, ನರೇಂದ್ರ ಮೋದಿ ರೂಪಿಸಿರುವಂತ ಮಂದಿರ ಅಂತದ್ದು ಅಂತ. ಇಷ್ಟೇ ಅಲ್ಲ ಮಿತ್ರರೇ,
ಹಳ್ಳಿಯ ಹೆಣ್ಣು ಮಕ್ಕಳು ಈಗಲೂ ಕೆಲವರು ಆ ತರ ಇದ್ದಾರೆ. ಆದ್ರೆ ಹಳ್ಳಿಯ ಹೆಣ್ಣು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಕೂತ್ಕೊಳ್ಬೇಕಾಗತ್ತೆ. ದೇವ ಮಂದಿರಗಳ ಆಮೇಲೆ ಶೌಚ ಮಂದಿರಗಳು ಮೊದಲು ಅಂತ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಹೆಚ್ಚು ಕಡಿಮೆ 11 ಕೋಟಿ ಶೌಚಾಲಯಗಳ ನಿರ್ಮಾಣವನ್ನ ನರೇಂದ್ರ ಮೋದಿ ಈ ದೇಶದಲ್ಲಿ ಮಾಡಿಕೊಟ್ಟು ಬಯಲು ಶೌಚ ಮುಕ್ತ ಗ್ರಾಮಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹಠಕ್ ನಿಂತರಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಟ್ಟಂತ ಸಾಧನೆ ಅಂತ. ನಮ್ಮ ತಾಯಂದ್ರು ಬೀದಿಯಲ್ಲಿ ಟಾಯ್ಲೆಟ್ಗೆ ಕೂತ್ಕೊಳ್ಳೋದನ್ನ ಬಡ ಜೀವನದಿಂದ ಬಂದಂತ ಪುಣ್ಯಾತ್ಮ ನೋಡಿ ಅದಕ್ಕೊಂದು ಗತಿ ಎಂಡ್ ಕಾಣಿಸಿದ್ರು. ಪರಿಣಾಮ ಏನ್ ಗೊತ್ತೇನು? ಇವತ್ತು ಬರೀ 11 ಕೋಟಿ ಅಲ್ಲ, 2.5 ಲಕ್ಷ ಕಮ್ಯುನಿಟಿ ಸೆಂಟರ್ ಇದೆ. ಒಂದು ಸಣ್ಣ ಉಪಾಯ ಹೇಳ್ತೀನಿ ನಿಮ್ಗೆ, ಇಲ್ಲಿರುವಾಗ ಏನೋ ಸರಿ, ಕಾರ್ ತಗೊಂಡು ಎಲ್ಲಾದ್ರೂ ಹೋದಾಗ ಎಲ್ಲಿಗೆ ಹೋಗ್ಬೇಕ್ರಿ ಜೀಸಸ್ಗೆ? ಪ್ರಶ್ನೆ ಇದೆ ತಾನೆ? ರೋಡಲ್ಲೇ ಕೂತ್ಕೋಬೇಕಲ್ಲ ಅಂತಂದ್ರೆ ಒಂದ್ ಸಣ್ಣ ಬದಲಾವಣೆ ತಂದ್ರಿ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಕಂಪಲ್ಸರಿ ಟಾಯ್ಲೆಟ್ ಮಾಡಬೇಕು ಅಂತ ಮಾಡ್ಬಿಟ್ರು, ಗಂಡ್ಮಕ್ಳಿಗೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಅಂತ. ಎರಡನೇ ಕಂಡೀಷನ್ ಏನ್ ಗೊತ್ತಾ? ಪೆಟ್ರೋಲ್ ಹಾಕಿಸದೇ ಇದ್ರು ಪರವಾಗಿಲ್ಲ, ಗಾಡಿ ತಗೊಂಡ್ಬಂದು ನಿಲ್ಸಿದ್ರೆ ಟಾಯ್ಲೆಟ್ಗೆ ಬಿಡಬೇಕು ಅಂದ್ರು. ಮೂರನೇ ಕಂಡೀಷನ್ ಏನು ಅಂತಂದ್ರೆ, ಈ ಟಾಯ್ಲೆಟ್ ಯಾವಾಗ್ಲೂ ಕ್ಲೀನ್ ಆಗಿ ಇಟ್ಟಿರಬೇಕು ಅಂತ ಪೆಟ್ರೋಲ್ ಬಂಕ್ ಓನರ್ಗೆ ತಾಕೀತ್ ಮಾಡಿದ್ರು. ಇಲ್ಲದೆ ಹೋದ್ರೆ 10,000 ರೂಪಾಯಿ ದಂಡ ಅಂತ. ಹಿಂಗಾಗಿ ನೀವು ಟಾಯ್ಲೆಟ್ಗೆ ಹೋಗಿ ಅಲ್ಲೇನಾದ್ರೂ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡಲ್ಲ ಅಂತಂದ್ರೆ ಅದ್ ಯಾವ ಕಂಪನಿಯ ಪೆಟ್ರೋಲ್ ಬಂಕ್ ನೋಡಿ, ಸುಮ್ನೆ ಆ ಪೆಟ್ರೋಲ್ ಬಂಕ್ ನ ಓನರ್ ಇದಕ್ಕೆ ಹಾಕ್ ನೋಡಿ, ಇಂತಿಂತವ್ರು ನಮ್ ಟಾಯ್ಲೆಟ್ ಬಳಸ್ಲಿಕ್ಕೆ ಬಿಡ್ತಿಲ್ಲ ಅಂತ 10 ನಿಮಿಷದಲ್ಲಿ ಓನರ್ ಫೋನ್ ಮಾಡಿ, ಅಪ್ಪ ವಾಪಸ್ ಬಂದೋಗು, ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ದಯವಿಟ್ಟು ನೀನು ಬರೆದಿದ್ದೀನಿ ವಾಪಸ್ ತಗೋ ಅಂತ ಹೇಳುವ ಮಟ್ಟಿಗೆ ನರೇಂದ್ರ ಮೋದಿ ಸಣ್ಣ ಕಾನೂನಿನ ಬದಲಾವಣೆ ಮಾಡಿ ಇಡೀ ವ್ಯವಸ್ಥೆಯನ್ನ ಸುಂದರಗೊಳಿಸಿದ್ರಲ್ಲ. ನರೇಂದ್ರ ಮೋದಿ ನಮ್ಮ ಬದುಕಿನ ಕುರಿತಂತೆ ಗಮನ ಹರಿಸ್ತಾ ಇರುವಂತ ರೀತಿ ಇದು. ಬಡವರಿಗೆ ಮನೆ, ಬಡವರಿಗೆ ಮನೆ ಅಂತಂದ್ರಲ್ಲ, ನರೇಂದ್ರ ಮೋದಿ ಅವರು 4 ಕೋಟಿ ಮನೆಗಳ ನಿರ್ಮಾಣ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ 70 ಲಕ್ಷ ಮನೆಗಳು ಹಳ್ಳಿಗಳಲ್ಲೇ ಇರುವಂತೆ. ಮಿತ್ರರೆ, ನರೇಂದ್ರ ಮೋದಿ ಇತ್ತೀಚೆಗೆ ಭಾಷಣ ಮಾಡ್ತಾ ಹೇಳಿದ್ರು, ಕಾಂಗ್ರೆಸ್ ನ ಸ್ಪೀಡ್ ಅಲ್ಲಿ ನಾನೇನಾದ್ರೂ ಮನೆ ಕಟ್ಟಿದ್ರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ, ಕಾಂಗ್ರೆಸ್ ನ ಸ್ಪೀಡ್ ನಲ್ಲಿ ನಾನು ಮನೆ ಕಟ್ಟಿದ್ರೆ 4 ಕೋಟಿ ಮನೆ ನಿರ್ಮಾಣ ಮಾಡಲಿಕ್ಕೆ ನನಗೆ ಹೆಚ್ಚು ಕಡಿಮೆ 80 ವರ್ಷ ಬೇಕಾಗ್ತಿತ್ತು ಅಂದ್ರು. 80 ವರ್ಷ ಅಂದ್ರೆ ಎಷ್ಟು ಗೊತ್ತಾ? 4 ಪೀಳಿಗೆ. 4 ಪೀಳಿಗೆ ಅಂದ್ರೆ ಹೆಂಗೆ? ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, 4 ಪೀಳಿಗೆ ಸೇರಿದ್ರೆ ಎಷ್ಟನ್ನು ಕಟ್ಟಬಹುದಿತ್ತೋ, ನರೇಂದ್ರ ಮೋದಿ 9 ವರ್ಷಗಳಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರಲ್ಲ, ಅವರು ನಮ್ಮ ಹೀರೋ ಅಂತ ನನಗೆ ಹೇಳಲಿಕ್ಕೆ ಬಹಳ ಖುಷಿ ಅನ್ಸುತ್ತೆ. ಆದ್ರೆ ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಮನೆ ಮನೆಗೂ ನೀರು ಕೊಡಬೇಕು ಅಂತ 16 ಕೋಟಿ ಮನೆಗಳ ನಲ್ಲಿ ನೀರನ್ನು ತಲುಪಿಸಿದ್ರಲ್ಲ, ಅದು ನರೇಂದ್ರ ಮೋದಿ. ನಮ್ಮ ಹಳ್ಳಿ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಒಲೆಯಲ್ಲಿ ಕಟ್ಟಿ ಹಾಕೊಂಡು ಅಡಿಗೆ ಮಾಡ್ತಾ ಹೊಗೆ ತುಂಬಿಸ್ಕೊಳ್ತಿದ್ರಲ್ಲ, ಇದನ್ನ ನೋಡಿದ ನರೇಂದ್ರ ಮೋದಿ 17 ಕೋಟಿ ಗ್ಯಾಸ್ ಸಿಲಿಂಡರ್ ಗಳ ವಿತರಣೆ ಮಾಡಿದ್ರು. ಈ ದೇಶದ ಎಲ್ಲ ಪ್ರಧಾನಿಗಳು, ಇದುವರೆಗಿನ ಎಲ್ಲ ಪ್ರಧಾನಿಗಳು ಕೊಟ್ಟಿದ್ದು 12 ಕೋಟಿ, ಆದರೆ ಮೋದಿ ಒಬ್ಬರೇ 9 ವರ್ಷಗಳಲ್ಲಿ 17 ಕೋಟಿ ಗ್ಯಾಸ್ ಸಿಲಿಂಡರ್ ಕೊಡ್ತಾರೆ. ಈ 17 ಕೋಟಿ ಗ್ಯಾಸ್ ಸಿಲಿಂಡರ್ ಅಲ್ಲಿ 10 ಕೋಟಿ ಗ್ಯಾಸ್ ಸಿಲಿಂಡರ್ ಉಜ್ವಲಾ ಯೋಜನೆಯಡಿ ಕಡಿಮೆ ಖರ್ಚಿನಲ್ಲಿ ಸಿಗುವಂತೆ ಮಾಡ್ತಾರೆ. ಇದು ನರೇಂದ್ರ ಮೋದಿ ಮಾಡಿದ್ದು. ಸುಮ್ಮನೆ ನೆನಪಿಸ್ತೀನಿ ನಿಮಗೆ, ರಾಮ ಮಂದಿರದ ಇನಾಗ್ರೇಷನ್ಗೆ 2 ದಿನ ಮುಂಚೆ ಅಥವಾ 4 ದಿನ ಮುಂಚೆ ನರೇಂದ್ರ ಮೋದಿ ಅಯೋಧ್ಯೆಗೆ ಹೋಗಿದ್ರು, ಒಂದು ಮನೆಗೆ ಹೋಗಿದ್ರು, ಅಲ್ಲಿ ಬಡವರ ಮನೆ. ಯಾಕೆ ಹೋಗಿದ್ರು ಅಂತಂದ್ರೆ 10ನೇ ಕೋಟಿಯ ಸಿಲಿಂಡರ್ ಅವಳಿಗೆ ಸಿಕ್ಕಿತ್ತು. ಅವಳು ಮನೆಗೆ ಹೋಗಿ ನರೇಂದ್ರ ಮೋದಿ ಕೇಳಿದ್ರು, ಮೊದಲೇ ಬಳಸೋದು ಗೊತ್ತಿತ್ತ? ಅವಳಂದ್ಲು, ಇಲ್ಲ ರೀ, ನಾವು ಒಲೆಯಲ್ಲಿ ಅಡುಗೆ ಮಾಡ್ತಿದ್ವಿ, ಬಹಳ ಕಷ್ಟ ಆಗ್ತಿತ್ತು, ಈಗ ಸಿಲಿಂಡರ್ ಬಂದ್ಮೇಲೆ ಬಹಳ ಚೆನ್ನಾಗಿದೆ ರೀ. ಈ ದೇಶದ ಪ್ರಧಾನಿ ಏನಂತಾರೆ ಗೊತ್ತಾ? ಹಾಗಿದ್ರೆ ಒಂದು ಕೆಲಸ ಮಾಡು, ಆ ಸಿಲಿಂಡರು ಗ್ಯಾಸು ಬಳಸ್ಕೊಂಡೆ ನನಗೊಂದು ಒಳ್ಳೆ ಟೀ ಮಾಡ್ಕೊಡ್ತೀಯ ಅಂತ ಪ್ರಧಾನಮಂತ್ರಿ ಆಕೆಯ ಕೈಯಲ್ಲಿ ಟೀ ಮಾಡ್ಕೊಂಡು ಕುಡಿತಾರಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿ ಇರುವಂತ ರೀತಿ ಅಂತ ನನಗೆ ಹೇಳಕ್ ಖುಷಿ ಆಗುತ್ತೆ. ಮಿತ್ರರೇ, ಅಷ್ಟೇ ಅಲ್ಲ, ರಾಮ ಅಂತಂದ್ರೆ ವಿಷ್ಣುವಿನ ಅವತಾರ. ಗಂಡ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಅವನ ಹೆಂಡತಿ ಲಕ್ಷ್ಮಿ ಒಂದು ರೌಂಡ್ ಹೊಡಿದ್ಲಂತೆ ಭಾರತದಲ್ಲಿ. ನಮ್ಮ ಯಜಮಾನ್ರು ಬರ್ಬೋದಾ? ಚೆನ್ನಾಗಿದ್ದಾರಾ? ಇಲ್ಲಿ ತರಲೆ ಮಂತ್ರಿಗಳು ಯಾರು ಇಲ್ಲ ತಾನೆ? ನಮ್ಮ ಯಜಮಾನ್ರನ್ನ ವಿರೋಧಿಸುವಂತ ಶಕ್ತಿಯುತ ಮಂತ್ರಿಗಳು ಯಾರು ಇಲ್ಲ ತಾನೆ ಅಂತ ನೋಡ್ಲಿಕ್ಕೆ ಅಂತ ಬಂದ್ಲು, ಯಾರು ಅಂತ ಪವರ್ಫುಲ್ ಮಿನಿಸ್ಟರ್ಗಳು ಕಾಣಿಸ್ಲಿಲ್ಲ ಅವಳಿಗೆ. ಇವರೆಲ್ಲ ತಮ್ಮಂತ ಪವರ್ಫುಲ್ ಅಂದ್ಕೊಂಡಿರೋದಷ್ಟೇ, ಯಾರು ಪವರ್ಫುಲ್ ಅಲ್ಲ. ಪವರ್ಫುಲ್ ಏನಿದ್ರು ರಾಮ ಅಷ್ಟೇ. ಅವನ ಮುಂದೆ ಇನ್ನೆಲ್ಲರೂ ತಲೆಬಾಗಿ ನಿಲ್ಲಬೇಕು ಅಂತ ಎಲ್ಲರೂ ಪ್ರೂವ್ ಮಾಡಿದ್ರು. ಆದ್ರೆ ಲಕ್ಷ್ಮಿ ಬಂದ್ರೆ ಅವಳು ತಿರುಗಿದ್ಲಲ್ಲ ಈ ದೇಶದಲ್ಲಿ. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಜಗತ್ತಿನ 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರವಾಗಿ ಭಾರತ ಇವತ್ತು ನಿಂತಿದೆ. 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ. ಯಾರು ಮೊದಲನೇವರು? ಅಮೆರಿಕ. ಎರಡನೇದು ಯಾರು? ಎರಡನೇದು ಚೀನಾ. ಮೂರನೇದು ಜರ್ಮನಿ. ನಾಲ್ಕನೇ ಜಪಾನ್. 5ನೇದು ಭಾರತ. ನಮ್ಮನ್ನು 200 ವರ್ಷಗಳ ಕಾಲ ಆಳಿದ ಇಂಗ್ಲೆಂಡ್ ಇಲ್ಲ. ನಮ್ಮೇಲೆ ಲೂಟಿ ಮಾಡಿದ್ವಿ ಮೆರೆದಿವಿ ಅಂತ ಹೇಳಿದ್ದ ಅರಬ್ಬರಿಲ್ಲ. ಎಲ್ಲರನ್ನು ಹಿಂದಕ್ಕೆ ತಳ್ಳಿ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದ ಭಾರತ ಇವತ್ತು 5ನೇ ಶ್ರೀಮಂತ ರಾಷ್ಟ್ರವಾಗಿದೆ. ನರೇಂದ್ರ ಮೋದಿ ಹೇಳ್ತಾರೆ, ಇನ್ನು 1.5 ವರ್ಷ, ನನ್ನ 3ನೇ ಟರ್ಮಿನ 1.5 ವರ್ಷದಲ್ಲಿ 4ನೇ ಶ್ರೀಮಂತ ರಾಷ್ಟ್ರ ಮಾಡ್ತೀನಿ. ಅಲ್ಲಿಂದ ಆಚೆಗೆ 1.5 ವರ್ಷದಲ್ಲಿ ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರವಾಗಿ ಭಾರತವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇದು ಹೊಸ ಭಾರತ ನರೇಂದ್ರ ಮೋದಿ ನಮ್ಗೆ ಕಟ್ಕೊಟ್ಟಿದ್ದು.
ಮಿತ್ರ ಹೀಗೆ ಹೇಳ್ತಾ ಹೋದ್ರೆ ರಾಮ ಮಂದಿರಕ್ಕಿಂತಲೂ ಮುಂಚೆ ನರೇಂದ್ರ ಮೋದಿ ಏನೇನು ಮಾಡಿದ್ರು ಅಂತ ನಾನು ವಿಸ್ತಾರವಾಗಿ ಹೇಳ್ಬೋದು. ಆದರೆ ನಮ್ಮ ಜೀವವನ್ನು ಹೆಂಗೆ ಕಾಪಾಡಿದ್ರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಂಗೆ ತುಂಬ ಜನ ಕೇಳ್ತಾರೆ, ಮೋದಿ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂದರು ಕೊಟ್ರ ಅಂತ. ನಿಮ್ಮನ್ನು ಭಾಳ ಜನ ಕೇಳ್ಬೋದು, ನನಗೆ ಉತ್ತರ ಕೊಡಬೇಕು ಅಂತ ನಿಂತಿದ್ದೀನಿ. ಎಲ್ರಿಗೂ ಕರೋನಾ ನೆನಪಿದೆಯೇನ್ರಿ? ಕರೋನಾ ಕಾಲ ನೆನಪಿದೆಯೇನ್ರಿ? ಮುಖಕ್ಕೊಂದು ಮಾಸ್ಕ್ ಹಾಕೊಂಡು ತಿರುಗಾಡ್ತಿದ್ವಲ್ಲ. ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ, ನಮ್ಮ ಯಜಮಾನರು ಹೊರಗಡೆ ಕೆಲ್ಸಕ್ಕೆ ಹೋಗೋಂಗಿಲ್ಲ, ಎಲ್ಲಾದರೂ ನಾವು ಹೊರಗಡೆ ಕಂಡ್ರೆ ಪೊಲೀಸರು ಲಾಠಿ ಬೀಸ್ತಿದ್ರು. ಅದು ಕರೋನಾ ಕಾಲಘಟ್ಟ ಇತ್ತು. ಮೊದಲನೇ ಕರೋನಾ ವೇವದಲ್ಲಿ ಮನೇಲಿ ಕೂಡ ಹಾಕೊಂಡಿದ್ದ ನಾವು, ಎರಡನೇ ಕರೋನಾ ಕಾಲದಲ್ಲಿ ಬೀದಿಗೆ ಬಂದಿದ್ವಲ್ಲ. ಯಾಕೆ ಗೊತ್ತಾ? ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ. ಜಗತ್ತಿನ 30 ರಾಷ್ಟ್ರಗಳು ವ್ಯಾಕ್ಸಿನ್ಗೆ ಪ್ರಯತ್ನ ಪಡ್ತಿದ್ವು. ಅಮೆರಿಕ, ರಷ್ಯಾ, ಜರ್ಮನಿ, ಜಪಾನ್, ಫ್ರಾನ್ಸ್, ಇಂಗ್ಲೆಂಡ್, ಚೀನಾ, ಎಲ್ಲಾ ರಾಷ್ಟ್ರಗಳು ಇದ್ವು, ಎಲ್ಲ ಶ್ರೀಮಂತ ರಾಷ್ಟ್ರಗಳು. ಅದರಲ್ಲಿ ಭಾರತವೂ ಇತ್ತು. ಆದರೆ ವ್ಯಾಕ್ಸಿನ್ ಫೈನಲಿ ಕಂಡುಹಿಡಿದಿದ್ದು ಎಷ್ಟು ರಾಷ್ಟ್ರ ಗೊತ್ತಾ? 5 ರಾಷ್ಟ್ರ. ಶ್ರೀಮಂತ ರಾಷ್ಟ್ರ ಅಮೆರಿಕ ವ್ಯಾಕ್ಸಿನ್ ಕಂಡುಹಿಡಿದ್ರು, ಎಲ್ಲರೂ ಹೂ ಅಂತಾರೆ. ರಷ್ಯಾ ಶ್ರೀಮಂತ ರಾಷ್ಟ್ರ, ವ್ಯಾಕ್ಸಿನ್ ಕಂಡುಹಿಡಿದ್ರು, ಸರಿ. ಇಂಗ್ಲೆಂಡ್ ಶ್ರೀಮಂತ ರಾಷ್ಟ್ರ, ಲೂಟಿ ಮಾಡಿದ್ರು ನಮ್ಮನ್ನು 200 ವರ್ಷಗಳ ಕಾಲ, ದುಡ್ಡಿದೆ ಅವರ ಹತ್ರ, ಮಾಡಿರಬಹುದು. 4ನೇದು ಚೀನಾ, ವೈರಸ್ಸೇ ಅವರದ್ದು. ಹೀಗಾಗಿ ವ್ಯಾಕ್ಸಿನ್ ಕಂಡುಹಿಡಿಯೋದ್ರಲ್ಲಿ ಬಹಳ ದೊಡ್ಡ ಸಾಧನೆ ಏನೂ ಇಲ್ಲ, ಮಾಡಿರಬಹುದು. 5ನೇ ರಾಷ್ಟ್ರ ಯಾವ್ದು ಗೊತ್ತೇನ? ಯಾವ್ದನ್ನ ಹೀನ ದೀನ ಕೃಪಣ ದರಿದ್ರ ಬಡ ರಾಷ್ಟ್ರ ಅಂತ ಕರಿತಿದ್ರು, ಹಳ್ಳಿ ಜನರೇ ತುಂಬಿಕೊಂಡಿರುವಂತ ರಾಷ್ಟ್ರ ಅಂತ ಕರೆದಿದ್ರು, ಬಯಲು ಶೌಚಾಲಯಕ್ಕೆ ಹೋಗುವಂತ ಜನ ಅಂತ ಕರಿತಿದ್ರು, ಯಾರು ಮೂರ್ತಿ ಪೂಜೆ ಮಾಡ್ತಾರೆ ಅಂತ ಅವಹೇಳನ ಮಾಡ್ತಾ ಇದ್ರು, ಅಂತ ಹಿಂದೂ ರಾಷ್ಟ್ರ ಭಾರತ 5ನೇ ರಾಷ್ಟ್ರವಾಗಿ ವ್ಯಾಕ್ಸಿನ್ ನ ಕಂಡಿಡುತ್ತಲ್ಲ, ಒಂದೊಂದಲ್ಲ ಎರಡೆರಡು ವ್ಯಾಕ್ಸಿನ್. ಮಿತ್ರ ಈಗ ಪ್ರಾಮಾಣಿಕವಾಗಿ ಹೇಳಿ, 2 ವ್ಯಾಕ್ಸಿನ್ ನಾವು ಕಂಡುಹಿಡಿದ್ವಿ. ಅಮೆರಿಕಾದ ಒಂದು ವ್ಯಾಕ್ಸಿನ್ ನ ಬೆಲೆ 3,000 ರೂಪಾಯಿ ಇತ್ತು, ಒಂದು ವ್ಯಾಕ್ಸಿನ್ ನ ಬೆಲೆ. ಭಾರತದ ಒಂದು ವ್ಯಾಕ್ಸಿನ್ ನ ಬೆಲೆ ಎಷ್ಟಿತ್ತು ನೆನಪಿದೆಯಾ ಯಾರಿಗಾದ್ರು? ಕರೆಕ್ಟ್, ದುಡ್ಡು ಕೊಟ್ಟಿದ್ರೆ ನೆನಪಿರೋದಲ್ಲ, ಬಹಳ ಜನರಿಗೆ ನೆನಪೇ ಇಲ್ಲ. ಹೋಗೋಗಿ ಹಾಕ್ಸ್ಕೊಂಬಂದಿದ್ದೀವಿ, ಹಾಕಿ ನನಗೊಂದು ಹಾಕಿ ಅಂತ ಖುಷಿಯಾಗಿ ಹಾಕ್ಸ್ಕೊಂಬಂದಿದ್ದೀವಿ ನಾವು. ಆದರೆ ಮತ್ತೊಮ್ಮೆ ಕರೆಕ್ಟ್, ಫ್ರೀ ಹಾಕ್ಸ್ಕೊಂಬಂದಿದ್ದೀವಿ. ದುಡ್ಡು ಕೊಟ್ಟಿದ್ರೆ ನೆನಪಿರುತ್ತಲ್ಲ ಅಂತ ಅದಕ್ಕೆ ಹೇಳಿದ್ ನಾನು. ನಾನು ಇಲ್ಲಿರೋ ಕೆಲವರನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅಥವಾ ಯಾರಾದರೂ ಕಾಂಗ್ರೆಸ್ ಸಿಗಿದ್ರೆ ಇನ್ನೊಂದು ಕ್ಷಣ ತಲೆ ಬಗ್ಗಿಸ್ಬಿಡಿ. ಇನ್ನು ಪದೇ ಪದೇ ಹಿಂಗೆ ಹೇಳಲ್ಲ ನಾನು, ನಂಗೆ ನಾಚಿಕೆ ಅನ್ಸುತ್ತೆ ಈ ವಿಚಾರ ಹೇಳಬೇಕಾದಾಗ. ಯಾಕೆ ಗೊತ್ತೇ? ಯಾಕೆ ಗೊತ್ತೇ? ಕಾಂಗ್ರೆಸ್ಸಿನ ಲೀಡರ್ಗಳು ಅವಾಗ ಏನಂದ್ರು ಗೊತ್ತಾ? ಅಮೆರಿಕಾದ ವ್ಯಾಕ್ಸಿನ್ಗಳು ಬಹಳ ಶ್ರೇಷ್ಠ, ಇಂಡಿಯನ್ ವ್ಯಾಕ್ಸಿನ್ಗಳು ಸಬ್ ಸ್ಟ್ಯಾಂಡರ್ಡ್, ಯಾರು ಅದನ್ನು ಹಾಕಿಸ್ಕೊಳ್ಳಲ್ಲ ಅಂತ ಅವರೇ ಪ್ರಚಾರ ಶುರು ಮಾಡಿದ್ರು. ಪಿ ಚಿದಂಬರಂ ಅನ್ನುವಂತ ಕಾಂಗ್ರೆಸ್ ಲೀಡರು ಏನ್ ಹೇಳಿದ ಗೊತ್ತಾ? ಈ ಭಾರತದ ವ್ಯಾಕ್ಸಿನ್ಗಳಿಗೆ ಕ್ವಾಲಿಟಿ ಇಲ್ಲ, ಭಾರತದಲ್ಲಿ 100 ಕೋಟಿ ಜನರಿಗೆ ಪ್ರೊಡ್ಯೂಸ್ ಮಾಡಿ ಕೊಡಬಹುದಾದ ಸಾಮರ್ಥ್ಯ ಇಲ್ಲ ಭಾರತೀಯರಿಗೆ ಅಂತ ಪುಂಕಾನುಪುಂಕವಾಗಿ ಸುಳ್ಳು ಹೇಳಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನು ಅಂತಂದ್ರೆ, ಭಾರತದ ವ್ಯಾಕ್ಸಿನ್ನು ಅತ್ಯುತ್ಕೃಷ್ಟವಾದ ವ್ಯಾಕ್ಸಿನ್ನು, ಅಮೆರಿಕಾದ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದ್ದಾರೋ ಅವರಿಗೆ 13 ಬಗೆಯ ಹೊಸ ಕಾಯಿಲೆಗಳು ಬಂದಿವೆ. ಭಾರತದ ವ್ಯಾಕ್ಸಿನ್ ಯಾರ್ಯಾರು ತಗೊಂಡಿದ್ದಾರೋ ಸೇಫ್ ಆಗಿದ್ದಾರೆ ಅಂತ ನಮ್ಮ ಸೇಫ್ಟಿ ಕುರಿತಂತೆ ಗಮನ ವಹಿಸಿದ್ರಲ್ಲ, ಅದು ನರೇಂದ್ರ ಮೋದಿ ಅವರು. ಮಿತ್ರ ಇಷ್ಟೇ ಆಗ್ಲಿಲ್ಲ, 100 ಕೋಟಿ ಜನರಿಗೆ ವ್ಯಾಕ್ಸಿನ್ ಕೊಟ್ಟ ನಂತರ ಜಗತ್ತಿನ ಬಡ ರಾಷ್ಟ್ರಗಳು ಕೈ ಚಾಚಿದ್ವು ಅಮೆರಿಕಾದ ಎದುರುಗಡೆ, ನಮಗೆ ವ್ಯಾಕ್ಸಿನ್ ಕೊಡಲ್ವಾ? ಅಮೆರಿಕ ಹೇಳ್ತು ವ್ಯಾಕ್ಸಿನ್ ಕೊಡ್ತೀನಿ, ಆದ್ರೆ 3,000 ರೂಪಾಯಿ ವ್ಯಾಕ್ಸಿನ್, ನಾನು ಎಷ್ಟು ಲಾಭ ಕೇಳ್ತೀನೋ ಅಷ್ಟು ಸೇರಿಸಿ ಕೊಡಬೇಕು, ನಿಮ್ಗೆ ದುಡ್ಡು ಕೊಡೋ ಕೆಪಾಸಿಟಿ ಇಲ್ಲ ಅಂದ್ರೆ ನಿಮ್ ದೇಶದ ಆಸ್ತಿ ಮಾರಿ ಅಂದ್ರು. ಆಗ ಅನೇಕ ರಾಷ್ಟ್ರಗಳು ಭಾರತದ ಕಡೆ ತಿರುಗಿ ನಮಗ್ ವ್ಯಾಕ್ಸಿನ್ ಕೊಡಲ್ವಾ ಅಂತಂದ್ರೆ, ಭಾರತ ಏನಂತ ಗೊತ್ತಾ? ವ್ಯಾಕ್ಸಿನ್ ಕೊಡ್ತೀನಿ, ಆದ್ರೆ ಒಂದೇ ಒಂದು ಕಂಡೀಷನ್ ಏನು ಅಂದ್ರೆ, 1 ರೂಪಾಯಿ ಲಾಭ ಬೇಡ, 249 ರೂಪಾಯಿ ಒಂದು ವ್ಯಾಕ್ಸಿನ್ ಖರ್ಚಾಗಿದೆ ನನಗೆ, ಅಷ್ಟು ಕೊಟ್ರೆ ಸಾಕು ಅಂತ ಬಹಳ ಪ್ರೀತಿಯಿಂದ ಹೇಳಿದ ರಾಷ್ಟ್ರ ನಮ್ದು ಮಾತ್ರ. ಆಮೇಲೆ ಏನಾಯ್ತು ಗೊತ್ತಾ ಮಿತ್ರ? ಅನೇಕ ಬಡ ರಾಷ್ಟ್ರಗಳು ಕೇಳಿದ್ವು, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂದ್ರೆ ಏನ್ ಮಾಡಬೇಕು? ಭಾರತ ಹೇಳ್ತು ತಲೆ ಕೆಡಿಸ್ಕೊಳ್ಬೇಡಿ, ಫ್ರೀ ಆಗಿ ನಿಮ್ಗೆ ವ್ಯಾಕ್ಸಿನ್ ಕೊಡ್ತೀವಿ ಅಂತ ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್ ಕೊಟ್ಟಿದ್ದೆ. ವಾ, ಬಹಳ ಖುಷಿ ಅನ್ನಿಸ್ತೀನಿ ನೀವು ಚಪ್ಪಾಳೆ ಹೊಡೆದಿದ್ದಕ್ಕೆ. ಪ್ರಿಯಾಂಕ್ ಖರ್ಗೆ ಅವರು ಹಿಂದೂ ಸಂಸ್ಕೃತಿಯನ್ನ ಧಿಕ್ಕರಿಸ್ತಾರೆ, ವಿರೋಧಿಸ್ತಾರೆ, ಆದರೆ ಅವರ ಕ್ಷೇತ್ರದ ಚಿತ್ತಾಪುರದ ಜನ ಜೀವ ಉಳಿಸುವ ಔಷಧಿಯನ್ನ ಫ್ರೀಯಾಗಿ ಕೊಟ್ಟಿದ್ದೀವಿ ಅಂತ ಒಂದು 5 ರೂಪಾಯಿ ಪೆನ್ನಿಗೆ 50 ರೂಪಾಯಿ ಪ್ರಾಫಿಟ್ ಮಾಡಿದರೆ ಜನ ಸಂಭ್ರಮಿಸುವಾಗ, ಜೀವ ಉಳಿಸುವ ಔಷಧಿಯನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ಅಂದರೆ ಚಪ್ಪಾಳೆ ಹೊಡಿತೀರಲ್ಲ. ಇದು ಹಿಂದೂ ಸಂಸ್ಕೃತಿ ಮಿತ್ರರೇ. ನೀವು ಬೇಡ ಅಂತಂದ್ರು ಈ ನಾಡಿನ ನರನಾಡಿಗಳಲ್ಲಿ ಹಿಂದೂ ಸಂಸ್ಕೃತಿ ಹರಿತಾ ಇದೆ. ಜಗತ್ತೆಲ್ಲ ಸುಖವಾಗಿರಲಿ ಅಂತ ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ವ್ಯಾಕ್ಸಿನ್ ತಲುಪಿಸಿದ ರಾಷ್ಟ್ರ ಭಾರತ. 100ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ 30 ಕೋಟಿಗೂ ಹೆಚ್ಚು ವ್ಯಾಕ್ಸಿನ್ ಕೊಟ್ಟಿದ್ದೀವಿ. 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಫ್ರೀ ವ್ಯಾಕ್ಸಿನ್.
150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಕರೋನಾ ಸಂಬಂಧಿತ ಔಷಧಿಯನ್ನು ಕೊಟ್ಟಿರುವಂತಹ ರಾಷ್ಟ್ರ ನನ್ನ ಭಾರತ ಎನ್ನುವಂತ ಹೆಮ್ಮೆ ನನಗಿದೆ. ಅದು ನರೇಂದ್ರ ಮೋದಿ ಭಾರತವನ್ನ ಡೆವಲಪ್ ಮಾಡಿದ್ದು. ಇಷ್ಟೇ ಅಲ್ಲ, ಅಲ್ಲಿ ಎರಡು ಚಿತ್ರ ಇದೆ, ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಸ್ವಲ್ಪ ಗಂಭೀರವಾಗಿ ನೋಡಿ. ಬ್ರೆಜಿಲ್ ಅನ್ನುವಂತ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರದ ಅಧ್ಯಕ್ಷ ಏನ್ ಕೇಳ್ಕೊಂಡ ಗೊತ್ತಾ, ನಮಗೂ ವ್ಯಾಕ್ಸಿನ್ ಕಳಿಸ್ಕೊಡ್ತೀನಿ ಅಂದ್ರಿ, ನಿಮ್ ದೇಶದ ಕಾಂಗ್ರೆಸ್ನವ್ರು ಗಲಾಟೆ ಮಾಡ್ಬಿಟ್ಟಿದ್ದಾರೆ ಅಂತ ವ್ಯಾಕ್ಸಿನ್ ಕಳಿಸೋದನ್ನ ತಡೆದು ಬಿಟ್ಟಿದ್ದೀರಿ, ನಮ್ ದೇಶದ ಜನ ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಅವ್ರ ಪ್ರಾಣ ಹೋಗ್ತಾ ಇದೆ, ವ್ಯಾಕ್ಸಿನ್ ಕೊಡಲ್ವಾ ಅಂತ ಕೇಳಿದ್ರೆ ಅವ್ರ ಗಲಾಟೆ ತಾಳ್ಲಾಗ್ದೆ ನರೇಂದ್ರ ಮೋದಿಯವರು ಒಂದು ಕನ್ಸೈನ್ಮೆಂಟ್ ವ್ಯಾಕ್ಸಿನ್ ಕಳಿಸ್ಕೊಟ್ರು. ಮೇಲಿನ ಚಿತ್ರ, ಆ ವ್ಯಾಕ್ಸಿನ್ ಬಂದ ತಕ್ಷಣ ಆ ಚಿತ್ರದ ಜೊತೆಗೆ ಎರಡನೇ ಚಿತ್ರವನ್ನ ಬ್ರೆಜಿಲ್ನ ಅಧ್ಯಕ್ಷ ಟ್ವೀಟ್ ಮಾಡಿದ, ಅಂದ್ರೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ದ ಅಂತ ಇಟ್ಕೊಳ್ಳಿ. ಆ ಟ್ವೀಟ್ ಅಲ್ಲಿ ಏನ್ ಬರ್ದಿದ್ದಾನೆ ಗೊತ್ತಾ, ನಾನು ನಿಮ್ಗೆ ಬರ್ದಿರೋದು ಏನು ಅಂತ ಹೇಳ್ತೀನಿ. ಮೇಲೆ ಇಂಗ್ಲಿಷ್ನಲ್ಲಿ, ಅದ್ರ ಕೆಳಗಡೆ ಸಂಸ್ಕೃತದಲ್ಲಿ ಧನ್ಯವಾದ ಭಾರತ ಅಂತ ಬರೆದಿದ್ದಾನೆ. ಕೆಳಗಡೆ ಬ್ರೆಜಿಲಿಯನ್ ಭಾಷೆಯಲ್ಲಿ, ಅವ್ರ ಭಾಷೆಯಲ್ಲಿ ಆಬ್ರಿಗ್ಯಾಡೋ ಇಂಡಿಯಾ ಅಂತ ಬರೆದಿದ್ದಾನೆ. ಮಧ್ಯ ಒಂದು ಚಿತ್ರ ಇದೆ, ಸರಿಯಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಆ ಕಡೆ ಗ್ರೇ ಕಲರ್ ಅಲ್ಲಿ ಭಾರತ ಇದೆ, ಈ ಕಡೆ ಬ್ರೆಜಿಲ್ ಇದೆ. ಅದ್ರ ಮಧ್ಯೆ ಸಂಜೀವಿನಿ ಪರ್ವತವನ್ನ ಹೊತ್ಕೊಂಡು ಆಂಜನೇಯ ಹಾರ್ ಹೋಗ್ತಾ ಇರುವಂತ ಚಿತ್ರವನ್ನ ಹಾಕಿ ಧನ್ಯವಾದ ಭಾರತ ಅಂದಿದ್ದಾನೆ. ಏನ್ ಹೆಮ್ಮೆ ಇದು! ಅವನ ಅರ್ಥ ಏನು ಗೊತ್ತೇನು? ಆವತ್ತು ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದ ಆಂಜನೇಯ, ಇವತ್ತು ಬ್ರೆಜಿಲ್ ಜನರ ಜೀವ ಉಳಿಸ್ಲಿಕ್ಕೆ ಸಂಜೀವಿನಿ ತಗೊಂಡು ಬಂದಿದ್ದಾನೆ. ಈ ಬಾರಿ ಸಂಜೀವಿನಿ ಸ್ವಲ್ಪ ಚೇಂಜ್ ಆಗಿದೆ, ಅದು ಪರ್ವತದ ರೂಪದಲ್ಲಿಲ್ಲ, ಸಿರಿಂಜ್ ರೂಪದಲ್ಲಿದೆ ಅಂತ ಸಿರಿಂಜಿನ ಚಿತ್ರ ಮೇಲ್ ಹಾಕಿ ಅದನ್ನ ಟ್ವೀಟ್ ಮಾಡಿ ಭಾರತೀಯರಿಗೆ ಹೆಮ್ಮೆಯಿಂದ ಧನ್ಯವಾದ ಹೇಳ್ತಾನಲ್ಲ, ಖುಷಿ ಅನ್ಸಲ್ವೇನ್ರಿ? ಮಿತ್ರ, ನಾನು ಒಂದೇ ಮಾತು ಹೇಳ್ಬೋದು ನಿಮ್ಗೆ, ಯಾರ್ಯಾರು ಇಲ್ಲಿ ತರುಣರಿದ್ದೀರೋ ಹೆಮ್ಮೆಯಿಂದ ಏನ್ ಹೇಳ್ಬೋದು ಗೊತ್ತೇನು? ಬ್ರೆಜಿಲ್ ಅನ್ನೋ ರಾಷ್ಟ್ರ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಏನ್ ಹೇಳುತ್ತೆ ಗೊತ್ತಾ, ಆ ರಾಷ್ಟ್ರ ಹೇಳುತ್ತೆ, ನಾವು 2020ರಲ್ಲಿ ಜೀವಂತವಾಗಿ ಉಳ್ಕೊಂಡ್ವಿ ಅಂತಂದ್ರೆ ಅದಕ್ಕೆ ಕಾರಣವಾಗಿದ್ದು ಭಾರತ ಅಂತ ನನ್ನ ದೇಶದ ಬಗ್ಗೆ ಗೌರವ ಹೇಳುವಂತ ಸಾಧ್ಯತೆ ಇದೆಯಲ್ಲ, ಅದು ನರೇಂದ್ರ ಮೋದಿ ನಮ್ಗೆ ಮಾಡಿಕೊಟ್ಟಿದ್ದು. ಆದ್ರೆ ಇದರ ಲಾಭ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇದರ ಲಾಭ ಹೆಂಗಾಯ್ತು ಅಂತಂದ್ರೆ, ಇದು ಯಮನ್ ಅಲ್ಲಿ ನಡೆದ ಗಲಾಟೆ. ಯಮನ್ ಅಂತೊಂದು ದೇಶ, ಆ ದೇಶದ ಮೇಲೆ ಸೌದಿ ಅರೇಬಿಯಾದವರು, ಮುಸ್ಲಿಂ ರಾಷ್ಟ್ರದವರು ಬಾಂಬ್ ಹಾಕ್ತಾ ಇತ್ತು. ಬಾಂಬ್ ಹಾಕುವಾಗ ಯಮನ್ ದೇಶದಲ್ಲಿ ನಮ್ಮ ದೇಶದ ಒಂದು 3,500 ಜನ ಸಿಕ್ಕಾಕೊಂಡಿದ್ರು. ಅವ್ರು ನರೇಂದ್ರ ಮೋದಿ ಅವ್ರನ್ನ ಕಾಪಾಡಿ ಕಾಪಾಡಿ ಅಂತ ಕೇಳಿದ ತಕ್ಷಣ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಸೌದಿ ಅರೇಬಿಯಾದ ರಾಜರುಗಳಿಗೆ ಮಾತನಾಡಿ ಹೇಳಿದ್ರು, ಒಂದು ವಾರ ಬಾಂಬ್ ಹಾಕೋದನ್ನ ನಿಲ್ಲಿಸಿ ನಮ್ಮ ಜನರನ್ನು ಕರ್ಕೊಂಡು ಬಂದ್ಬಿಡ್ತೀನಿ. ಸೌದಿ ಅರೇಬಿಯಾ ಅಂತೂ ಒಂದು ವಾರ ಕಷ್ಟ, ಪ್ರತಿದಿನ 3-3 ಗಂಟೆ ಬಾಂಬ್ ಹಾಕೋದು ನಿಲ್ಲಿಸ್ತೀನಿ, ಆಗ ನಿಮ್ ಜನರನ್ನು ಕರ್ಕೊಂಡು ಬನ್ನಿ ಅಂತ. ಪ್ರತಿದಿನ 7-8 ಅಥವಾ 8-11 ಬಾಂಬ್ ಹಾಕೋದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಲಾಗ್ತಿತ್ತು. ಕೊನೆಗೇನಾಗ್ತಿತ್ತು ಗೊತ್ತಾ, ಆ ಟೈಮ್ನಲ್ಲಿ ನಮ್ ಜನರನ್ನ ಬಂದರಿಗೆ ಕರ್ಕೊಂಡು ಬಂದು ಆ ದೊಡ್ಡ ಹಡಗಿನಲ್ಲಿ 1,500 ಹೆಚ್ಚು ಜನರನ್ನ ಭಾರತಕ್ಕೆ ಸೇಫ್ ಆಗಿ ಕರ್ಕೊಂಡು ಬಂದ ಲೀಡರ್ ನರೇಂದ್ರ ಮೋದಿ. ಅದ ಏನ್ ಗೊತ್ತಾ, ಭಾರತೀಯರು ಹಿಂಗೆ ಕರ್ಕೊಂಡ್ ಬರ್ಬೇಕಾದ್ರೆ ಅಮೆರಿಕ ಜರ್ಮನಿ ತರದ ರಾಷ್ಟ್ರಗಳವ್ರು ಕೇಳಿದ್ರು, ಹೆಂಗಿದ್ರು ನಿಮ್ಮವ್ರನ್ನ ಕರ್ಕೊಂಡ್ ಬರ್ತಿದ್ದೀರಾ, ನಮ್ಮವರು ಕೆಲವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಕರ್ಕೊಂಡ್ ಬಂದ್ಬಿಡ್ರಲ್ಲ ಅಂತ. ನಾವು ಕರ್ಕೊಂಡ್ ಬಂದ್ವಿರಿ, ಒಂದ್ ಕಾಲದಲ್ಲಿ ನಾವು ಅಮೆರಿಕದವ್ರನ್ನ ನಮ್ಮವ್ನ ಕಾಪಾಡಿ ಅಂತ ಕೇಳ್ತಿದ್ವಿ, ಇವತ್ ನಾವು ನಮ್ಮವರು ಅವರನ್ನ ಕಾಪಾಡುವಂತ ಸ್ಥಿತಿಗೆ ಬಂತಲ್ಲ, ಭಾರತವನ್ನ ಈ ಸ್ಥಿತಿಗೆ ತಂದಿದ್ದು ನರೇಂದ್ರ ಮೋದಿ. ಕೋವಿಡ್ ಕಾಲದಲ್ಲಿ 2.5 ಕೋಟಿಗೂ ಹೆಚ್ಚು ಜನರನ್ನ ನರೇಂದ್ರ ಮೋದಿ ಪಾರ್ ಮಾಡಿದ್ರು ಬೇರೆ ಬೇರೆ ದೇಶಗಳಿಂದ, ಅದಂತೂ ಅದ್ಭುತವಾದ ಘಟನೆ. ನೀವೆಲ್ಲ ಈ ಪತ್ರಕರ್ತರು ರಿಪೋರ್ಟ್ ಮಾಡಿದ್ದನ್ನು ಓದಿದ್ದೀರಿ. ರಷ್ಯಾ ಉಕ್ರೇನ್ ನಲ್ಲಿ ಯುದ್ಧ ನಡೆಯುವಾಗ ಉಕ್ರೇನ್ ಅಲ್ಲಿದ್ದ ಭಾರತೀಯ ವಿದ್ಯಾರ್ಥಿಗಳು ಕೂಗಾಡ್ಲಿಕ್ಕೆ ಶುರು ಮಾಡಿದ್ರು, ಬಹಳ ಜನ ವಿದ್ಯಾರ್ಥಿಗಳಿದ್ರು, ಕಾಪಾಡಿ ಕಾಪಾಡಿ ಅಂತ. ನರೇಂದ್ರ ಮೋದಿ ರಷ್ಯಾಕ್ಕೂ ಮಾತನಾಡಿದ್ರು, ಉಕ್ರೇನ್ಗೂ ಮಾತನಾಡಿ ಒಂದ್ ಸೇಫ್ ಪ್ಯಾಸೇಜ್ ಕ್ರಿಯೇಟ್ ಮಾಡಿದ್ರು. ಟ್ರೈನ್ ಅಲ್ಲಿ ನಮ್ಮ ಹುಡುಗರು ಪಾಸ್ ಆಗಿ ಬರಬೇಕು, ಬಾರ್ಡರ್ಗೆ ಬರಬೇಕು, ಆ ಉಕ್ರೇನ್ ನ ಬಾರ್ಡರ್ ಇಂದ ಪಕ್ಕದ ರಾಷ್ಟ್ರ ಪೋಲೆಂಡ್ ಗೆ ದಾಟ್ಕೊಂಡು ಬರಬೇಕು ಅಂತ ನಮ್ಮವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು, ದಾಟಬೇಕಾದ್ರೆ ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಬನ್ನಿ ಅಂತ. ಯಾರ್ಯಾರು ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ಬಂದ್ರೋ ಅವ್ರನ್ನೆಲ್ಲ ದಾಟಿಸಿದ್ರು ಉಕ್ರೇನ್ ನ ಸೈನಿಕರು. ಪಾಕಿಸ್ತಾನದ ಫ್ಲಾಗ್ ಹಿಡ್ಕೊಂಡು ಬಂದು ಅವ್ರಿಗೆ ತಲೆ ಕೊಟ್ಟು ಹೋಗಿ ಒಳಗೆ ಅಂತ ವಾಪಸ್ ಕಳಿಸ. ಮಿತ್ರ, ನೀವು ಪತ್ರಿಕೆಗಳಲ್ಲಿ ಓದಿರಿ, ಅವತ್ತು ಪಾಕಿಸ್ತಾನದ ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಗೊತ್ತಾ, ಹೆಂಗೋ ಒಂದು ಭಾರತದ ಫ್ಲಾಗ್ ಅನ್ನ ಸಂಪಾದಿಸ್ಕೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು ಗಡಿ ದಾಟಿ ಬರಬೇಕಾದಂತ ಸ್ಥಿತಿ ಬಂತಲ್ಲ, ಹೊಸ ಭಾರತ ಹಿಂಗಿದೆ ನರೇಂದ್ರ ಮೋದಿ. ಹಿಂದಿಯಲ್ಲಿ ಒಂದು ಮಾತಿದೆ, ನಿಮ್ಗೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಬಾಪ್ ಬಾಪಿ ಹೋತಾ ಹೇ ಅಂತ. ಅಪ್ಪ ಯಾವತ್ತಿದ್ರು ಅಪ್ಪನೇ, ಪಾಕಿಸ್ತಾನದ ಅಪ್ಪ ಯಾರು ಅಂತ ಕೇಳಿದ್ರೆ ಅದು ಹಿಂದೂಸ್ತಾನ ಅಂತ ನರೇಂದ್ರ ಮೋದಿ ಸ್ಪಷ್ಟವಾಗಿ ಹೇಳಿದ್ರು. ಈ ಅಯೋಗ್ಯರು ಕೆಲವರು ಕೂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರನ್ನ ಸಮರ್ಥಿಸ್ಕೊಂಡು ನಿಂತಿರ್ತಾರಲ್ಲ ಅಂಥವ್ರಲ್ಲ ಮಿತ್ರರೇ,
ನರೇಂದ್ರ ಮೋದಿ ಪಾಕಿಸ್ತಾನಕ್ಕೂ ಬುದ್ಧಿ ಕಲಿಸಬಲ್ಲಂತ ಒಬ್ಬ ಅಪರೂಪದ ವ್ಯಕ್ತಿ ಅನ್ನೋದನ್ನ ನಾವ್ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು 3 ಆಪರೇಷನ್ ಮಾತ್ರ ಹೇಳಿದ್ದೀನಿ, ಈ ತರದ ಅನೇಕ ಆಪರೇಷನ್ಗಳನ್ನ 9 ವರ್ಷಗಳಲ್ಲಿ ಮಾಡಿ ನರೇಂದ್ರ ಮೋದಿ ಈ ದೇಶದ ಜನರನ್ನ ಕಾಪಾಡಿದ್ದಾರೆ. ಬರೀ ಜನರಲ್ಲ, ಇತ್ತೀಚೆಗಷ್ಟೇ ಕತಾರ್ನಲ್ಲಿ ಸಿಕ್ಕಾಕೊಂಡಿದ್ದಂತ 8 ನೇವಲ್ ಆಫೀಸರ್ಗಳು, ಇಲ್ಲಿ 6 ಜನರ ಫೋಟೋ ಇದೆ. ಇವರೆಲ್ಲರೂ ಏನ್ ಮಾಡ್ತಿದ್ರು ಗೊತ್ತಾ, ಅಲ್ಲಿ ಗೂಢಚರ್ಯ ನಡೆಸ್ತಾ ಇದ್ರು ಅಂತ ಅವ್ರು ಹೇಳ್ತಾರೆ ಕತಾರ್ನವರು. ಅದನ್ನ ಹೇಳ್ಕೊಂಡು ಇವರನ್ನು ಬಂಧಿಸ್ಲಾಯ್ತು. ಆಮೇಲೆ ಏನಾಯ್ತು, ಈ 8 ಜನರಿಗೆ ಕತಾರ್ನವರು ಮರಣದಂಡನೆ ಶಿಕ್ಷೆ ಕೊಟ್ಟರು. ಮರಣದಂಡನೆ ಶಿಕ್ಷೆ. ನರೇಂದ್ರ ಮೋದಿ ತಮ್ಮ ರಾಜತಾಂತ್ರಿಕ ಶಕ್ತಿಯನ್ನ ಬಳಸಿಕೊಂಡು ಒಂದೇ ತಿಂಗಳಲ್ಲಿ, 1.5 ತಿಂಗಳಲ್ಲಿ ಮರಣದಂಡನೆಯನ್ನ ಸಾಮಾನ್ಯ ಶಿಕ್ಷೆಯಾಗಿ ಕನ್ವರ್ಟ್ ಮಾಡಿಸಿದ್ರು. ಆದ್ರೂ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರು ಗೊತ್ತಾ, ಒಮನ್ ಅನ್ನೋ ಮುಸ್ಲಿಂ ರಾಷ್ಟ್ರ, ಇರಾನ್ ಅನ್ನೋ ಮುಸ್ಲಿಂ ರಾಷ್ಟ್ರದ ಪ್ರೆಷರ್ ಹಾಕಿಸಿ, ಕೊನೆಗೆ ಅಮೆರಿಕಾದ ಪ್ರೆಷರ್ ಹಾಕಿಸಿ, ತಾನೂ ಇಂಡಿವಿಜುವಲ್ ಪ್ರೆಷರ್ ಹಾಕಿ, ಕತಾರ್ ಅನ್ನೋ ಮುಸ್ಲಿಂ ರಾಷ್ಟ್ರ ನನ್ನ ದೇಶದ 8 ನೇವಲ್ ಆಫೀಸರ್ಗಳಿಗೆ ಕ್ಷಮಾದಾನ ಮಾಡಿ ಗೌರವದಿಂದ ಭಾರತಕ್ಕೆ ಕಳಿಸುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿಯವರ ಸಾಮರ್ಥ್ಯ ಅಂತ. ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ. ಹಾಗಂತ ನರೇಂದ್ರ ಮೋದಿ ಆಫೀಸರ್ಗಳನ್ನು ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ, ವಿದೇಶದಲ್ಲಿ ಓದ್ತಾ ಇರುವ ವಿದ್ಯಾರ್ಥಿಗಳನ್ನು ಮಾತ್ರ ಬಚಾವ್ ಮಾಡ್ತಾರೆ ಅಂತಲ್ಲ, ನನ್ನನ್ನು ನಿಮ್ಮನ್ನು ಕೂಡ ನರೇಂದ್ರ ಮೋದಿ ಬಚಾವ್ ಮಾಡ್ತಾರೆ. ಹೆಂಗ್ ಗೊತ್ತಾ ಮಿತ್ರರೇ, ನಮ್ಮ ಜೀವಕ್ಕೆ ಹಿಂದೆಂದೂ ಇಷ್ಟು ಬೆಲೆ ಇರಲಿಲ್ಲ ರೀ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಭೋಪಾಲ್ ಒಂದು ಗ್ಯಾಸ್ ಟ್ರಾಜಿಡಿ ಆಗಿತ್ತು, 25,000 ಜನ ತೀರ್ಕೊಂಡಿದ್ರು. ಆ 25,000 ಜನರ ಸಾವಿಗೆ ಕಾರಣನಾಗಿದ್ದಂತ ಆಂಡರ್ಸನ್ ಅನ್ನ ಕರ್ಕೊಂಡು ಬಂದು ಶಿಕ್ಷೆ ಕೊಡೋದು ಬಿಟ್ಟು ಕಾಂಗ್ರೆಸ್ ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅವಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆದ್ರೆ ನರೇಂದ್ರ ಮೋದಿ ಅಂಥ ಜಾತಿಗೆ ಸೇರಿದವರಲ್ಲ ಮಿತ್ರರೆ. ದೊಡ್ಡ ದೊಡ್ಡ ಶ್ರೀಮಂತರನ್ನ ಕಾಪಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ರಾಹುಲ್ ಗಾಂಧಿ ನಿಮ್ಗೆ ಹೇಳ್ತಾನಷ್ಟೇ, ನರೇಂದ್ರ ಮೋದಿ ಅಂಬಾನಿಯವ್ರ ಜೊತೆ, ಅದಾನಿಯವ್ರ ಜೊತೆ ತಿರುಗಾಡ್ಕೊಂಡಿರ್ತಾರೆ ಅಂತ. ಭೂಮಿಯೊಳಗೆ ಸುರಂಗ ಕೊರೆಯುವಂತ 40ಕ್ಕೂ ಹೆಚ್ಚು ಜನ ಉತ್ತರಾಖಂಡದಲ್ಲಿ ಸಿಕ್ಕಾಕೊಂಡಾಗ ನರೇಂದ್ರ ಮೋದಿ ಸುರಂಗ ಕರೆಯೋರು ಅಂತ ಸುಮ್ಮನಾಗ್ಲಿಲ್ಲ ರೀ. ಜಗತ್ತಿನ ಅತ್ಯುತ್ಕೃಷ್ಟವಾದ ಮಿಷಿನ್ಗಳನ್ನು ತಗೊಂಡ್ಬಂದು ಒಬ್ಬೊಬ್ಬರು ಜೀವ ಕಾಪಾಡಬೇಕು ಅಂತ ಸುರಂಗ ತೆರಳಿಕ್ಕೆ ಪ್ರಯತ್ನ ಪಟ್ಟರು. ಆಗ್ಲಿಲ್ಲ ಅಂತ ಗೊತ್ತಾದಾಗ ಒಳಗೆ ಅವ್ರಿಗೆ ಬೇಕಾಗಿರೋ ಊಟ, ತಿಂಡಿ, ಕ್ರಿಕೆಟ್, ಬ್ಯಾಟ್ ಬಾಲ್ ಕಳಿಸ್ಕೊಟ್ರು. ನಾವಷ್ಟು ಆರಾಮಾಗಿರ್ಲಿಲ್ಲ ಇಲ್ಲಿ, ಅವ್ರು ಸುರಂಗದೊಳಗೆ ಆರಾಮಾಗಿರುವಂತೆ ನೋಡ್ಕೊಂಡ್ರು. ಅವ್ರಿಗೊಂದು ಮೊಬೈಲ್ ಕೊಟ್ಟು, ಫ್ಯಾಮಿಲಿ ಜೊತೆ ಮಾತನಾಡೋ ವ್ಯವಸ್ಥೆ ಮಾಡಿಕೊಟ್ರು. ಕೊನೆಗೆ ಏನ್ ಮಾಡಿದ್ರು ಗೊತ್ತಾ, ರ್ಯಾಟ್ ಹೋಲರ್ಗಳನ್ನ ಕರೆಸಿ ಆ ಹೋಲ್ ಮಾಡಿಸಿ ಪ್ರತಿಯೊಬ್ಬರನ್ನು ಅದರಿಂದ ಆಚೆ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಅಪರೂಪದ ಸಾಧನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇವತ್ತು ನನ್ನ ಜೀವಕ್ಕೆ ನಿಮ್ಮ ಜೀವಕ್ಕೆ ಬೆಲೆ ಬಂದಿದೆಯಲ್ಲ, ಅದ್ ನರೇಂದ್ರ ಮೋದಿ ಕಾಲಕ್ಕೆ. 15 ಲಕ್ಷ ಯಾರ್ಯಾರು ಕೇಳ್ತಾರೋ ಅವ್ರಿಗೊಂದು ಮಾತು ಹೇಳಿ, 1 ಕೊರೋನಾ ವ್ಯಾಕ್ಸಿನ್ ಕೊಟ್ಟು ನನ್ನ ಜೀವ ಕಾಪಾಡಿದ ನರೇಂದ್ರ ಮೋದಿ 15 ಲಕ್ಷ ಅಲ್ಲ, 150 ಕೋಟಿಗಿಂತಲೂ ಹೆಚ್ಚು ಕೊಟ್ಟುಬಿಟ್ರು ನಮಗೆ. ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರ ಜೀವಕ್ಕೆ 15 ಲಕ್ಷ ಬೆಲೆ ಇದೆಯೋ ಇಲ್ವೋ, ಆದ್ರೆ ನನ್ನ ಜೀವಕ್ಕೆ ನಿಮ್ ಜೀವಕ್ಕೆ 150 ಕೋಟಿಗಿಂತ ಜಾಸ್ತಿ ಬೆಲೆ ಇದೆ. ನಮಗಂತೂ ಕೊಟ್ರು, ಪಾಪ ಕಾಂಗ್ರೆಸ್ಸಿಗರಿಗೆ ಬೆಲೆ ಇನ್ನು 1 ಲಕ್ಷನೋ 2 ಲಕ್ಷನೋ ಲೈಫಿನ ಬೆಲೆ ಇದ್ರೆ ಇನ್ನು ನರೇಂದ್ರ ಮೋದಿ ಕೊಡೋದು ಬಾಕಿ ಇದೆ ಅಂತ. ಅದಕ್ಕೆ ನಾನು ಅವ್ರಿಗೆ ತಮಾಷೆ ಮಾಡಿ ಹೇಳೋದು, 15 ಲಕ್ಷ ಕೊಡೋವರೆಗೂ ನರೇಂದ್ರ ಮೋದಿನ ಬಿಡದ್ಬೇಡ, ನೀನು ಪ್ರಧಾನಮಂತ್ರಿ ಆಗಿರೋ ನೋಡೇ ಬಿಡ್ತೀವಿ ಅಂತ ಅಲ್ಲೇ ಕೂರಿಸಿರ್ಬೇಕು, ಅವ್ರನ್ನ ಬಿಡಬಾರ್ದು ಅಂತ ನಾವು ಹಠ ಹಿಡಿದು ನಿಂತಿರೋದು. ನರೇಂದ್ರ ಮೋದಿ ಬರೀ ಇಂಥ ಕೆಲಸ ಮಾಡಿದ್ರು ಅಂತಲ್ಲ, ಇವತ್ತು ನಾನು ನಿಮ್ಗೆ ಅಷ್ಟು ನರೇಂದ್ರ ಮೋದಿಯವರ ವಿಕಾಸದ ಮಾತುಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲಿ ನೋಡಿ, ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಒಂದು ನಿಶ್ಚಯ ಮಾಡಿದ್ರು, ಈ ದೇಶದಲ್ಲಿ ನನಗಿಂತ ಮುಂಚೆ ಎಲ್ಲ ಪ್ರಧಾನಿಗಳು ಸೇರಿ ಹೆಚ್ಚು ಕಡಿಮೆ 91,000 ಕಿಲೋಮೀಟರ್ ಹೈವೇ ಮಾಡಿದ್ದಾರೆ. ಇಷ್ಟು ಈ ದೇಶಕ್ಕೆ ಸಾಕಾಗಲ್ಲ, ಇನ್ನೊಂದು 50,000 ಕಿಲೋಮೀಟರ್ ಅದಕ್ಕೆ ಆ್ಯಡ್ ಮಾಡಬೇಕು ಅಂತ ಪ್ರಧಾನಿಯಾದ ನಿಶ್ಚಯ ಮಾಡಿದ್ರು. ಮತ್ತು ಮೊನ್ನೆ ರಿಸಲ್ಟ್ ಬಂದಾಗ ಎಲ್ಲ ಎಷ್ಟಾಗಿದೆ ಅಂತ ನೋಡಿದ್ರೆ, 56,000 ಕಿಲೋಮೀಟರ್ ಹೈವೇಗಳನ್ನ ನರೇಂದ್ರ ಮೋದಿ ಈ ದೇಶಕ್ಕೆ ಆಡ್ ಮಾಡಿದ್ದಾರೆ. 56,000 ಕಿಲೋಮೀಟರ್ ರೋಡ್ ಆದ್ರೂ ಹೆಂಗಿದೆ? ಇದು ಈ ದೇಶದ ಅತ್ಯಂತ ಉದ್ದನೆಯ ರಸ್ತೆ ನೋಡಿ, ಆ ರೋಡು 701 ಕಿಲೋಮೀಟರ್. ಮುಂಬೈ ನಾಗ್ಪುರ್ ಎಕ್ಸ್ಪ್ರೆಸ್ ವೇ, ಈ ರೋಡ್ ಅನ್ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋ ಅಮೆರಿಕಾದ ರೋಡ್ ಅಲ್ಲ, ಇದು 100% ಭಾರತದ ರೋಡು. ನರೇಂದ್ರ ಮೋದಿ ನಮಗೆ ನಿರ್ಮಾಣ ಮಾಡಿಕೊಟ್ಟಿರೋದು. ಇದು ಉದ್ದನೆಯ ರಸ್ತೆ ಇದೆ, ಇದು ಅಗಲದ ರಸ್ತೆ, 14 ಲೇನ್ ರೋಡ್, ಡೆಲ್ಲಿ ಮೀರತ್ ರೋಡ್ ರೋಡ್ ನೋಡ್ರಿ, ಅದು ಅದ್ರ ಕ್ವಾಲಿಟಿ ನೋಡ್ರಿ ಮಿತ್ರ. ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಆಗ್ತಾ ಇದೆ, ಪ್ಯಾರಾಮೀಟರ್ ನೋಡಿ ಅದರದು. 1,350 ಕಿಲೋಮೀಟರ್ ಉದ್ದ, 1,00,000 ಕೋಟಿ ರೂಪಾಯಿ ಖರ್ಚು ಅದಕ್ಕೆ. ಈ ಕಂಪ್ಲೀಟ್ ರೋಡ್ ಆದ್ಮೇಲೆ 8 ಲೇನಿನ ಈ ರಸ್ತೆ ಮುಂಬೈ ಮತ್ತು ಡೆಲ್ಲಿಯ ದೂರ ಸುಮಾರು 12% ಕಡಿಮೆ ಮಾಡುತ್ತೆ, ಟೈಮ್ 50% ಕಡಿಮೆ ಮಾಡುತ್ತೆ. ಇದು 80 ಲಕ್ಷ ಟನ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ, ಲಕ್ಷಾಂತರ ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ದಾರಿಯುದ್ದಕ್ಕೂ ನೀರು ಕುಡಿಯುವ ಮಳಿಗೆಗಳು, ಇಂಗು ತೊಟ್ಟಿಗಳನ್ನು ಮಾಡಿದ್ದಾರೆ, ಸೋಲಾರ್ ಸ್ಟ್ರೀಟ್ ಲ್ಯಾಂಪ್ ಅನ್ನು ಹಾಕಿದ್ದಾರೆ. ಕೊನೆಗೆ ದಾರಿಯುದ್ದಕ್ಕೂ ಎಲ್ಲೆಲ್ಲಿ ಕಾಡು ಬರುತ್ತೋ, ಕಾಡಿನ ಪ್ರಾಣಿಗಳು ರೋಡಿಗೆ ಬಂದ್ರೆ ತೊಂದರೆ ಆಗುತ್ತೆ ಅಂತ ರೋಡ್ ಅನ್ನು ಮೇಲ್ ಮಾಡಿ ಕೆಳಗೆ ಕಾಡಿನ ಪ್ರಾಣಿಗಳೇ ಓಡಾಡ್ಲಿಕ್ಕೆ ಸೆಪರೇಟ್ ಕಾರಿಡಾರ್ ಮಾಡಿ ಕೊಟ್ಟಿದ್ದಾರಲ್ಲ, ಇದು ನರೇಂದ್ರ ಮೋದಿ ಕಟ್ಟಿಸ್ತಾ ಇರುವಂತ ರೋಡು.
ಮಿತ್ರೆ, ಜಗತ್ತಿನ ಅತ್ಯುತ್ಕೃಷ್ಟ ರಸ್ತೆಗಳಲ್ಲಿ ಇದು ಒಂದಾಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅಂತ ರಸ್ತೆಗಳನ್ನ ನರೇಂದ್ರ ಮೋದಿ ನಮಗೋಸ್ಕರ ನಿರ್ಮಾಣ ಮಾಡಿಕೊಡ್ತಿದ್ದಾರೆ, ಇದು ವಿಶೇಷ. ಹಾಗಂತ ನರೇಂದ್ರ ಮೋದಿ ಬರೀ ನಮಗೋಸ್ಕರ ಅಲ್ಲ, ಇದು ಬಾರ್ಡರ್ ರೋಡ್. ಇದು ಬಾರ್ಡರ್ ಅಲ್ಲಿ ಎಂತ ರೋಡ್ ಅಂದ್ರೆ 1997 ದೇವೇಗೌಡರು ಈ ರೋಡ್ಗೆ ಅಡಿಗಲ್ಲ ಹಾಕಿದ್ರು, ಆದ್ರೆ ಮುಂದಕ್ಕೇನು ಹೋಗ್ಲಿಕ್ಕಾಗ್ಲಿಲ್ಲ. 2002 ಅಟಲ್ ಬಿಹಾರಿ ವಾಜಪೇಯಿ ಕಂಟಿನ್ಯೂ ಮಾಡಿದ್ರು, ಆದ್ರೆ 2004 ನಾನು ನೀವು ಮೋಸ ಮಾಡಿಬಿಟ್ವಿ ಅಟಲ್ಜಿಗೆ. ಹೀಗಾಗಿ ನಂತರ ಬಂದ ಕಾಂಗ್ರೆಸ್ ಒಂದು ಬೋಲ್ಟ್ ಒಂದು ನಟ್ ಹಾಕ್ಲಿಲ್ಲ ರೀ ಇದಕ್ಕೆ. 2014 ನರೇಂದ್ರ ಮೋದಿ ಬಂದ್ರು, 6,000 crore 80,000 ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿ ಈ ಬ್ರಿಡ್ಜ್ ನ 2018 4 ಕಂಪ್ಲೀಟ್ ಮಾಡಿಕೊಟ್ರು. ಅದರ ಪರಿಣಾಮ ಏನ್ ಗೊತ್ತಾ, ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ನಡುವಿನ ದೂರ 170 km ಕಡಿಮೆ ಆಗ್ತಿದೆ. ಪ್ರತಿ ದಿನ ಈ ಬ್ರಿಡ್ಜಿನ ಕಾರಣಕ್ಕೆ 10 lakh rupees ಡೀಸೆಲ್ ಉಳಿತಾಯ ಆಗ್ತಿದೆಯಲ್ಲ, ಅದು ನರೇಂದ್ರ ಮೋದಿ ಮಾಡಿಕೊಡ್ತಾ ಇರುವಂತ ಕೆಲಸ ಅಂತ. ಇದರ ಲಾಭ ಏನ್ ಗೊತ್ತಾ, ನಂಗೆ ಗೊತ್ತಿಲ್ಲ ಚಿತ್ತಾಪುರದವ್ರು ಹೆಂಗ ಅರ್ಥ ಮಾಡ್ಕೊಳ್ತಿರೋ. ಅಕಸ್ಮಾತ್ ಚೀನಾದವರು ದಾಳಿ ಮಾಡಿ ಅರುಣಾಚಲ ಪ್ರದೇಶಕ್ಕೆ ಬಂದು ನಮ್ಮ ಸೇನೆ ಬಂದಿದೆ ಅಂದ್ರೆ, ಅಸ್ಸಾಂನಲ್ಲಿರೋ ಭಾರತೀಯ ಸೈನಿಕರು 170 km ಕಡಿಮೆ ಪ್ರವಾಸ ಮಾಡಿ ಚೀನಾದ ಎದುರಿಗೆ ನಿಂತು ಈಗೋ ನಾವು ಬಂದಿದ್ದೀವಿ ಯುದ್ಧ ಶುರು ಮಾಡೋಣ ಅಂತ ಹೇಳ್ಬೋದಾಗಿರುವ ವಾತಾವರಣ ಒಂದು ಬ್ರಿಡ್ಜ್ ಮಾಡಿಕೊಡ್ತು. ಈ ಬ್ರಿಡ್ಜ್ ನ ಮ್ಯಾಜಿಕ್ ಹೇಳ ಇನ್ನೊಂದು, ತುಂಬಾ ಜನ ತರುಣರು ಕೂತ್ ನೋಡ್ತಾ ಇದ್ದೀರಿ, ಆ ಕಾರಣಕ್ಕೆ ಹೇಳ್ತೀನಿ. ಈ ಬ್ರಿಡ್ಜ್ ನಲ್ಲಿ ಕೆಳಗೆ ವೈಟ್ ಪಿಲ್ಲರ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಸ್ಟೀಲ್ ಪ್ಲೇಟ್ ಇದೆಯಲ್ಲ, ಅದು ಟ್ರೈನ್ ಓಡಾಡ್ಲಿಕ್ಕೆ ಅಂತ. ಇನ್ನು ಮೇಲ್ ನೋಡಿ ನಿಮ್ಗೆ ಸ್ಟ್ರೀಟ್ ಲ್ಯಾಂಪ್ಗಳು ಕಾಣ್ತಾ ಇದೆ, ಅದು ಬಸ್ಸು ಕಾರು ಓಡಾಡ್ಲಿಕ್ಕೆ ಅಂತ. ಡಬಲ್ ಡೆಕ್ಕರ್, ಕೆಳಗಡೆ ಟ್ರೈನು ಮೇಲೆ ಬಸ್ಸು ಕಾರು ಓಡಾಡುವಂತ ಬ್ರಿಡ್ಜ್ ನ ನರೇಂದ್ರ ಮೋದಿ ನಮಗೋಸ್ಕರ ಕಟ್ಟಿದ್ರು. ಮಿತ್ರ, ನರೇಂದ್ರ ಮೋದಿಯ ಕಾಲದಲ್ಲಿ ಈ ದೇಶದಲ್ಲಿ ಎಂತೆಂತ ಕನ್ಸ್ಟ್ರಕ್ಷನ್ ಆಗಿದೆ ಅಂತಂದ್ರೆ, ಇದು ಈ ದೇಶದ ಅತ್ಯಂತ ಎತ್ತರದ, ಈ ದೇಶದ ಅಲ್ಲ ಕ್ಷಮಿಸಿ, ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಇವತ್ತು ಚೀನಾದಲ್ಲಿಲ್ಲ, ಅಮೆರಿಕಾದಲ್ಲಿಲ್ಲ, ಭಾರತದಲ್ಲಿದೆ. ನರೇಂದ್ರ ಮೋದಿ ನಮಗೆ ಅದನ್ನು ಕೊಡುಗೆ ಹಾಕೊಟ್ರು. 360 meters ಎತ್ತರದಲ್ಲಿ ಈ ರೈಲ್ವೆ ಸೇತುವೆ ಇದೆ. ಆದ್ರೆ ಎಲ್ಲಕ್ಕಿಂತ ಬೆಸ್ಟ್ ಸೇತುವೆ ನಂಗೆ ಇಷ್ಟ ಆಗಿದ್ದು ಇತ್ತೀಚೆಗೆ ನರೇಂದ್ರ ಮೋದಿ ಸಮರ್ಪಿಸಿದ್ದು, ಇದು ಅಟಲ್ ಬಿಹಾರಿ ವಾಜಪೇಯಿ ಸೇತು. ತುಂಬಾ ಜನರಿಗೆ ಅರ್ಥ ಆಗ್ಬೋದು ನಾನು ಹೇಳಿದ್ರೆ, ಹೊಸ ಏರ್ಪೋರ್ಟ್ ಇಂದ ಹಳೆ ಏರ್ಪೋರ್ಟ್ಗೆ 40 km ದೂರ ಓಡಾಡ್ಲಿಕ್ಕೆ ಆ ಟ್ರಾಫಿಕ್ ಅಲ್ಲಿ 120 minutes ಬೇಕಾಗಿತ್ತು, ಹೆಚ್ಚು ಕಡಿಮೆ 2 hours. ಈ ಬ್ರಿಡ್ಜ್ ಅನ್ನು ಮಾಡಿದ ನಂತರ 20 minutes ಹೋಗ್ಬೋದು. ಈ ಬ್ರಿಡ್ಜ್ ನ 21 km ಸಮುದ್ರದ ಮೇಲಿದೆ, 6 km ಭೂಮಿ ಮೇಲಿದೆ. ಸುಮಾರು 18,000 crore ವೆಚ್ಚದಲ್ಲಿ ನರೇಂದ್ರ ಮೋದಿ ಇದನ್ನು ಕಟ್ಟಿದ್ರು. ಆದ್ರೆ ಕನಸು ಕಟ್ಟಿದ ನರೇಂದ್ರ ಮೋದಿ ಅಲ್ಲ, ಯಾರು ಅಂತ ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಿ ನೀವು. ಜವಾಹರ್ಲಾಲ್ ನೆಹರು ಕಟ್ಟಿದ ಕನಸು. ಜವಾಹರ್ಲಾಲ್ ನೆಹರು ಕನಸು ಕಟ್ಟಿದ್ರು ಹೋದ್ರು, ಅವ್ರು ಹಿಂಗ್ ಮಾಡಬೇಕು ಅನ್ಕೊಂಡಿದ್ರು ಅಂತ ಮತ್ತಾರೋ ಬಂದು ಯೋಜನೆ ರೂಪಿಸಿದ್ರು ಹೋದ್ರು. ಇನ್ನೊಬ್ರು ಬಂದ್ರು ಗುತ್ತಿಗೆ ಕೊಟ್ಟರು, ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು. ಮತ್ತೊಬ್ರು ಬಂದ್ರು ಮತ್ತೊಬ್ಬರಿಗೆ ಗುತ್ತಿಗೆ ಕೊಟ್ಟರು, ಗುತ್ತಿಗೆ ವಾಪಸ್ ತಗೊಂಡು ಹೋದ್ರು. ಮೂರನೇವ್ರು ಬಂದ್ರು ಇನ್ನೊಬ್ಬರಿಗೆ ಗುತ್ತಿಗೆ ಕೊಟ್ಟು ವಾಪಸ್ ಕೊಟ್ರು. ಮತ್ತ ಆಮೇಲೆ ಬಂದವ್ರು ಯೋಚನೆ ಮಾಡೋದೇ ಬಿಟ್ರು, ಯಾರಿಗೆ ಬೇಕಪ್ಪ ಈ ತಂಟೆ ಅಂತ. ಆದ್ರೆ 2014 ನರೇಂದ್ರ ಮೋದಿ ಬಂದ್ರು, 2015 ಯೋಜನೆ ಪುನರ್ನವೀಕರಣ ಮಾಡಿದ್ರು, 2016 ಗುದ್ದಲಿ ಪೂಜೆ ಮಾಡಿದ್ರು, 2017 ಗುತ್ತಿಗೆ ಕೊಟ್ರು, 2024 ಇಡೀ ಸೇತುವೆನ ಕೊಟ್ಟು ಓಡಾಡ್ರಪ್ಪ ಅಂದ್ರಲ್ಲ ನರೇಂದ್ರ ಮೋದಿಯ ಸ್ಪೀಡ್ ಅಂತದ್ರು. ನಾನು ಅವ್ರನ್ನ ಅತ್ಯಂತ ಹೆಮ್ಮೆಯಿಂದ ಈ ಕಾರಣಕ್ಕೆ ಸ್ಮರಿಸ್ಕೊಳ್ತೀನಿ. ಮಿತ್ರ, ಒಂದೇ ಮಾತು ಹೇಳ್ಬೋದಾದ್ರೆ, ರೋಡಿನ ಬಗ್ಗೆ ಮಾತನಾಡುವಂತ ನೀವು ನನ್ನ ಬಿಟ್ರೆ ನಾನು ಈ ತರ 2 hours ಬರೀ ರೋಡಿನ ಬಗ್ಗೆ ಮಾತಾಡ್ತೀನಿ. ಆದ್ರೆ ಬರೀ ಅದು ನನ್ನ ಕೆಲಸ ಅಲ್ಲ, ಮುಂದಕ್ಕೆ ಹೋಗೋಣ ಅನ್ನೋ ಕಾರಣಕ್ಕೆ ರೋಡನ್ನು ಬಿಟ್ಟು ಟ್ರೈನಿಗೆ ಬರ್ತೀನಿ. ಮಿತ್ರ, ನರೇಂದ್ರ ಮೋದಿ ಬಂದ್ಮೇಲೆ ನಮ್ಮ ರೈಲ್ವೆ ಸ್ಟೇಷನ್ಗಳು ಹೆಂಗಾಗಿವೆ ನೋಡಿ. ಅದು ಹಳೆ ರೈಲ್ವೆ ಸ್ಟೇಷನ್, ಇದು ಹೊಸ ರೈಲ್ವೆ ಸ್ಟೇಷನ್. ಇದು ಮಧ್ಯಪ್ರದೇಶದ್ದೋ, ಮಹಾರಾಷ್ಟ್ರದ್ದೋ, ಗುಜರಾತ್ನದ್ದೋ, ಒರಿಸ್ಸಾದೋ ಅಲ್ಲ, ಬೆಳಗಾವಿ ರೈಲ್ವೆ ಸ್ಟೇಷನ್ ಅದು. ಬೆಳಗಾವಿ ರೈಲ್ವೆ ಸ್ಟೇಷನ್ ಹಿಂದೆ ಗೂಡಂಗಡಿ ತರ ಇತ್ತು, ಈಗ ನರೇಂದ್ರ ಮೋದಿ ಸಾಫ್ಟ್ವೇರ್ ಕಂಪನಿ ತರ ಮಾಡಿಬಿಟ್ಟಿದ್ದಾರೆ ಇದನ್ನ. ಮಿತ್ರೆ, ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಈ ತರದ 400 ರೈಲ್ವೆ ಸ್ಟೇಷನ್ಗಳನ್ನು ಮಾಡಲಾಯಿತು. ಮೊನ್ನೆ ಕರ್ನಾಟಕಕ್ಕೂ ಬಂದಾಗ, ಈ ಹಿಂದೆ ಬಂದಾಗ 550 ರೈಲ್ವೆ ಸ್ಟೇಷನ್ಗಳನ್ನ ದೇಶಕ್ಕೆ ಸಮರ್ಪಿಸಲಿಕ್ಕೆ ಹೊರಟಿದ್ದಾರೆ. ಅದರಲ್ಲಿ 13 ರೈಲ್ವೆ ಸ್ಟೇಷನ್ಗಳು ಕರ್ನಾಟಕದ್ದೇ ಇವೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ನರೇಂದ್ರ ಮೋದಿ ನಮ್ಮ ಕಾಳಜಿ ತಗೊಳ್ಳೋದಂಗೆ ಯಾಕೆ ಗೊತ್ತೇನು, ಫ್ಲೈಟ್ನಲ್ಲಿ ಶ್ರೀಮಂತರು ಓಡಾಡ್ತಾರೆ, ಆದ್ರೆ ಮಧ್ಯಮ ವರ್ಗದವರು, ಬಡವರು, ನಾವು ನೀವು ಎಲ್ಲಿ ಓಡಾಡಬೇಕು, ರೈಲ್ವೆ ಸ್ಟೇಷನ್ಗಳಲ್ಲೇ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ರೈಲ್ವೆ ಸ್ಟೇಷನ್ಗಳ ಮೂಲಕ ನಮ್ಮ ಬದುಕನ್ನು ಸುಧಾರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಬದುಕಾದ್ರೂ ಹೆಂಗೆ, ನಾವು ಸೆಟ್ಲ್ ಆಗ್ಬಿಟ್ಟಿದ್ವಿ, ಗಂಟೆಗೆ 60 km ವೇಗದಲ್ಲಿ ಓಡುವಂತ ಟ್ರೈನಲ್ಲಿ ಸಾಕು ಅಂತ. ಆ ಟ್ರೈನ್ಗಳಾದ್ರೂ ಹೆಂಗಿದ್ವಿ ರೀ, ಎಲ್ಲಂದ್ರೆ ಅಲ್ಲಿ ಉಗಿದಿರ್ತಿದ್ರು. ನೀವೇನಾದ್ರೂ ಟಾಯ್ಲೆಟ್ ಪಕ್ಕದಲ್ಲಿ ಸೀಟ್ ಸಿಕ್ಕಿದ್ರೆ ರಾತ್ರಿಡೀ ನಿದ್ದೆ ಬರ್ತಿರ್ಲಿಲ್ಲ, ಅಷ್ಟು ಕೆಟ್ಟ ವಾಸನೆ.
ನಾವು ಅದಕ್ಕೆ ಸೆಟ್ ಆಗಿದ್ವಿ, ಟ್ರೈನಿಗೆ ಹೋಗಬೇಕು ಅಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ. ನರೇಂದ್ರ ಮೋದಿ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ, ಸ್ಪೀಡ್ ಬೇಕು ಅಂತ ನಿಶ್ಚಯ ಮಾಡಿದ್ರು. ಅಮೆರಿಕ, ಚೈನಾ, ಸ್ಪೇನು ಇವನ್ನೆಲ್ಲ ಕೇಳ್ಕೊಂಡು ಸ್ಪೀಡ್ ಟ್ರೈನ್ ತಗೊಂಡ್ಬನ್ನಿ ಅಂತ. ಸ್ಪೇನ್ ಅವ್ರು ಫೈನಲಿ ಭಾರತಕ್ಕೆ ತಗೊಂಡ್ ಬಂದ್ರು, 117 ಕಿಲೋಮೀಟರ್ ಸ್ಪೀಡ್ ಇತ್ತು ಗಂಟೆಗೆ. ನನ್ನ ದೇಶದ ಇಂಜಿನಿಯರ್ಗಳು ಹೇಳಿದ್ರು, ನಾವೇ ಮಾಡ್ಕೊಡ್ತೀವಲ್ಲ ಸರ್. ನರೇಂದ್ರ ಮೋದಿ ಹೇಳಿದ್ರು, ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿ, ನೀವು ಅದೇನ್ ಮಾಡ್ತೀರೋ ನೋಡಿಬಿಡೋಣ ಅಂತ. ನನ್ನ ದೇಶದ ಮದ್ರಾಸಿನ ಇಂಜಿನಿಯರ್ಗಳು, ಚೆನ್ನೈನ ಇಂಜಿನಿಯರ್ಗಳು ತಮ್ಮ ಸುಧಾಂಶು ಮಡಿ ನೇತೃತ್ವದಲ್ಲಿ ಟ್ರೈನ್ 18 ಡಿಸೈನ್ ಮಾಡಿದ್ರು. ಗಂಟೆಗೆ 160-180 ಕಿಲೋಮೀಟರ್ ಓಡುವಂತ ಟ್ರೈನ್ ನಾವು ಡಿಸೈನ್ ಮಾಡಿದ್ದೀವಿ ಇವತ್ತು. ಆದ್ರೆ ನರೇಂದ್ರ ಮೋದಿ ಒಂದು ಸಣ್ಣ ಕೆಲಸ ಏನ್ ಮಾಡಿದ್ರು ಗೊತ್ತಾ, ಟ್ರೈನ್ 18 ಅನ್ನೋ ಹೆಸರು ಬೇಡ, ಇದಕ್ಕೆ ವಂದೇ ಭಾರತ್ ಅನ್ನೋಂತ ಹೆಸರು ಇರಲಿ ಅಂತ ವಂದೇ ಭಾರತ್ ಅನ್ನೋ ಹೆಸರನ್ನು ಇದಕ್ಕಿಟ್ರು. ಯಾಕೆ ನಂಗೆ ಖುಷಿ ಅಂತಂದ್ರೆ ಹೇಳಬೇಕಾದ್ರೆ, ವಂದೇ ಮಾತ್ರ ಹೇಳಲ್ಲ ಅಂತ ತುಂಬಾ ಜನ ಕೂಗಾಡ್ತಿರ್ತಾರಲ್ಲ, ಅವರು ಸ್ಪೀಡಾಗಿ ಹೋಗಬೇಕು ಅಂದ್ರೆ ವಂದೇ ಭಾರತ್ ಅಂತ ಹೇಳಲೇಬೇಕಾಗಿರುವಂತ ಅನಿವಾರ್ಯತೆ ಮೋದಿ ಸೃಷ್ಟಿಸಿದ್ರು. ಅದಕ್ಕೆ ಅವ್ರಿಗೆ ಕೋಪ ಬರುತ್ತೆ ಅವಾಗವಾಗ, ಕೋಪ ಬಂದಾಗ ಏನ್ ಮಾಡ್ತಾರೆ ಗೊತ್ತಾ, ಎಲ್ಲೆಲ್ಲಿ ವಂದೇ ಭಾರತ್ ನೋಡ್ತಾರೋ ಕಲ್ಲಿಸಿತಾರೆ. ಅಷ್ಟೇ ಮಾಡ್ಲಿಕ್ಕಾಗದು. ಆದ್ರೆ ನೆನ್ಪಿಟ್ಕೊಳ್ಳಿ, ಮೂರನೇ ಬಾರಿ ಮೋದಿ ಬರ್ತಾರೆ, ಕಲ್ಲೆಸ್ದವ್ರ ಮನೆ ಬುಲ್ಡೋಸ್ ಮಾಡ್ತಾರೆ, ಹುಷಾರಾಗಿರಿ ಅಂತ ಒಂದು ಎಚ್ಚರಿಕೆ ಕೊಡಬೇಕಾದಂತ ಅಗತ್ಯ ಇದೆ. ಯೋಗಿ ಆ ಐಡಿಯಾನ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ. ಈ ಟ್ರೈನ್ನ ವೈಶಿಷ್ಟ್ಯ ಏನು ಗೊತ್ತಾ, ಇದು ತಯಾರು ಮಾಡಬೇಕಾದ್ರೆ 98 ಕೋಟಿ ಖರ್ಚಾಗಿತ್ತು, ಒಂದೇ ವರ್ಷದಲ್ಲಿ 92 ಕೋಟಿ ರೂಪಾಯಿ ಆದಾಯ ಮಾಡಿತು. ಇವತ್ತು ಈ ಟ್ರೈನ್ನ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ಭಾರತ ಬೆಳೆದಿದೆ. ಬಹಳ ಖುಷಿಯಾಗುವಂತ ಸಂಗತಿ ಇದೊಂದು ತೋರಿಸ್ತೀನಿ ನಿಮ್ಗೆ. ಈ ಟ್ರೈನ್ನ ವಿಸ್ತಾರೋಂ ಟ್ರೈನ್ ಅಂತ ಕರೀತಾರೆ. ಈ ಟ್ರೈನ್ ನೋಡಿ, ನಾವು ಟ್ರೈನ್ ಅಲ್ಲಿ ಓಡಾಡ್ತೀವಲ್ಲ, ಚಿಕ್ಕ ಚಿಕ್ಕ ಕಿಟಕಿ. ಈ ಟ್ರೈನ್ ಕಿಟಕಿ ನೋಡಿದಿರಾ, ಇಡೀ ಟ್ರೈನ್ ಕಿಟಕಿ, ಮೇಲೂ ಕೂಡ ಆಕಾಶ ಕಾಣುತ್ತೆ. ಎಲ್ಲಿ ಓಡಾಡುತ್ತೆ ಗೊತ್ತಾ, ಇದು ಈ ದೇಶದಲ್ಲಿ ಎಲ್ಲೆಲ್ಲಿ ಅಕ್ಕಪಕ್ಕದ ಸೀನ್ ಚೆನ್ನಾಗಿರುತ್ತೋ ಅಲ್ಲಿ ಓಡಾಡುತ್ತೆ. ಸೀನ್ ಚೆನ್ನಾಗಿದ್ದಾಗ ನಾವೇನ್ ಮಾಡ್ತಿದ್ವಿ, ಕಿಟಕಿಯಲ್ಲಿ ಬಗ್ಗಿ ನೋಡೋದು, ಅಲ್ಲೆಲ್ಲೋ ಮೊಬೈಲ್ ಇಟ್ಕೊಂಡು ಸ್ಕ್ರೀನ್ ಶೂಟ್ ಮಾಡ್ಲಿಕ್ಕೆ ಟ್ರೈ ಮಾಡೋದು, ಮೊಬೈಲ್ ಕೆಳಗೆ ಬಿದ್ದು ಅಂದ್ರೆ ಬಾಯಿ ಪಡ್ಕೊಳ್ಳೋದು ಎಲ್ಲ ಆಗ್ತಿತ್ತಲ್ಲ. ಈಗ ಹಂಗಿಲ್ಲ. ಇದ್ರ ವಿಶೇಷ ಏನು ಅಂತಂದ್ರೆ, ಯಾರಿಗೆ ಕಿಟಕಿ ಪಕ್ಕದಲ್ಲಿ ಸಿಕ್ಕಿದ್ಯ ಅವನಿಗೆ ಮಾತ್ರ ಖುಷಿ ಅಂತಾನೂ ಇಲ್ಲ. ಈ ಎರಡು ಚೇರ್ಗಳ ಕೆಳಗಡೆ ಒಂದು ಹ್ಯಾಂಡ್ಲ್ ಇರುತ್ತೆ, ಆ ಹ್ಯಾಂಡ್ಲ್ ಪ್ರೆಸ್ ಮಾಡಿ ಸೀಟ್ ತಿರುಗಿಸಿದ್ರೆ ಎರಡೂ ಸೀಟ್ ಕಿಟಕಿ ಕಡೆ ತಿರ್ಕೊಂಬಿಡುತ್ತೆ. ನಾನು ಹೋಗಿದ್ದೀನಿ ರೀ, ನಾನು ಕಾಶ್ಮೀರದಲ್ಲಿ ಹೋಗಿದ್ದೀನಿ ಈ ಟ್ರೈನ್ ಅಲ್ಲಿ, ಅದಕ್ಕೋಸ್ಕರ ನಿಮ್ಗೆ ಹೇಳಬಲ್ಲೆ. ಕರ್ನಾಟಕದಲ್ಲಿ ಎರಡು ಟ್ರೈನ್ ಇದೆ, ಒಂದು ಬೆಂಗಳೂರಿನಿಂದ ಮಂಗಳೂರಿಗೆ, ಇನ್ನೊಂದು ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ. ಸೀನ್ರಿ ತುಂಬಾ ಚೆನ್ನಾಗಿದೆ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಚಿತ್ತಾಪುರದ ಶ್ರೀಮಂತರು ಸಿಕ್ಕಾಪಟ್ಟೆ ದುಡ್ಡು ಮಾಡಿರೋರೆಲ್ಲ ಇರ್ತಾರೆ, ಅವ್ರೇನಾದ್ರೂ ವಿದೇಶಕ್ಕೆ ಹೋದಾಗ ಅಲ್ಲಿ ವಿಸ್ತಾರ್ಡೋಮ್ ಅಲ್ಲಿ ಹೋಗಿ ನಾನು ವಿಸ್ತಾರ್ಡೋಮ್ ಅಲ್ಲಿ ಹೋಗಿದ್ದೀನಿ ಅಂತ ಸೆಲ್ಫಿ ಹಾಕಿದ್ರೆ, ನೀವು ಅವ್ರ ಕಮೆಂಟ್ಗೆ ಹೋಗಿ ಕರ್ನಾಟಕದ ವಿಸ್ತಾರ್ಡೋಮ್ ಅಲ್ಲಿ ಹೋಗಿ ನಾನು ಹೋಗಿದ್ದೀನಿ ಸಾಕು ಸುಮ್ಮನೆಪ್ಪ, ನಾನು ಭಾರತದಲ್ಲೇ ವಿಸ್ತಾರ್ಡೋಮ್ ಹೋಗಿದ್ದೀನಿ ಅಂತ ಹೇಳ್ಬೋದಾಗಿರುವ ವಾತಾವರಣವನ್ನ ನರೇಂದ್ರ ಮೋದಿ ನಮ್ಗೆ ರೂಪಿಸಿಕೊಟ್ರು. ಮಿತ್ರ, ಇವೆಲ್ಲದರ ನಡುವೆ ನನ್ನ ಬೆಸ್ಟ್ ಫೇವರೇಟ್ ಪ್ರಾಜೆಕ್ಟ್ ಇದು, ಬುಲೆಟ್ ಟ್ರೈನ್ ಪ್ರಾಜೆಕ್ಟ್. ಕಾಂಗ್ರೆಸ್ಸಿಗರು ಬಾಯ್ ಪಡ್ಕೊಂಡಿದ್ರು, ಬುಲೆಟ್ ಟ್ರೈನ್ ಬಂತ, ಬುಲೆಟ್ ಟ್ರೈನ್ ಬಂತ, ಬುಲೆಟ್ ಟ್ರೈನ್ ಬಂತ ಅಂತ. ಅಹಮದಾಬಾದ್ ನಿಂದ ಮುಂಬೈಗೆ ಬುಲೆಟ್ ಟ್ರೈನ್ ವೇಗವಾಗಿ ಬರ್ತಿದೆ. ಇದು ಯಾವುದೋ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿರೋ ಫೋಟೋ ಅಲ್ಲ, ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನೋಡ್ಲಿಕ್ಕೆ ನಾನೇ ಹೋಗಿದ್ದೆ, ಅದು ನಂದೇ ಫೋಟೋ, ನಾನೇ ಈ ಫೋಟೋ ತೆಗ್ದಿರೋದು. ಈ ಅಷ್ಟು ಫೋಟೋ ನನ್ನದ್ದೇ, ನಾನೇ ತಗೊಂಬಂದೆ. ಯಾಕೆ ಇದನ್ನು ಧೈರ್ಯವಾಗಿ ಹೇಳ್ತೀನಿ ಗೊತ್ತೇನು, ಅತ್ಯಂತ ವೇಗವಾಗಿ ಬುಲೆಟ್ ಟ್ರೈನ್ ನ ಕೆಲಸ ನಡೀತಿದೆ. ಆಫ್ಕಾನ್ ಅನ್ನುವಂತ ಒಂದು ಕಂಪನಿಗೆ 6,500 ಕೋಟಿ ರೂಪಾಯಿಯಲ್ಲಿ ಟನೆಲ್ ಕೊರೆಯುವಂತ ಗುತ್ತಿಗೆ ಕೊಟ್ಟಿದ್ದಾರೆ. ನಾನಿನ್ನು ಭಾಷಣ ಮಾಡ್ತಿದ್ದೀನಿ, ಟನಲ್ ಕೊರದಾಗೋಗಿದೆ. ಆ ಪಕ್ಕದಲ್ಲಿ ನರೇಂದ್ರ ಮೋದಿ ಜಪಾನಿನ ಪ್ರಧಾನಿ ಜೊತೆಗಿದ್ದಾರಲ್ಲ, ಅಲ್ಲಿ ಬರೆದಿದ್ದಾರೆ 11,000 ಕೋಟಿ ರೂಪಾಯಿಯಲ್ಲಿ 24 ಬುಲೆಟ್ ಟ್ರೈನ್ ನ ತಗೊಂಡ್ ಬರುವಂತ ಮಾತುಕತೆಗೆ ಒಪ್ಪಂದ ಮಾಡ್ಕೊಳ್ಳಲಾಗಿದೆ. 2026-27 ಈ ದೇಶದಲ್ಲಿ ಮೊದಲನೇ ಬುಲೆಟ್ ಟ್ರೈನ್ ತಿರುಗಾಡುತ್ತೆ ಅಂತ ಈ ದೇಶದ ರೈಲ್ವೆ ಮಿನಿಸ್ಟರ್ ಹೇಳ್ತಾರಲ್ಲ, ಅದು ಬಹಳ ಹೆಮ್ಮೆ ಕೊಡುವ ಸಂಗತಿ. ಯಾಕೆ ಪ್ರೂಫ್ ಆಗ್ತಿದ್ದೀನಿ ಗೊತ್ತೇನ್ರಿ, ನಿಮ್ ಪ್ರಿಯಾಂಕರಿಗೆ ಅವರು ಸುಳ್ಳು ಅಂದ್ಬಿಡ್ತಾರ ಆಮೇಲೆ ಪಾಪ. ಈ ಕಾಂಗ್ರೆಸ್ಸಿಗರು ಎಷ್ಟು ದಡ್ಡರಿದ್ದಾರೆ ಅಂತಂದ್ರೆ, ಅವರಿಗೆ ಪೇಪರ್ ಓದಿ ಗೊತ್ತಿರಲ್ಲ ರೀ, ಬರೀ ಫೇಸ್ಬುಕ್ ಅಲ್ಲಿ ನೋಡ್ತಾರೆ, ಬರೀ ಟ್ವಿಟರ್ ಗಳಲ್ಲಿ ಒಂದಷ್ಟು ನೋಡ್ತಾರೆ, ಮತ್ತು ಅವರ ಗ್ರೂಪ್ನವ್ರು ಹೇಳಿದ್ದೆ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಅಂತವರಿಗೆ ಪತ್ರಿಕೆ ಕಟಿಂಗ್ ಗಳನ್ನೇ ಹಾಕಿ, ನೋಡಪ್ಪ ಸತ್ಯ ಇಲ್ಲಿದೆ ಸ್ವಲ್ಪ ತಿಳ್ಕೊ ಅಂತ ಹೇಳಲಿಕ್ಕೋಸ್ಕರವೇ ನಾನು ಈ ಸ್ಕ್ರೀನ್ ಹಾಕಿ ನಿಮ್ ಮುಂದೆ ಬಂದ್ಕೊಂಡು ನಿಂತ್ಕೊಂಡಿರೋದ. ಅವ್ರು ಯಾವ್ದಾದ್ರು ಸುಳ್ಳು ಹೇಳ್ತಾರೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ, ಎತ್ತರ ಮಟ್ಟಿಗೆ ನಂಬಿದ್ದಾರೆ ಅಂತಂದ್ರೆ. ಇವತ್ತು ಪ್ರಿಯಾಂಕರಿಗೆ ಒಂದು ಟ್ವೀಟ್ ಮಾಡಿದ್ದಾರೆ, ನಿಮ್ MLA ನೀವೇ ಆಯ್ಕೆ ಮಾಡಿರೋ ಮಂತ್ರಿ, ನಂಗೆ ಗೊತ್ತು ನೀವಲ್ಲ ಅಂತ. ನೀವು ಆಗಿದ್ರೆ ಖಂಡಿತವಾಗಿ ಇಲ್ಲಿ ಬಂದಿರ್ತಿರಲಿಲ್ಲ. ಈ ಆಯ್ಕೆ ಮಾಡಿರುವಂತ ಈ ಮಂತ್ರಿ ಹೆಂಗಿದ್ದಾರೆ ಅಂತಂದ್ರೆ, ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ, ಚಕ್ರವರ್ತಿ ಅವರಿಗೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ಲಿಕ್ಕೆ ದುಡ್ಡು ಕೊಡ್ತಾರೆ. ಏನ್ ದಡ್ಡನಪ್ಪ, ಅಪ್ಪ ಗೌರ್ಮೆಂಟ್ ನಿಮ್ದೆ ಕರೆಕ್ಟ್ ತಾನೆ, ಬ್ಯಾಂಕಿಗೆ ನೀವು ಕೇಳ್ತೀರಿ ಕೇಳ್ರಿ, ಚಕ್ರವರ್ತಿ ಅವರ ಅಕೌಂಟ್ ದುಡ್ಡು ಎಲ್ಲಿಂದ ಬಂತು, ಯಾರು ಎಷ್ಟು ದುಡ್ಡಿದೆ ಅವರ ಅಕೌಂಟ್ ಅಲ್ಲಿ ನೋಡ್ಬೋದಲ್ಲ ನೀವು.
ಎಷ್ಟು ದಡ್ಡತನ ಅಂತಂದ್ರೆ ಈ ಲೋಕಲ್ ಟ್ರೋಲ್ಗಳು ಮಾಡ್ತಾರಲ್ಲ ಹಂಗೆ ಟ್ರೋಲ್ ಮಾಡ್ಲಿಕ್ಕೆ ಯಾರು ಟ್ರೋಲ್ ಮಾಡೋರು ಹೇಳ್ತಾರೋ ಅದನ್ನ ನಂಬಿರುವಂತ ಮಂದಿ. ಮಿತ್ರನ ಕೆಲವು ಪತ್ರಕರ್ತರು ಒಂದಿನ ಕೇಳಿದ್ರು ಭದ್ರಾವತಿಯಲ್ಲಿ, ನರೇಂದ್ರ ಮೋದಿ ಅವರು ನಿಮ್ಗೆ ದುಡ್ಡು ಕ್ಯಾಶ್ ಕೊಡ್ತಾರೋ ಅಕೌಂಟಿಗೆ ಕೊಡ್ತಾರೋ ಅಂತ. ಸತ್ಯ ಹೇಳಲಿ ಮಿತ್ರ, ನರೇಂದ್ರ ಮೋದಿ ಬಿಡಿ, ಲೋಕಲ್ ಬಿಜೆಪಿ ಲೀಡರ್ ಹತ್ರನು ಸ್ವಂತಕ್ಕೋಸ್ಕರ ಒಂದು ಪೈಸ ತಗೊಂಡಿಲ್ಲ ಅನ್ನುವಂತ ಧೈರ್ಯ ಕಾಪಾಡ್ತಿದ್ದಾರೆ. ಯಾರಾದ್ರೂ ಬಂದು ಹೇಳಿ ಅಲ್ಲ, ನಾನು ಚಕ್ರವರ್ತಿಯವರಿಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ನನ್ನ ಪರವಾಗಿ ಭಾಷಣ ಮಾಡ್ಲಿಕ್ಕೆ ಅಂತ, ಒಬ್ಬನಾದ್ರೂ ಬಂದು ಹೇಳಿ ನನ್ನ ಎದುರುಗಡೆ. ಆ ತಾಕತ್ತಿಂದ ಹೇಳ್ತೀನಿ, ಯಾರಾದ್ರೂ ಹಿರಿಯರಿದ್ರೆ ಸ್ವಾಮೀಜಿ ಹತ್ರ ನಾನು ಕ್ಷಮೆ ಕೇಳ್ಕೊಂಡು ಹೇಳ್ತೀನಿ, ಈ ಮಾತು ದುರಹಂಕಾರದ ಮಾತು ಅನಿಸ್ಬೋದು, ಬಟ್ ಈ ಮಾತನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಮಿತ್ರ. ಯಾಕೆಂದ್ರೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ, ಚಕ್ರವರ್ತಿ ಸೂಲಿ ಬೆಲೆಯನ್ನ ದುಡ್ಡಲ್ಲಿ ಕೊಂಡ್ಕೊಳ್ಬೋದಾದವನು ಇದುವರೆಗೂ ಹುಟ್ಟಿಲ್ಲ. ಯಾರಿಗೆ ಬಂದು ಹೇಳಿ ಅಲ್ಲ. ಆದ್ರೆ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ಲಿಕ್ಕೆ, ನರೇಂದ್ರ ಮೋದಿಯವ್ರ ಬಗ್ಗೆ ಭಾಷಣ ಕೇಳಲಿಕ್ಕೆ ದುಡ್ಡು ಕೊಡ್ಬೇಕಂದ್ರೆ ಯಾರಾದ್ರೂ ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ? ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಎದೆ ಉಬ್ಬಿಸಿ ಮಾತಾಡ್ತೇನೆ. ಯಾಕೆ ಗೊತ್ತಾ, ಇವತ್ತು ನರೇಂದ್ರ ಮೋದಿಯವ್ರ ಎದೆ ಮಾತ್ರ 56 ಇಂಚ್ ಅಲ್ಲ ರೀ, ನನ್ನ ಎದೆನೂ 56 ಇಂಚ್ ಮಾಡಿದ್ದಾರೆ. ನಾನು ಸುಮ್ಮನೆ ನಿಮ್ಗೆ ಹೇಳಲೇನು ಮಿತ್ರರೇ, ಈ ದೇಶದ ಮೇಲೆ ನಿರಂತರವಾಗಿ ಬಾಂಬ್ ದಾಳಿ ಆಗ್ತಾ ಇತ್ತು. ಮುಂಬೈನಲ್ಲಿ ಬಾಂಬ್ ದಾಳಿ ಆಯ್ತು, 4 ಜನ ಬಂದ್ರು. ಅಜ್ಮಲ್ ಕಸಬ್ ಅಂತ ಒಬ್ಬ ಇದ್ರ ಇದ್ರಲ್ಲಿ, ಅದ್ರ ಅಜ್ಮಲ್ ಕಸಬ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ, 3 ಜನ ಸತ್ತೋಗಿದ್ರು. 4ನೇ ಅಜ್ಮಲ್ ಕಸಬ್ ತಿರುಗಾಡ್ತಾ ಇದ್ದು ಟಿವಿಯಲ್ಲಿ ತೋರಿಸ್ತಾ ಇದ್ರು. ನಮಗೂ ಒಂದ್ ಕಡೆ ಆತಂಕ ಕಾಡ್ತಾ ಇತ್ತು. ಯಾಕೆ ಗೊತ್ತಾ, ಆ ಅಜ್ಮಲ್ ಕಸಬ್ ಹೆಸರು ಗೊತ್ತಿಲ್ಲದ ಆ ಭಯೋತ್ಪಾದಕ ಕೈಗೆ ನನ್ನ ತರದ ದಾರ ಸುತ್ತಕೊಂಡು ತಿರುಗಾಡ್ತಿದ್ದ. ಹಿಂದೂ ಮರ್ಡರ್ ಮಾಡ್ತಿರೋದ ಅಂತ ನಾವು ಅನ್ಕೊಂಡ್ವಿ. ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಹೇಳಿತ್ತು, ಏನ್ ಹೇಳಿತ್ತು ಅಂತಂದ್ರೆ, ಹಿಂದೂ ಭಯೋತ್ಪಾದನೆಯೂ ಇದೆ, ಮುಸಲ್ಮಾನರು ಮಾತ್ರ ಭಯೋತ್ಪಾದಕರಲ್ಲ ಅಂತ. ಈಗೇನಾದ್ರೂ ಆತ ಸತ್ಯ ಹೋಗಿದ್ದಿದ್ರೆ ಹಿಂದೂ ಭಯೋತ್ಪಾದನೆ ಸಾಬೀತಾಗ್ಬಿಡ್ತಿತ್ತು, ನಾವು ಮುಖ ತೋರಿಸಕ್ ಲಾಯಕಾಗಿರ್ತೀವಿ. ಇಷ್ಟೆಲ್ಲ ಪೊಲೀಸರ್ ಬೈಯುವಾಗ್ಲೂ ನನ್ನ ಪೊಲೀಸರ ಮೇಲೆ ಯಾಕೆ ಗೌರವ ಇಡ್ತೀನಿ ಗೊತ್ತೇನು? ಒಬ್ಬ ಪೊಲೀಸ್ ಇದೆ, ತುಕಾರಾಮ್ ಓಂಬಳೆ, ತನ್ನ ಪ್ರಾಣದ ಹಂಗನ್ ಕೊರೆದು ಅಜ್ಮಲ್ ಕಸಬ್ ತಬ್ಕೊಂಬಿಟ್ಟ. ಅವನ ಬಂದೂಕಿನಿಂದ ಹಾರಿದ ಗುಂಡು ತುಕಾರಾಮ್ ಓಂಬಳೆಯ ದೇಹವನ್ನು ಸೀಳ್ತು, ಆದ್ರೆ ಅಜ್ಮಲ್ ಕಸಬ್ ಅನ್ನು ಬಿಡ್ಲಿಲ್ಲ ಅವನು. ಉಳಿದವರು ಬಂದು ಅಜ್ಮಲ್ ಕಸಬ್ ಅನ್ನ ಹಿಡ್ಕೊಂಡಿದ್ದಕ್ಕೆ ಗೊತ್ತಾಯ್ತು, ಇವನು ಹಿಂದೂ ಅಲ್ಲ, ಅಜ್ಮಲ್ ಕಸಬ್ ಅನ್ನುವಂತ ಮುಸಲ್ಮಾನ, ಪಾಕಿಸ್ತಾನದಿಂದ ಬಂದವನು ಅಂತ. ಆ ಒಪ್ಪ ತುಕಾರಾಮ್ ಓಂಬಳೆ ಕಾರಣ ಗೊತ್ತಾಗಿದ್ದರಿಂದ ನಾವು ಇವತ್ತು ಗೌರವದಿಂದ ಬದುಕಿದ್ದೀವಿ. 250 ಜನ ಕೊಂದ್ರು ಮಿತ್ರ, ಪಾಕಿಸ್ತಾನದ ಈ ಅಯೋಗ್ಯ ಭಯೋತ್ಪಾದಕರು 250 ಜನರನ್ನ ಕೊಂದರು. ಈ 250 ಜನರ ಸಾವಿಗೆ ಅವತ್ತಿನ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟ ಪ್ರತಿಕ್ರಿಯೆ ಏನ್ ಗೊತ್ತಾ, ಪಾಕಿಸ್ತಾನವನ್ನು ನುಗ್ಗಿ ಉಡಾಯಿಸ್ಬಿಡ್ಬೇಕಿತ್ತು. ಏನು ಮಾಡ್ಲಿಲ್ಲ ರೀ, ಯಾಕೇನು ಮಾಡ್ಲಿಲ್ಲ ಅಂತ ಕೇಳಿದ್ರೆ ಏನಂದ್ರೆ ಗೊತ್ತಾ, ನಿರ್ಲಜ್ಜರಾಗಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ. ಅವ್ರು ಹೇಳಿದ್ರು, ಇವತ್ತು 250 ಜನ ಭಾರತೀಯರು ಸತ್ತಿರೋದ್ರಿಂದ ಜಗತ್ತಿನ ಜನ ನಮ್ಮನ್ನು ಅನುಕಂಪದಿಂದ ನೋಡ್ತಾ ಇದ್ದಾರೆ. ನಾವೇನಾದ್ರೂ ಪಾಕಿಸ್ತಾನ ಮೇಲೆ ದಾಳಿ ಮಾಡಿಬಿಟ್ರೆ ಅನುಕಂಪ ಹೋಗ್ಬಿಡತ್ತೆ, ಅದಕ್ಕೆ ದಾಳಿ ಮಾಡಬಾರ್ದು. ಇದು ಒಂದು ಲೈಫ್ ಏನ್ರಿ, ಇದು ಒಂದು ಬದುಕೇನ್ರಿ? ಆದ್ರೆ ನರೇಂದ್ರ ಮೋದಿ ಬಂದಾಗ ಪಾಕಿಸ್ತಾನ ತಂಟೆ ಮಾಡ್ತೀವಿ. ಉರಿಯಲ್ಲಿ ದಾಳಿ ಮಾಡಿ 18 ಸೈನಿಕರನ್ನು ಕೊಲ್ತು, ಅವ್ರು ಅನ್ಕೊಂಡ್ರು ನರೇಂದ್ರ ಮೋದಿಯವರು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂತ ಹೇಳ್ತಾರೆ ಅಂತ. ಈ ಮನುಷ್ಯ ಹೇಳಲಿಲ್ಲ ಕರಾರ ಜವಾಬ್ ಮಿಲೇಗಾ ಅಂದ್ರು ಅಷ್ಟೇ. ಆ ಜವಾಬ್ ಹೆಂಗಿತ್ತು ಅಂತಂದ್ರೆ, ಈ ದೇಶದ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ 3 ಕಿಲೋಮೀಟರ್ ಒಳಗೆ ನುಗ್ಗಿ 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಉಡಾಯಿಸಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಮಾರನೇ ದಿನ ಒಂದು ಪ್ರೆಸ್ ಮೀಟ್ ಮಾಡಿ ಒಳಗೆ ಬಂದಿದ್ವಿ, 40 ಜನರನ್ನು ಹೊಡೆದಿದ್ದೀವಿ. ನಮ್ಮ ಜನರನ್ನು ಮುಟ್ಟಿದ್ದಕ್ಕೆ ಶಾಸ್ತಿ ಇದು, ಇನ್ನೊಂದ್ಸಲ ಯಾವನಾದರೂ ತಂಟೆಗೆ ಬಂದ್ರೆ ಇಲ್ಲ ಅನ್ನಿಸ್ಬಿಡ್ತೀನಿ ಹುಷಾರು ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳೋ ತಾಕತ್ ಇದೆಯಲ್ಲ, ಅದು ನರೇಂದ್ರ ಮೋದಿಗೆ ಇರುವಂತ ತಾಕತ್ ರೀ. ಪಾಕಿಸ್ತಾನ ಆಮೇಲೆ ಸೈಲೆಂಟ್ ಆಗ್ಬಿಡ್ತು. ನೆಕ್ಸ್ಟ್ ಯಾವಾಗ ಗೊತ್ತಾ ತಂಟೆ ಮಾಡಿದ್ದು? ಎಲೆಕ್ಷನ್ ಹತ್ರ ಬಂದಾಗ ಪುಲ್ವಾಮಾದಲ್ಲಿ CRPF ಯೋಧರು ಹೋಗ್ತಾ ಇದ್ದಾಗ ಅವ್ರ ಮೇಲೆ ಅಟ್ಯಾಕ್ ಮಾಡ್ತು, 40ಕ್ಕೂ ಹೆಚ್ಚು ಸೈನಿಕರು ತೀರ್ಕೊಂಡಾಗ ನರೇಂದ್ರ ಮೋದಿ ಹೇಳಿದ್ರು ಯಾರು ಇದನ್ನ ಮಾಡಿದ್ದಾರೋ ಅವ್ರಿಗೆ ಸರಿಯಾದ ಶಿಕ್ಷೆ ಮಾಡ್ತೀವಿ ಅಂತ. ಈ ಬಾರಿ POKಗೆ ನಡ್ಕೊಂಡು ಹೋಗ್ಲಿಲ್ಲ. ಈ ಬಾರಿ ಪಾಕಿಸ್ತಾನದ ಒಳಗೆ 60 ಕಿಲೋಮೀಟರ್ ಒಳಗೆ ಬಾಲಾಕೋಟ್ಗೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡ್ಲಿಕ್ಕೆ ಸಿದ್ಧವಾದಂತ ಭಾರತ ಇತ್ತಲ್ಲ, ಏರ್ ಸ್ಟ್ರೈಕ್ ಮಾಡಿ 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಕೊಂದು ಬಂತು. ಹೆಮ್ಮೆ ಅನ್ಸಲ್ವೇನ್ರಿ? ನೆನಪಿದಾನ ಅವನು? ಎಲ್ಲ ಮರ್ತಿರ್ತೀರಿ ಅಂತಾನೆ ತೋರಿಸ್ತಿರೋದು ನಾನು. ಏನ್ ಮಾಡಿದಾರ ನರೇಂದ್ರ ಮೋದಿ ಅಂತ ಮರ್ತೋಗ್ಬಿಡ್ತೀವಿ ಅಂತ ತೋರಿಸ್ತಿರೋದು ಅಭಿನಂದನ್ ಅಂತ ಆತನ ಹೆಸರು. ಆ ವಿಮಾನಕ್ಕೆ ಗುಂಡಿನ ದಾಳಿ ಆದಾಗ ಅವನ್ ವಿಮಾನ ಸುಟ್ಟೋಯ್ತು, ಅವನಲ್ಲಿಂದ ಧುಮುಕಿದ, ಧುಮುಕಿ ಬಿದ್ದಿದ್ದು ಪಾಕಿಸ್ತಾನದ ಬೌಂಡರಿಯಲ್ಲಿ. ಪಾಕಿಸ್ತಾನದ ಜನ ಅವನಿಗೆ ಹೊಡೆದ್ರು ಬಡಿದ್ರು ಕರ್ಕೊಂಡು ಬಂದು ಕೂರಿಸಿದ್ರು ಅನ್ಕೊಂಡ್ರು ಖುಷಿ ಆಯ್ತು ಅವ್ರಿಗೆ. 3 ತಿಂಗಳು ಭಾರತವನ್ನ ಆಟ ಆಡಿಸೋಣ, ಇನ್ನು ಹ್ಯುಮಿಲಿಯೇಟ್ ಮಾಡೋಣ, ಟಾರ್ಚರ್ ಮಾಡೋಣ ಭಾರತವನ್ನ ಅಂತ ಇವನ್ ಇಟ್ಕೊಂಡಿದ್ರು. ನಾನು ಅನ್ಕೊಂಡೆ 3 ತಿಂಗಳು ಹಿಂಗ್ ಕಿರಿಕಿರಿ ಇದೆಯಲ್ಲಪ್ಪ ಅಂತ. ಆದ್ರೆ 24 ಗಂಟೆ ವಾಪಸ್ ಬಂದ್ಬಿಟ್ಟ.
ಹೆಂಗ್ ಬಂದ ಅಂತ ಸತ್ಯ ಗೊತ್ತಿರ್ಲಿಲ್ಲ ರೀ. ಮೊನ್ನೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರು, ಹೆಂಗ್ ಬಂದ ಅಂತಂದ್ರೆ, ನರೇಂದ್ರ ಮೋದಿ 9 ಮಿಸೈಲ್ ಲಾಂಚರ್ ಗಳನ್ನ ಪಾಕಿಸ್ತಾನದ ಕಡೆ ತಿರುಗಿಸಿ 24 ಗಂಟೆಯಲ್ಲಿ ಅಭಿನಂದನ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ 25ನೇ ಗಂಟೆ ಭೂಪಟದಲ್ಲಿ ಪಾಕಿಸ್ತಾನ ಇರೋದಿಲ್ಲ. ಯಾವ ದೇವರು ಕರೆದಿರೋ, ಯಾವ ದೇಶ ಮಾತಾಡಿಸ್ತಿರೋ ಮಾತಾಡಿಸಿರಿ ಅಂತ. ಪಾಕಿಸ್ತಾನದವ್ರು ಅಮೆರಿಕದವ್ರ ಹತ್ರ ಓಡಿದ್ರು ಏನಾದ್ರು ಮಾಡ್ತೀರಾ ಅಂತ. ಅಮೆರಿಕದವ್ರು ಹೇಳಿದ್ರಂತೆ, ಮನಮೋಹನ್ ಸಿಂಗ್ ಅಲ್ಲ ಅದು, ನರೇಂದ್ರ ಮೋದಿ ಹೇಳಿದ್ದನ್ನು ಮಾಡ್ತಾನೆ, ನಮ್ದೆಲ್ಲ ಕೇಳಲ್ಲ, ಸುಮ್ಮನೆ ಬಿಟ್ಬಿಟ್ಟು ನೆಮ್ಮದಿಯಾಗಿರಿ ಅಂತ. ಆ ಪತ್ರಿಕೆಯಲ್ಲಿ ಯಾರು ಬರೆದಿದ್ದಾರೆ ಅವ್ರು ಏನ್ ಬರೆದ್ರು ಗೊತ್ತಾ, ಅವ್ರು ಹೇಳ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ, ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಪ್ಯಾಂಟ್ ಅಲ್ಲಿ ಹಂಗ್ ಮಾಡಿದ್ರು, ಹಂಗ್ ಮಾಡಿಕೊಂಡು ಹೇಗಾದ್ರೂ ಮಾಡಿ 24 ಗಂಟೆ ಮುಂಚೆ ಬಿಟ್ಬಿಟ್ರು ಅಂತ. ನರೇಂದ್ರ ಮೋದಿ ಹಿಂಗ್ ಮಾಡಿದ್ದಾರೆ. ಇವತ್ತಂತೂ ಏನ್ ಗೊತ್ತೇನ್ರಿ, ಇವತ್ತೂ ಪಾಕಿಸ್ತಾನಿಯರು ಭಾರತಕ್ಕೆ ಬರ್ತಾನೆ ಇಲ್ಲ. ನೀವೇ ಪ್ರಾಮಾಣಿಕವಾಗಿ ಹೇಳ್ರಿ, ನರೇಂದ್ರ ಮೋದಿ ಬರೋ 10 ಮುಂಚೆ ಗುಲ್ಬರ್ಗಾದಲ್ಲೂ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು, ಮಂಗಳೂರಲ್ಲಿ ಆಗ್ತಿತ್ತು, ಡೆಲ್ಲಿನಲ್ಲಿ ಆಗ್ತಿತ್ತು, ಮುಂಬೈನಲ್ಲಿ ಆಗ್ತಿತ್ತು, ಬೆಂಗಳೂರಲ್ಲಿ ಆಗ್ತಿತ್ತು. ಬಾಂಬ್ ಬ್ಲಾಸ್ಟ್ ಇಲ್ವಲ್ರಿ, ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿಲ್ಲ, ನಾರ್ತ್ ಈಸ್ಟ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿಲ್ಲ. ಇವತ್ತು ಭಯೋತ್ಪಾದಕರು ಭಾರತಕ್ಕೆ ಬರೋದಿರ್ಲಿ, ಭಾರತದ ಗನ್ಮ್ಯಾನ್ ಗಳು ಪಾಕಿಸ್ತಾನಕ್ಕೆ ಹೋಗಿ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಕೊಲ್ತಾ ಇದ್ದಾರಲ್ಲ, ಇದು ಹೊಸ ಭಾರತ ಅಂತ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ. ಇದ್ರೆ ಭಾರತ ಹೆಂಗಿದೆ ಇವತ್ತು ಅಂತಂದ್ರೆ, ಒಂದು ಕಾಲದಲ್ಲಿ ಚಿತ್ತಾಪುರದ ತಾಯಿ ತನ್ನ ಮಗ ಹುಬ್ಳಿಗೆ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಹೇಳ್ಬೇಕಿತ್ತು, ಭಯೋತ್ಪಾದಕರು ಇರ್ಬೋದು, ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಹುಷಾರು ಅಂತ. ಇವತ್ ಹಂಗಲ್ಲ, ಪಾಕಿಸ್ತಾನದ ಹೆಣ್ಣು ಮಕ್ಕಳು ಅವ್ರ ಗಂಡ ಭಯೋತ್ಪಾದಕನಾಗಿದ್ರೆ ಹೇಳ್ತಾರೆ ಹುಷಾರು ತಿರುಗಾಡ್ಬೇಕಾದ್ರೆ. ಭಾರತದ ಗನ್ಮ್ಯಾನ್ ಗಳು ಎಲ್ಲೆಲ್ಲಿ ಓಡಾಡ್ತಿದಾರೋ ಗೊತ್ತಿಲ್ಲ ಅಂತ. ಎಲ್ಲೆಲ್ಲಿ ಓಡಾಡ್ತಾರೆ ಗೊತ್ತಾ, ಅದು ಕನ್ನಡದ ಪತ್ರಿಕೆಯ ರಿಪೋರ್ಟ್. ಆ ರಿಪೋರ್ಟ್ ಹೇಳುತ್ತೆ, ಸಾಜಿದ್ ಮೀರ್ ಅನ್ನುವಂತ ಮೋಸ್ಟ್ ವಾಂಟೆಡ್ ಉಗ್ರ 26/11 ಮುಂಬೈ ಕಾಂಡದಲ್ಲಿ ಬೇಕಾಗಿದ್ದವನು, ಅವನಿಗೆ ಜೈಲಲ್ಲಿ ಇಟ್ಟಿದ್ರು ಅವನನ್ನ ಪಾಕಿಸ್ತಾನದವ್ರು ಕಾಪಾಡಬೇಕು ಅಂತ. ಜೈಲಲ್ಲೇ ಯಾರೋ ವಿಷ ಕೊಟ್ಟು ಜೈ ಹಳಿಸ್ಬಿಟ್ರ. ಹಾಗೆ 40 ಹೆಚ್ಚು ಜನ ಪಾಕಿಸ್ತಾನಿಯರನ್ನ ಅನ್ನೋನ್ ಗನ್ಮ್ಯಾನ್ಗಳು ಕೊಂದಿದ್ದಾರೆ. ಹೆಂಗ್ ಕೊಂದಿದ್ದಾರೆ, ಊಟ ಮಾಡ್ತಿರುವಾಗ ಹೊಡೆದಿದ್ದಾರೆ, ವಾಕಿಂಗ್ ಮಾಡ್ತಿರುವಾಗ ಹೊಡೆದಿದ್ದಾರೆ, ಕ್ಲಿನಿಕ್ಗೆ ಹೋಗಿರುವಾಗ ಹೊಡೆದಿದ್ದಾರೆ, ಇಬ್ಬರನ್ನ ನಮಾಜ್ ಮಾಡ್ತಿರುವಾಗ ಹೊಡೆದಿದ್ದಾರೆ. ಹೆಂಗಂದ್ರೆ ಹೆಂಗ್ ಹೊಡಿತಾರೆ ಅವ್ರಿಗೆ, ಎಲ್ಲಿವರೆಗೂ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ, ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಲೈಫ್ ಸೇಫ್ ಆಗಿಲ್ಲ. ಪರಿಣಾಮ ಪಾಕಿಸ್ತಾನ ಹೇಳುತ್ತೆ ಇವ್ರನ್ನ ಯಾರು ಕೊಲ್ತಿದಾರೋ ನಮಗೂ ಗೊತ್ತಾಗ್ತಿಲ್ಲ, ಭಾರತ ಹೇಳುತ್ತೆ ನಮಗೂ ಗೊತ್ತಿಲ್ಲ, ಯಾರೋ ಹೊಡಿತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಷ್ಟೇ ಅಂತ. ಮಿತ್ರೆ ಪ್ರಾಮಾಣಿಕವಾಗಿ ಹೇಳಿ, ಈ ತರ ಪಾಕಿಸ್ತಾನದಲ್ಲಿ ಅಟ್ಟಹಾಸ ಮೆರೆಸ್ತಾ ಇರುವ, ಭಾರತದ ಗೌರವವನ್ನ ಎತ್ತರಕ್ಕೇರಿಸಿರುವ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಯಾರಾದ್ರೂ ದುಡ್ಡು ಕೊಡ್ಬೇಕೇನ್ರಿ? ಇಂಥ ನರೇಂದ್ರ ಮೋದಿ ಬಗ್ಗೆ ಕೇಳಲಿಕ್ಕೆ ನಿಮ್ಗೆ ಯಾರಾದ್ರೂ ದುಡ್ಡು ಕೊಟ್ಟು ಕರ್ಕೊಂಡ್ ಬರ್ಬೇಕೇನ್ರಿ? ಅದು ನರೇಂದ್ರ ಮೋದಿಯ ತಾಕತ್ತು, ನರೇಂದ್ರ ಮೋದಿ ದೇಶವನ್ನ ಕಟ್ಟಿದ ರೀತಿ ಅಂತದ್ದು. ಮಿತ್ರ ಇದೆಲ್ಲ ತುಂಬಾ ದೊಡ್ಡ ಮಾತುಗಳು ಅಂತ ನಿಮ್ಗೆ ಅನ್ಸಿದ್ರೆ, ನಾನು ಈ ದೇಶಕ್ಕೆ ಜನರಿಗೆ ಅರ್ಥ ಆಗ್ಬೋದು ಅಂತ ಒಂದು ಮಾತು ಹೇಳ್ತೀನಿ. ನರೇಂದ್ರ ಮೋದಿಯವರ ಕಾಲದಲ್ಲಿ ಜ್ಯಾಮ್ ಬಂತು. ನಮ್ಗೆಲ್ಲ ಬ್ರೆಡ್ಡಿಗೆ ಹಾಕೋ ಜ್ಯಾಮ್ ಗೊತ್ತಿದೆ, ನರೇಂದ್ರ ಮೋದಿ ಜ್ಯಾಮ್ ಬೇರೆ. ಜೆ ಅಂದ್ರೆ ಜನ್ಧನ್, ಎ ಅಂದ್ರೆ ಆಧಾರ್, ಎಂ ಅಂದ್ರೆ ಮೊಬೈಲ್. ಈ ದೇಶದ 50% ಜನ, ನೀವು ಯಾವಾಗಾದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಿಕ್ಕಿದ್ರೆ ಕೇಳಿ, 6-7 ಬಾರಿ ನೀವು ಎಂ ಪಿ ಆದ್ರಿ. ಈ ದೇಶದ 50% ಜನ ಬ್ಯಾಂಕಿಗೆ ಬರಲಿಲ್ಲ ಅಂತ ಯಾವತ್ತಾದ್ರೂ ಬೇಜಾರಿತ್ತಾ ನಿಮಗೆ? ದೇಶದ 50% ಜನ ಬ್ಯಾಂಕಿಗೆ ಹೋಗ್ಲಿಲ್ಲ, ಮುಕ್ಕಾಲು ಪಾಲು ಹೆಣ್ಣು ಮಕ್ಕಳು. ಯಾಕೆ ಬ್ಯಾಂಕಿಗೆ ಹೋಗ್ತಿರ್ಲಿಲ್ಲ ಅಂತಂದ್ರೆ, ಬ್ಯಾಂಕಿಗೆ ಹೋಗ್ಲಿಕ್ಕೆ ಭಯ ಅಂತಿದ್ರು. ಎರಡನೇದು ಅಕ್ಕಿ ಡಬ್ಬೆ ರಾಗಿ ಡಬ್ಬದಲ್ಲಿ ದುಡ್ಡು ಇಟ್ಟರೆ ಅದಕ್ಕಿಂತ ಒಳ್ಳೆ ಲಾಕರ್ ಇಲ್ಲ ಅಂತ. ಮೂರನೇದು ಏನ್ ಕಾರಣ ಗೊತ್ತಾ, ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕು ಅಂದ್ರೆ 100 ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು, 100 ವೇಸ್ಟ್ ಅಲ್ರಿ ಅದು, ಅದಕ್ಕೆ ಬ್ಯಾಂಕಲ್ಲಿ ಅಕೌಂಟೇ ಬೇಡ ಅಂತ. ಅದ್ರ ಲಾಭ ಏನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ನರೇಂದ್ರ ಮೋದಿ ಅಂದ್ರು ಇಷ್ಟು ತಾಯಂದ್ರು, ಬ್ಯಾಂಕಿಗೆ ಬರಲಿಲ್ಲ ಅಂದ್ರೆ ಈ ದೇಶದ ಎಕನಾಮಿ ಡೆವಲಪ್ ಆಗಲ್ಲಪ್ಪ. ಲಕ್ಷ್ಮಿನೇ ಬ್ಯಾಂಕಿಗೆ ಬರಲಿಲ್ಲ ಅಂದ್ರೆ ದೇಶ ಶ್ರೀಮಂತ ಆಗೋದು ಯಾವಾಗ? ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಏನಾದ್ರೂ ಉಪಯೋಗ ಮಾಡ್ಬೇಕಲ್ಲ ಅಂತ. ಬಹಳ ಬುದ್ಧಿವಂತ ರೀ ಮನುಷ್ಯ. ಮೊದಲು ಏನ್ ಮಾಡ್ದ ಗೊತ್ತಾ, 100 ಇಡೋತಾನೆ ಪ್ರಾಬ್ಲಮ್, 0 ಬ್ಯಾಲೆನ್ಸ್ ಅಕೌಂಟ್ ಕೊಡ್ತೀನಿ ಬನ್ನಿ ಅಂತ. ನಮ್ ಜನ ಬರ್ಲಿಲ್ಲ, ಬ್ಯಾಂಕಿಗೆ ಹೋಗ್ಲಿಕ್ಕೆ ಭಯ ಇತ್ತಲ್ಲ. ಬ್ಯಾಂಕ್ ವರ್ಕರ್ಸ್ ಅನ್ ಕೇಳಿದ್ರು 50 ಜನರಿಗೆ ಅಕೌಂಟ್ ಮಾಡಿಸ್ಬೇಕು, ಎಷ್ಟು ವರ್ಷ ಬೇಕು? ಬ್ಯಾಂಕ್ನವ್ರು ಹೇಳಿದ್ರು 50. ನರೇಂದ್ರ ಮೋದಿ ಹೇಳಿದ್ರು 5 ಟೈಮ್ ಎಲ್ಲ ಬ್ಯಾಂಕ್ ಬಿಡಿ, ಅವ್ರವ್ರ ಮನೆಗಳಿಗೆ ಹೋಗಿ ಅಂತ ಓಡಿಸಿದ್ರು. ಏನ್ ಬ್ಯಾಂಕ್ನವರು ಕೈಯಲ್ಲಿ ಮಿಷಿನ್ ತಗೊಂಡ್ ಬರೋದೇನು, ಅಲ್ಲೇ ಫಾರ್ಮ್ ಫಿಲ್ ಅಪ್ ಮಾಡ್ಕೊಳ್ಳೋದೇನು, ಅಕೌಂಟ್ ಆಗಿಲ್ವಾ ನಾನು ಮಾಡಿಸ್ತೀನಿ ಅಂತ ಅಲ್ಲೇ ತಪ್ಪು ಇಂಪ್ರೆಷನ್ ತಗೊಳ್ಳೋದು ಮಾಡೋದು. ನಮ್ ಜನರನ್ನ ಅವ್ರು ಕೇಳ್ತಿದ್ರು, ಆಧಾರ್ ಕನೆಕ್ಟ್ ಮಾಡಿ. ನಮ್ ಜನ ಹೇಳ್ತಿದ್ರು ಅಕೌಂಟ್ ತಾನೆ, ಆಯ್ತು ಹೋಗಿ, ಆಧಾರು ಇಲ್ಲ ಏನು. ಇವ್ರು ಬಂದು ಕಂಪ್ಲೇಂಟ್ ಮಾಡಿದ್ರು ಆಧಾರ ಇಲ್ಲ ಅಕೌಂಟ್ಗೆ. ನರೇಂದ್ರ ಮೋದಿ ಹೇಳಿದ್ರು ಮೊದಲು ಅಕೌಂಟ್ ಮಾಡಿಸಿ, ಆಮೇಲೆ ಆಧಾರ್ ಕನೆಕ್ಟ್ ಮಾಡಿಸ್ತೀವಿ. ಹೆಂಗ್ ಕನೆಕ್ಟ್ ಮಾಡಿಸೋದು? ನರೇಂದ್ರ ಮೋದಿ ಬಹಳ ಬುದ್ಧು ಅಂತಾರೆ. ಏನ್ ಹೇಳಿದ್ರು ಗೊತ್ತಾ, ಇನ್ನು ಮುಂದೆ ನಿಮ್ ಬರಬೇಕಾಗಿರೋ ವಿಧವಾ ವೇತನ ಯಾರೋ ಒಬ್ಬರು ನಿಮ್ಗೆ ತಂದು ಕೊಡಲ್ಲ, ನಿಮ್ ಅಕೌಂಟಿಗೆ ಬರುತ್ತೆ.
ನರೇಗಾ ಸ್ಕೀಮಿನ ದುಡ್ಡು ಅಕೌಂಟಿಗೆ ಬರುತ್ತೆ, ನಿವೃತ್ತಿ ವೇತನ ಅಕೌಂಟಿಗೆ ಬರುತ್ತೆ, ನಿಮಗೆ ಬರಬೇಕಾಗಿರುವಂತಹ ಸರ್ಕಾರಿ ಯೋಜನೆಯ ಎಲ್ಲ ದುಡ್ಡು ಪಿಡಿಒಗಳಿಂದಾಗ್ಲಿ ಪೋಸ್ಟ್ ಮ್ಯಾನ್ಗಳಿಂದಾಗ್ಲಿ ಬರಲ್ಲ, ನೀವು ಅವ್ರಿಗೇನು ಕಮಿಷನ್ ಕೊಡಬೇಕಾಗಿಲ್ಲ, ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ 100% ಬರುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಇದೆ ಇದರಲ್ಲಿ, ಅಕೌಂಟ್ ನಿಮ್ದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಆಧಾರ್ ಕನೆಕ್ಟ್ ಆಗ್ಬೇಕಲ್ಲ ಅಂದ್ರು. ತಗೊಳ್ರಪ್ಪ ನಮ್ ಜನ ಓಡಿದ್ರಲ್ಲ, ಏನು ಬ್ಯಾಂಕ್ ಲೈನ್ ನಿಂತ್ಕೊಂಡು ಆಧಾರ್ ಕನೆಕ್ಟ್ ಮಾಡಿ ಆಧಾರ್ ಕನೆಕ್ಟ್ ಮಾಡಿ ಆಧಾರ್ ಕನೆಕ್ಟ್ ಮಾಡಿ ಅಂತ ಆಧಾರ್ ಕನೆಕ್ಟ್ ಮಾಡಿ ಎರಡನೇ ಕೆಲಸ ಮಾಡಿದ್ರು. 50 ಕೋಟಿ ಅಕೌಂಟ್ 6 ವರ್ಷದಲ್ಲಾಯ್ತು. ಮೊನ್ನೆ G20 ಟೈಮ್ ನಲ್ಲಿ ವರ್ಲ್ಡ್ ಬ್ಯಾಂಕ್ ಅವರು ಬಂದು ಹೇಳಿದ್ರು, 50 ಕೋಟಿ ಅಕೌಂಟ್ ಮಾಡ್ಲಿಕ್ಕೆ ಕನಿಷ್ಠ ಪಕ್ಷ ಯಾವುದೇ ದೇಶಕ್ಕೂ 47 ವರ್ಷ ಬೇಕು, 6 ವರ್ಷದಲ್ಲಿ ಮಾಡಿರುವಂತ ಭಾರತದ ಸಾಧನೆ ವರ್ಲ್ಡ್ ರೆಕಾರ್ಡ್ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತಲ್ಲ, ಇದು ಭಾರತದ ಕಿರೀಟಕ್ಕೆ ಗೌರವ. ಈಗ ಮೂರನೇ ಚಾಲೆಂಜ್ ಇತ್ತು. ಮೂರನೇ ಚಾಲೆಂಜ್ ಏನ್ ಗೊತ್ತಾ, ಅಕೌಂಟ್ ಮಾಡಿಸಿದಾಗಿದೆ, ದುಡ್ಡು ತಲುಪಿಸುವಂತ ಪ್ರಯತ್ನ ಆಗಿದೆ. ಆದ್ರೆ ನರೇಂದ್ರ ಮೋದಿ ಹೇಳಿದ್ರು, ನಮ್ಮ ದೇಶದ ಜನರ ಮೊಬೈಲ್ ಅಲ್ಲೇ ಬ್ಯಾಂಕ್ ತಂದ್ಕೊಡ್ತೀನಿ ಅಂದಾಗ, ಈ ದೇಶದ ಒಂದು ಕಾಲದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಪಿ ಚಿದಂಬರಂ ಹೇಳಿದ್ರು, ತಲೆಕೆಟ್ಟಿದೆ ಮೋದಿಗೆ, ನಮ್ಮ ಹಳ್ಳಿ ಜನ ದಡ್ರು, ಅವರಿಗೆ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಇಂಟರ್ನೆಟ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ದುಡ್ಡನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ, ಅಂಥವ್ರ ಕೈಲಿ ಮೊಬೈಲ್ ಕೊಟ್ರೆ ಮೋಸ ಆಗುತ್ತೆ, ಯೂಸ್ ಮಾಡಲ್ಲ ಅವರು, ತಲೆ ಕಟ್ಟಿದೆ ನಿಮಗೆ ಅಂತ ಏನೇನೋ ಮಾತಾಡಿದ್ರು. ನರೇಂದ್ರ ಮೋದಿ ಅದಕ್ಕೇನು ಉತ್ತರ ಕೊಡಲಿಲ್ಲ. ಇವೆರಡೂ ಮುಗಿದ್ಮೇಲೆ ಮೂರನೇದು ಏನು ಮಾಡಿದ್ರು ಗೊತ್ತಾ, ಯಾವ್ಯಾವ ಜನ ಬ್ಯಾಂಕಿಗೆ ಬಂದಿದ್ರು ಅವ್ರು ಹೇಳಿದ್ರು, ಬ್ಯಾಂಕಿಂದ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಬೇಡಿ, ನಿಮ್ಮ ಮೊಬೈಲ್ ಒಂದು ಅಪ್ಲಿಕೇಶನ್ ಹಾಕ್ಕೊಡ್ತೀವಿ, ಭೀಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಅದ್ರ ಮೂಲಕ ನೀವು ಟ್ರಾನ್ಸಾಕ್ಷನ್ ಮಾಡಿ, ಇನ್ನೊಂದು ಬ್ಯಾಂಕಿಗೆ ಬಂದು ಚೆಕ್ ಮಾಡಬೇಕಾಗಿಲ್ಲ, ಹಿಂಗೆ ಚೆಕ್ ಮಾಡ್ಬೋದು ಅಂತ ಟ್ರೈನ್ ಮಾಡಿದ್ರು. ನಿಧಾನವಾಗಿ QR ಕೋಡ್ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಮ್ಯಾಜಿಕ್ ಏನ್ ಗೊತ್ತೇನ್ರಿ, ಚಿತ್ತಾಪುರದಲ್ಲಿ ಶ್ರೀಮಂತರು ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ, ತರಕಾರಿ ಮಾರೋ ಹಳ್ಳಿ ಹೆಣ್ಮಗಳು ಒಂದು QR ಕೋಡ್ ಇಟ್ಕೊಂಡೆ ಬಿಸ್ನೆಸ್ ಮಾಡ್ತಾಳಲ್ಲ, ಇದು ನರೇಂದ್ರ ಮೋದಿ ನಮ್ಮನ್ನು ರೆಡಿ ಮಾಡಿರೋ ರೀತಿ. ಚಿತ್ರ ಎಲ್ಲಿವರೆಗೂ ಆಗಿದೆ ಇವತ್ತು ಅಂದ್ರೆ, ಚಿತ್ತಾಪುರದ ಆಟೋ ಡ್ರೈವರ್ಗಳು ಅವ್ರ ಬೆನ್ನಿಂದ ಒಂದು QR ಕೋಡ್ ಇರುತ್ತೆ, ಚಿತ್ತಾಪುರದ ಪಾನ್ ಬಿಡ ಅಂಗಡಿಗೆ ಹೋಗಿ ನನ್ನದ್ರ ದುಡ್ಡಿಲ್ಲಪ್ಪ ಅಂದ್ರೆ QR ಕೋಡ್ ಹಾಕು ಅಂತ. ನಾನೇ ಹೇಳ್ತೀನಲ್ಲ, ಬೆಂಗಳೂರಿನಲ್ಲಿ ನಮ್ಮ ಮನೆಯಿಂದ ಹೊರಗೆ ಬರಬೇಕಾದ್ರೆ ಒಂದು ಬಸವನ್ ತಗೊಂಬಂದಿದ್ದ, ಒಬ್ಬ ಬಸವ ಗೊತ್ತಲ್ಲ, ದನವನ್ನು ತಗೊಂಡು ಬರ್ತಾರೆ, ಅದ್ರ ಜೊತೆಗೆ ಒಬ್ಬ ನಿಂತಿರ್ತಾನೆ, ನಾನು ಯಾವತ್ತೂ ಬಹಳ ಖುಷಿ ಪಡ್ತೀನಿ ಅಂತವರೆಲ್ಲ ಬಂದ, ಕೊನೆ ಪಕ್ಷ ಬೆಂಗಳೂರಿನವ್ರು ಹಿಂಗಾದ್ರೂ ದನ ನೋಡ್ತಾರಲ್ಲ. ನಾನು ಬಂದಾಗ ಅವನಿಗೆ ತಮಾಷೆಗೆ ಏನು ಹೇಳಿದೆ, ನನ್ನ ಹತ್ರ ದುಡ್ಡಿಲ್ಲ, ಸತ್ಯ ದುಡ್ಡಿರಲ್ಲ, ಈಗ ಎಲ್ಲ ಜೇಬ್ನಲ್ಲಿ ಮೊಬೈಲ್ ಇರೋದ್ರಿಂದ ಮೊಬೈಲ್ ಮೂಲಕ ಹ್ಯಾಂಡಲ್ ಮಾಡ್ತೀವಿ, ಕ್ಯಾಶ್ ಇಲ್ಲ ಕಣ, ಮೊಬೈಲ್ ಮೂಲಕ ಹ್ಯಾಂಡಲ್ ಮಾಡಬೇಕು, ಏನು ಮಾಡೋದು ಅಂತ ಕೇಳಿದೆ. ಅವನೇನ ಗೊತ್ತಾ, ಬಸವನ ಹಣೆ ಮೇಲೆ QR ಕೋಡ್ ಇದೆ ನೋಡ್ಬಿಟ್ಟು ಹಾಕ್ಬಿಟ್ಟು, ಬಸವನ ಹಣೆ ಮೇಲೆ QR ಕೋಡ್, ಬೆಂಗಳೂರಿನಲ್ಲಿ ಭಿಕ್ಷುಕರು ಎದೆ ಮೇಲೆ QR ಕೋಡ್ ಇದೆ, ಭಿಕ್ಷೆ ಬೇಡೋರು ದೇವಸ್ಥಾನದ ಹುಂಡಿಗಳ ಮೇಲೆ QR ಕೋಡ್. ಈ ದೇಶದ ಜನರನ್ನ ದಡ್ರು ಅಂತ ಇದ್ರಲ್ಲ, ನರೇಂದ್ರ ಮೋದಿ ನಮ್ಮನ್ನು ಎಂಪವರ್ ಮಾಡಿದ್ರು, ಹಳ್ಳಿಯ ಜನರಿಗೆ ಶಕ್ತಿ ತುಂಬಿದ್ದು ಹಿಂಗೆ, ಇದೇ ಜನರನ್ನು ಬಳಸ್ಕೊಂಡು ಭಾರತವನ್ನ ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರ ಮಾಡಿದ್ರು ನರೇಂದ್ರ ಮೋದಿ. ನಮ್ಮನ್ನು ದಡ್ರು ಅಂದವರಿಗೆ ಸರಿಯಾದ ಪಾಠ ಕಲಿಸಬೇಕಾಗಿದೆ ಮಿತ್ರರೆ. ಮಿತ್ರರೆ, ನರೇಂದ್ರ ಮೋದಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ನಲ್ಲಿ 2020ರಿಂದ 56 ಸಚಿವಾಲಯಗಳ 420 ಯೋಜನೆಗಳ ಮೂಲಕ 7 ಲಕ್ಷ ಕೋಟಿ ರೂಪಾಯಿನ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಮಗೆ ಮೋಸನೇ ಇಲ್ಲ, ನಮಗೆ ಸಿಗಬೇಕಾಗಿರೋ ದುಡ್ಡು ನಮಗೆ ಸಿಗುವಂತೆ ಮಾಡಿದ್ದಾರೆ. ಇನ್ನೊಂದು 5 ನಿಮಿಷ ನಾನೊಂದು ಕ್ವಿಕ್ ಆಗಿ ಒಂದಷ್ಟು ಸಂಗತಿ ಹೇಳಲಿಕ್ಕಿದೆ. ಈ ಸಂಗತಿ ನಾನು ಹೇಳುವಾಗ ನರೇಂದ್ರ ಮೋದಿ ಮಾಡಿರುವ ಸಾಧನೆ ನಿಮ್ಗೆ ಇಷ್ಟ ಆದರೆ ನೀವೆಲ್ಲರೂ ಚಪ್ಪಾಳೆ ಹೊಡಿಬೇಕು, ಇಷ್ಟ ಆದ್ರೆ ಮಾತ್ರ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಚಪ್ಪಾಳೆ ಹೊಡಿಬೇಕಾಗಿಲ್ಲ. ಮತ್ತೆ ಈ ಚಪ್ಪಾಳೆ ನನಗಲ್ಲ, ಇದನ್ನ ಮಾಡಿದ ನರೇಂದ್ರ ಮೋದಿಗೆ. ಆಗ್ಬೋದಾ ಒಪ್ಪಂದ ಮಾಡ್ಬೋದಾ? ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಉಳಿದ ಎಲ್ಲ ಪ್ರಧಾನಮಂತ್ರಿಗಳು 248 ಕಿಲೋಮೀಟರ್ ಮೆಟ್ರೋ ರೈಲ್ ಹಾಕಿದ್ರೆ, ನರೇಂದ್ರ ಮೋದಿ ಒಬ್ಬರೇ 612 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಹಾಕಿದ್ದಾರೆ. ಉಳಿದೆಲ್ಲ ಪ್ರಧಾನಮಂತ್ರಿಗಳು 74 ಏರ್ಪೋರ್ಟ್ ಮಾಡಿದ್ರೆ, ಮೋದಿ ಒಬ್ಬರೇ 78 ಏರ್ಪೋರ್ಟ್ ಗಳನ್ನು ಮಾಡಿದ್ದಾರೆ. ಉಳಿದೆಲ್ಲ ಪ್ರಧಾನಮಂತ್ರಿಗಳು 40% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರೆ, ಮೋದಿ ಒಬ್ಬರೇ 55% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟಿದ್ದಾರೆ. ಇದು ಜನೌಷಧಿ ಅಂಗಡಿ, ಒಂದು ತಿಂಗಳಿಗೆ 1194 ರೂಪಾಯಿ ಖರ್ಚಾಗುವಂತ ಔಷಧಿ ಜನೌಷಧಿಯಲ್ಲಿ 72 ರೂಪಾಯಿಗೆ ಸಿಗುತ್ತೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ 80 ಜನೌಷಧಿ ಅಂಗಡಿ ಇತ್ತು, ನರೇಂದ್ರ ಮೋದಿ 9 ವರ್ಷದಲ್ಲಿ 10,000 ಜನೌಷಧಿ ಅಂಗಡಿಗಳನ್ನು ಮಾಡಿ ನಮ್ಗೆ ಹಣ ಉಳಿಸಿದ್ದಾರೆ. ಇಂಟರ್ನೆಟ್ ವಿಚಾರಕ್ಕೆ ಬರೋದಾದ್ರೆ, ನರೇಂದ್ರ ಮೋದಿಗಿಂತ ಮುಂಚೆ ಎಲ್ಲ ಪ್ರಧಾನಮಂತ್ರಿಗಳು 25 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ಟರೆ, ಮೋದಿ ಒಬ್ಬರೇ 60 ಕೋಟಿ ಜನರಿಗೆ ಇಂಟರ್ನೆಟ್ ಕೊಟ್ಟಿದ್ದಾರೆ. ಇಂಟರ್ನೆಟ್ ರೇಟ್ ಆದ್ರೂ ಹೆಂಗೆ ಇವತ್ತಿನ ಹುಡುಗರಿಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಏನ್ ಮೊಬೈಲ್ ಉಜ್ಜಿದ್ದು. ನಮ್ ಕಾಲದಲ್ಲಿ ಹೆಂಗಿತ್ತು ಗೊತ್ತೇನ್ರಿ, ನಾನು ಇಂಜಿನಿಯರಿಂಗ್ ಮುಗಿಸಿ ಮೊಬೈಲ್ ಯೂಸ್ ಮಾಡುವಾಗ 1 GB ಡಾಟಾ 300 ರೂಪಾಯಿ ಇತ್ತು ಒಂದು ತಿಂಗಳಿಗೆ.
ಇವತ್ತು ಒಂದೂವರೆ ಜಿ ಬಿ ಒಂದಿನ, ಇಡೀ ತಿಂಗಳಿಗೆ 300 ರೂಪಾಯಿ, ಅವತ್ತು 1 GB 300 ರೂಪಾಯಿ ಇತ್ತು, ಇವತ್ತು 1 GB 10 ರೂಪಾಯಿಗಿಂತ ಕಡಿಮೆ ಮಾಡಿದ್ರಲ್ಲ. ಇದು ನರೇಂದ್ರ ಮೋದಿ ನಮಗೆ ಕೊಟ್ಟಂತ ಉಡುಗೊರೆ. ಮಿತ್ರ, ನರೇಂದ್ರ ಮೋದಿಗಿಂತ ಮುಂಚೆ ಉಳಿದೆಲ್ಲ ಪ್ರಧಾನಮಂತ್ರಿಗಳು 100 ಏಕಲವ್ಯ ಮಾದರಿ ವಸತಿ ಶಾಲೆ ಮಾಡಿದ್ರೆ, ನರೇಂದ್ರ ಮೋದಿ ಒಬ್ಬರೇ 600 ಏಕಲವ್ಯ ಮಾದರಿ ವಸತಿ ಶಾಲೆ ಮಾಡಿದ್ದಾರೆ. ಮಿತ್ರ, ಡಿಜಿಟಲ್ ವಹಿವಾಟಿಗೆ ಬಂದ್ರೆ ಇಡೀ ಜಗತ್ನಲ್ಲಿ ಎಷ್ಟು ಜನ ಮೊಬೈಲ್ ಮೂಲಕ ವಹಿವಾಟು ಮಾಡ್ತಾರೋ ಅದರ 50% ಅನ್ನ ಭಾರತ ಒಂದೇ ಮಾಡುತ್ತೆ. ಇದು ನರೇಂದ್ರ ಮೋದಿ ನಮಗೆ ಕೊಟ್ಟಿರುವಂತ ಉಡುಗೊರೆ. ಇಷ್ಟೆಲ್ಲ ಮೋದಿ ಮಾಡ್ತಾರೆ, ಕಾಂಗ್ರೆಸ್ ಹತ್ರ ಯಾಕಾಗಲ್ಲ? ಯೋಚನೆ ಮಾಡಿದ್ದೀರಿ ಯಾವಾಗ್ಲಾದ್ರೂ? ಯಾಕೆ ಮಾಡಿದ್ದೀರಿ? ಬಹಳ ಸಿಂಪಲ್ ರೀ, ಕಾಂಗ್ರೆಸ್ನವರು ಸ್ವಂತ ಪರಿವಾರಕ್ಕೋಸ್ಕರ ದುಡ್ಡು ಮಾಡ್ತಾರೆ, ಮೋದಿ ತನ್ನ ಈ ದೊಡ್ಡ ಪರಿವಾರ ಚೆನ್ನಾಗಿರಬೇಕು ಅಂತ ದುಡಿತಾರೆ, ಹೀಗಾಗಿ ಚೆನ್ನಾಗಿರುತ್ತೆ. ನಾನು ಸುಮ್ ಸುಮ್ಮನೆ ಹೇಳ್ತಿದ್ದಾರೆ, ನಂಗೆ ಬಹಳ ಜನ ಹೇಳ್ತಾರೆ ನೀವು ಸುಮ್ ಸುಮ್ಮನೆ ಹೇಳ್ಬೋದೇನೋ ಅಂತ. ನಾನು ಎಲ್ಲದಕ್ಕೂ ಪುರಾವೆ ಸಮೇತ ಹೇಳ್ತಿದ್ದೀನಿ, ಇದು ಕಾಂಗ್ರೆಸ್ನ ಹಗರಣಗಳಲ್ಲಿ 2 ಪ್ರಮುಖ ಹಗರಣ. ಅದು ಬೋಫೋರ್ಸ್ ಹಗರಣ ರಾಜೀವ್ ಗಾಂಧಿ ಕಾಲದ್ದು, ಇದು ಪುಣ್ಯಾಕೀರ್ತಿಯವರ ಕಾಲದ್ದು ಆಗಸ್ಟ್ ವೆಸ್ಟ್ ಹಗರಣ. ಈ ಆಗಸ್ಟ್ ವೆಸ್ಟ್ ಹಗರಣ ಏನ್ ಗೊತ್ತಾ, ನಾನು ಪುಣ್ಯಾಕೀರ್ತಿ ಅಂತ ಅದಕ್ಕೆ ಕರೆಯೋದು, ಬಹಳ ದೊಡ್ಡವ್ರಿ ಅವರು, ಸಾಮಾನ್ಯರಲ್ಲ. ಯಾಕೆಂದ್ರೆ ಆಗಸ್ಟ ವೆಸ್ಟ್ಲ್ಯಾಂಡ್ ಅನ್ನೋ ಒಂದು ಕಂಪನಿ ಒಂದು ಹೆಲಿಕಾಪ್ಟರ್ ನ ಮಾಡಿತ್ತು, ಹೈ ಕ್ಲಾಸ್ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟರ್ ನ ಆಗಸ್ಟ ವೆಸ್ಟ್ಲ್ಯಾಂಡ್ ಕಂಪನಿಯ ಹೆಲಿಕಾಪ್ಟರ್ ತುಂಬಾ ಕಾಸ್ಟ್ಲಿ. ಅಮೆರಿಕಾದ ಹತ್ರ ಅವ್ರು ತಗೊಂಡಿದ್ರು, ಇದನ್ನ ತಗೊಳ್ಳಿ ಅಂತ. ಅಮೆರಿಕ ಏನಂತ ಗೊತ್ತಾ, ಹೆಲಿಕಾಪ್ಟರ್ ಸೂಪರ್ ಆಗಿದೆ ಆದ್ರೆ ಇದನ್ನ ತಗೊಳ್ಳುವಷ್ಟು ಶ್ರೀಮಂತಿಕೆ ನಮ್ಮ ದೇಶದಲ್ಲಿ ಇಲ್ಲ ಅಂತ ಅಮೆರಿಕ ಹೇಳಿದ್ರು. ಆಗ ಅವ್ರಿಗೆ ಅನ್ನಿಸ್ತು ಇದನ್ನ ತಗೊಳ್ಬಹುದಾಗಿರೋರು ಭಾರತ ಮಾತ್ರ ಅಂತ. ಅಮೆರಿಕದ ಹತ್ರನೇ ಅಷ್ಟು ಶ್ರೀಮಂತಿಕೆ ಇಲ್ಲ, ಇಲ್ಲಿ ಬಂದ್ರು ಸೋನಿಯಾ ಗಾಂಧಿ ಕೇಳಿದ್ರು. ಸೋನಿಯಾ ಗಾಂಧಿ ಹೇಳಿದ್ರು 12 ಹೆಲಿಕಾಪ್ಟರ್ ಮಾರಾಟ ಮಾಡಿ ನಮಗೆ ಅಂತ. ಯಾರಿಗೆ? ಸೈನ್ಯಕ್ಕಲ್ಲ, VVIPಗಳನ್ನ ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಹೆಲಿಕಾಪ್ಟರ್ಗಳು ಬೇಕು ಅಂತ 12 ಕಾಸ್ಟ್ಲಿಯಸ್ಟ್ ಹೆಲಿಕಾಪ್ಟರ್ಗಳನ್ನು ತಗೊಳ್ಳಾಯ್ತು. ಆಮೇಲೆ ಗೊತ್ತಾಯ್ತು ಈ ಹೆಲಿಕಾಪ್ಟರ್ಗೋಸ್ಕರ ಕೋಟ್ಯಂತರ ರೂಪಾಯಿ ಕಿಕ್ ಬ್ಯಾಕ್ ಕೊಡಲಾಗಿದೆ ಅಂತ ಗೊತ್ತಾದ್ಮೇಲೆ ಕೋರ್ಟ್ಗಳು ಚೀಮಾರಿ ಹಾಕಿ ಅದನ್ನು ತಡಿಬೇಕಾದ ಪರಿಸ್ಥಿತಿ ಬಂತು. ಪುಣ್ಯ ದೇಶಕ್ಕೆ ದುಡ್ಡು ಉಳಿತು. ಆದರೆ ಇಷ್ಟೆಲ್ಲ ಹಗರಣಗಳು ಸೈನ್ಯದ ವಿಚಾರದಲ್ಲಿ ನಡೆದೋದು 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಮೇಲೆ 1 ಹಗರಣದ ಆರೋಪ ಇಲ್ಲ ರೀ. ನಮ್ಮ ಪ್ರಧಾನಮಂತ್ರಿ ಏನು ಅದ್ಭುತ ಪ್ರಧಾನಮಂತ್ರಿ ಪಡ್ಕೊಂಡಿದ್ದೀವಿ. ಆದರೆ ಕಾಂಗ್ರೆಸ್ ಇದ್ದಾಗ ಹೆಂಗಿತ್ತು ಗೊತ್ತಾ? ಇಂಗ್ಲಿಷ್ ಮೀಡಿಯಂಗೆ ಮಕ್ಕಳನ್ನು ಕಳಿಸ್ತಿರಲ್ಲ ನೀವೆಲ್ಲ, 10 ವರ್ಷದ ಹಿಂದೆ ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ. A for apple, B for ball, C for cat, D for dog ಅಲ್ಲ. ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ A for other scam, B for Bofors scam, C for CWG scam, D for dam scam, E for election scam, F for fodder scam, Mewin scam, G for 2G 3G scam, H for highway scam, I for IPL scam, Z for zero reduction scam, A to Z. ನೀವಂತೂ ಭಾರಿ ದೊಡ್ಡ ಪುಣ್ಯವಂತರು ಕಲಬುರಗಿಯವರು, ನೀವೇನು ಕಡಿಮೆ ಇಲ್ಲ ರೀ. ನಾನು ಇಡೀ ರಾಜ್ಯದಲ್ಲಿ ಈ ಕಲಬುರಗಿಯ ಸಾಧನೆ ಹೇಳ್ಕೊಂಬಂದಿದ್ದೀನಿ. ಭಾರಿ ದೊಡ್ಡ ಸಾಧನೆ ಇದು, ಇದು ಕಲಬುರಗಿ ESI ಹಾಸ್ಪಿಟಲ್. ನಿಮ್ಮ MLA ಅವ್ರ ಅಪ್ಪ ಕಟ್ಸಿರೋದು ಈ ಹಾಸ್ಪಿಟಲ್, ಬಹಳ ಚೆನ್ನಾಗಿದೆ ನೋಡ್ಲಿಕ್ಕೆ, ವೈಟ್ ಹೌಸ್ ಮಾದರಿಯಲ್ಲಿ ಕಟ್ಸಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಗೊತ್ತಾ, ನಿಮ್ಗೆಲ್ಲ ಗೊತ್ತಿರೋ, ನಾನೇನು ಹೇಳೋದು, ಮೇಲಿಂದ ನೋಡಿದ್ರೆ ಹಂಗೆ ಕಾಣಿಸುತ್ತಂತದ. ನಾನು ನಂಬಲಿಲ್ಲ ಫಸ್ಟು, ಗೂಗಲ್ ಅಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಿ ESI ಹಾಸ್ಪಿಟಲ್ ಕಲಬುರಗಿ ಅಂತ ಹಾಕಿ ಮತ್ತೆ ತೆಗೆದೆ. ನಮ್ಮ ಜೊತೆಲಿರೋ ಹುಡುಗರು ಹೇಳಿದೆ, ನೀವು ತೆಗೆದು ನೋಡ್ರಪ್ಪ ಹಿಂಗೆ ಕಾಣ್ತಿದ್ಯಾ ಅಂತ. ಮೇಲಿಂದ ನೋಡಿದ್ರೆ ಹಂಗೆ ಕಾಣುತ್ತೆ, ಹೆಂಗ್ ಕಾಣುತ್ತೆ ಗೊತ್ತಾಗ್ತಿದ್ಯೇನ್ರಿ? ಕೇಳಿಸ್ತಿಲ್ಲ ಇನ್ನು ಜೋರಾಗಿ, ಪತ್ರಕರ್ತರು ಕೇಳಬೇಕು, ನೀವು ಕೇಳಬೇಕು. ಇದನ್ನೇ ಮಿಸ್ ಇನ್ಫಾರ್ಮೇಶನ್ ಅಂತ ಹೇಳೋದು. ಈ ಮಿಸ್ ಇನ್ಫಾರ್ಮೇಶನ್ ನಾನು ಕೊಡ್ತಿಲ್ಲ, ಜನ ಕೊಡ್ತಿದ್ದಾರೆ. ಕರ್ಗೆ ಅಂತ ಕಾಣ್ತಿದೆ ಅಂತ, ಮೊದಲನೇ ಅಕ್ಷರ ಕ, ಎರಡನೇ ಅಕ್ಷರಕ್ಕೆ ಅರ್ಧಾಕ್ಷರ ಬೇರೆ. ಮಿತ್ರ ಹೆಂಗಿದ್ದಾರೆ ಇವರು ಅಂತಂದ್ರೆ, ಇದು ಅರ್ಧಾಕ್ಷರ ಇಷ್ಟೆಲ್ಲ ಹಾಕಿದ್ದಾರೆ ನಾನು ಹೇಳ್ತಿದ್ದೀನಿ ಅಂತ ಪ್ರಿಯಾಂಕ್ ಖರ್ಗೆ ಒಂದು ಪ್ರೆಸ್ ಮೀಟ್ ಕರೆದು, ಏನಂದ್ರು ಗೊತ್ತಾ, ನಂಗೆ ಗೊತ್ತಿಲ್ಲ, ಕಲಬುರಗಿಯವರು ಇರ್ಬೇಕು ಕೂತಿದ್ದವರೆಲ್ಲ. ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಚಕ್ರವರ್ತಿ ಸೂಲಿ ಮೇಲೆ ಊರು ತುಂಬಾ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದ್ದಾನೆ, ಮಿಸ್ ಇನ್ಫಾರ್ಮೇಶನ್ ಕೊಡ್ತಿದ್ದೆ. ಏನು ಅಂತ ಹೇಳಲಿಲ್ಲ, ಹೇಳಿದ್ರೆ ಪತ್ರಕರ್ತರು ಅಲ್ಲೇ ಝಾಡಿಸ್ತಾರೆ ಅಂತ ಗೊತ್ತಿತ್ತು ಅವ್ರಿಗೆ. ಏನು ಅಂತ ಹೇಳಿಲ್ಲ, ಬರೀ ಮಿಸ್ ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಅಂತ ಹೇಳ್ಕೊಂಡು ತಿರುಗಾಡಿದ ಮನುಷ್ಯ. ಆದ್ರೆ ಈ ಮಿಸ್ ಇನ್ಫಾರ್ಮೇಶನ್ ನಾನು ಹೇಳದೇನು, ಇದು ಪತ್ರಿಕೆ 2014 ಒನ್ ಇಂಡಿಯಾ, ಸ್ಯಾಟರ್ಡೇ February 1, 2014, 2014ರಲ್ಲಿ ಟೈಟಲ್ ನೋಡಿ, ಗುಲ್ಬರ್ಗದಲ್ಲಿ ಕರ್ಗೆ ESI ಆಸ್ಪತ್ರೆ ಲೋಕಾರ್ಪಣೆಗೆ ಸಜ್ಜು.
ಒಳಗಡೆ ಪತ್ರಿಕೆ ಇನ್ನೂ ಚೆನ್ನಾಗಿ ಬರೆದಿದೆ. ಆಸ್ಪತ್ರೆಯನ್ನು ಆ ಎಲ್ಲೋ ಕಲರ್ ಮಾಡಿದ್ದಿಲ್ಲ ನೋಡಿ, ಆಸ್ಪತ್ರೆಯನ್ನು ಮೇಲಿಂದ ನೋಡಿದಾಗ ಕರ್ಗೆ ಎಂಬ ಪದವು ಆಸ್ಪತ್ರೆಯ ಆಕೃತಿಯಾಗಿ ಮೂಡಿದೆ. ಅಂದ ಹಾಗೆ ಈ ಆಸ್ಪತ್ರೆಯ ಹಿಂದಿನ ಶಕ್ತಿ ಯುಕ್ತಿ ನಿಸ್ಸಂಶಯವಾಗಿ ಕೇಂದ್ರ ರೈಲ್ವೆ ಸಚಿವ ಈ ಭಾಗದ ಪ್ರಭಾವಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. 2014 ಪೇಪರ್ ಅಲ್ಲಿ ಇದು ಬಂದಾಗ ಇದು ಸುಳ್ಳಲ್ಲ, ಇವತ್ ನಾನು ಹೇಳುವಾಗ ಸುಳ್ಳು ಅಂತ ಯಾಕೆ ಅನ್ಸುತ್ತೆ ಗೊತ್ತಾ? ಈ ದೇಶ ನೋಡ್ತಾ ಇರುವಂತ ಲೀಡರ್ ನರೇಂದ್ರ ಮೋದಿ ತನ್ನ ಹೆಸರಲ್ಲಿ ಏನೂ ಉಳಿಸ್ಕೊಂಡಿಲ್ಲ. ಇವ್ರು ನಮ್ ದುಡ್ಡಲ್ಲಿ ತಮ್ಮ ಹೆಸರನ್ನು ಹಿಂಗ್ ಉಳಿಸ್ಕೊಳ್ತಾರಲ್ಲ, ಏನ್ ಹೇಳಿದ್ರಿ ಇವರಿಗೆ? ಇದ್ರ ಲೀಡರ್ ಅಂತ ಕರೀಲಿಕ್ಕಾಗತ್ತೇನು? ಇಂಥವ್ರು ಲೀಡರ್ ಆಗಿ ನಮ್ಮನ್ನು ಆಳ್ಕೊಂಡು ತಿರುಗಾಡ್ತಿದ್ದಾರಲ್ಲ, ಹೆಂಗೆ ಅಂತ ನಾವು ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ಯಾಕೆ ಇವತ್ತಿಗೂ ಕಲಬುರಗಿಯ ಮನೆ ಮನೆಗಳಿಗೂ ಸರಿಯಾಗಿ ನೀರು ಸಿಗಲ್ಲ? ಯಾಕೆ ಇವತ್ತು ಕರೆಂಟ್ಗೆ ತತ್ವಾರ ಇದೆ? ಯಾಕೆ ಇವತ್ತು ರೋಡು, ನಾನು ಆ ರೋಡ್ ಅಲ್ಲಿ ಟರ್ನ್ ತಗೊಂಡಿದ ತಕ್ಷಣ ಚಿತ್ತಾಪುರಕ್ಕೆ ಬರುವಂತ ರಸ್ತೆ ಹಿಂಗಿದೆ? ಯಾಕೆ ಅಂತಂದ್ರೆ, ನಾವು ನಿರಂತರವಾಗಿ ಆರಿಸಿ ಕಳಿಸಿದವರು ಸ್ವಂತದ ಆಲೋಚನೆ ಮಾಡಿದ್ದಾರೆ ಹೊರತು ಪ್ರಜೆಗಳ ಆಲೋಚನೆ ಮಾಡಲಿಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮಿತ್ರರೆ. ಅದೇ ಭಾರಿ ದೊಡ್ಡ ಸಮಸ್ಯೆ ಆಗಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ. ಈ ಚಿತ್ರವನ್ನು ಹಾಕಿ ತೋರಿಸಿ ನಾನು ಹೇಳಿದ ನಂತರ ಅಲ್ಲಿನ ಕಲಬುರಗಿಯ ಒಬ್ಬ ಮುಖಂಡ, ಕಾಂಗ್ರೆಸ್ ಮುಖಂಡ, ಗೊತ್ತಿಲ್ಲ ನಂಗೆ ಹೆಸರು ಗೊತ್ತಿಲ್ಲ, ಆತ ಒಂದು ಪ್ರೆಸ್ ಮೀಟ್ ಕರೆದ. ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ ಗೊತ್ತಾ? ಚಕ್ರವರ್ತಿ ಅವರಿಗೆ ವರ್ಣಮಾರೆ ಬರಲ್ಲ, ಈ ಬರಲ್ಲ ಅವರಿಗೆ. ಅದು ಮೊದಲನೇದು ಕ ಅಂತಾರೆ, ಅದು ಕ ಅಲ್ಲ. ಎರಡನೇದು ಗ ಅಂತಾರೆ, ಅದು ಗ ಅಲ್ಲ. ಎರಡನೇದು ಏನಂತ ಗೊತ್ತಾ? ಉಲ್ಟಾ ತಿರುಗಿಸಿ ನೋಡಿದ್ರೆ ತಿರುಪತಿ ನಾಮ ಅಂತದು. ಅಬಾಬಾಬಾಬಾಬಾಬಾ, ನಾನು ಅವ್ರಿಗೆ ಹೇಳಿದೆ, ಅಲ್ಲ ಕಣಪ್ಪ ಇದು ತಿರುಪತಿ ನಾಮ ಅಲ್ಲ, ಜನರ ದುಡ್ಡಿನಲ್ಲಿ ನೀವು ಜನರಿಗೆ ಇಟ್ಟಿರೋ ಪಂಗನಾಮ ಇದು. ಈಗ ಜನ ಅರ್ಥ ಮಾಡ್ಕೊಂಡಿದ್ದಾರೆ ನೀವೇನ್ ತಪ್ಪು ಮಾಡಿದೀರಾ ಅಂತ. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಮಿತ್ರ, ನೀವು ನಂಬಲ್ಲ ಹೇಳಿದ್ರೆ. ನಾನು ಈ ಸತ್ಯ ಹೇಳಿದೆ ರಾಯಚೂರಿನಲ್ಲಿ ಅನ್ನೋ ಕಾರಣಕ್ಕೋಸ್ಕರ. ಕಲಬುರಗಿಯಲ್ಲಿ ನನ್ನ ಮೇಲೆ ಒಂದು FIR ಮಾಡಲಾಯಿತು, ಮಿಸ್ಇನ್ಫಾರ್ಮೇಶನ್ ಇಗಲ್ಲ, ಸುಳ್ಳು ಹೇಳಿದ್ದಾರೆ ಅಂತಲ್ಲ, ಅಟ್ರಾಸಿಟಿ ಕೇಸ್ ನಲ್ಲಿ. ಚಕ್ರವರ್ತಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ, ಸತ್ಯ ಹೇಳಿದ್ದನ್ನ ಜಾತಿ ನಿಂದನೆ. ಮಿತ್ರ, ನಮ್ ಕೋರ್ಟಿಗೆ ಹೋಗ್ಬೇಕಾಗಿ ಬಂತು. ನ್ಯಾಯಾಲಯದಲ್ಲಿ ನನ್ನ ವಿಚಾರವನ್ನು ಮಂಡಿಸಿದ ನಂತರ ನ್ಯಾಯಾಧೀಶರು ಹೇಳಿದ್ರು ಇದರಲ್ಲಿ ಏನ್ ಜಾತಿ ನಿಂದನೆ ಇದೆ ರೀ ಅಂತ. ಅವ್ರು ಬೈದು ಪೊಲೀಸರಿಗೆ ಉಗಿದು ಅವರು ಆ FIR ಮೇಲೆ ಸ್ಟೇ ತರಬೇಕಾದಂತ ಪರಿಸ್ಥಿತಿ ಬಂತಲ್ಲ, ಏನ್ ಜನ ರೀ ಇವರು, ಎಂತ ಕೆಟ್ಟ ಬುದ್ಧಿ ರೀ ಇವರದ್ದು. ಮಿತ್ರ, ಇಡೀ ಕರ್ನಾಟಕ ಹಿಂಗೆ. ನಾನು ಸುಮ್ಮನೆ ಪ್ರಶ್ನೆ ಕೇಳಿ, ಇವ್ರು ಹೇಳಿದ್ರಲ್ಲ ಇತ್ತೀಚೆಗೆ ಒಂದಿನ ಪ್ರಶ್ನೆ ಕೇಳಿ ಧೈರ್ಯವಾಗಿ ಪ್ರಶ್ನಿಸಿ, ಇದು ಜ್ಞಾನ ದೇಗುಲ, ಧೈರ್ಯವಾಗಿ ಪ್ರಶ್ನಿಸಿ. ಕೈ ಮುಗಿದ್ಕೊಂಡು ಒಳಕೊಂಡ್ಬಂದ್ರೆ ಇದೇನಾದ್ರೂ ಹಿಂದೂ ಮಂದಿರ ಅಂತ ಅನಿಸ್ಬಿಡುತ್ತೆ ಟೆನ್ಷನ್ ಅವ್ರಿಗೆ. ಧೈರ್ಯವಾಗಿ ಪ್ರಶ್ನಿಸಿ ಅಂತ ನಾನೊಂದು ಪ್ರಶ್ನೆ ಮಾಡಿದ್ದೆ ಟ್ವಿಟರ್ನಲ್ಲಿ. ಪ್ರಶ್ನೆ ಏನು ಗೊತ್ತಾ? ನೀವೇ ಯೋಚನೆ ಮಾಡಿ, SSLC ಮಕ್ಕಳಿಗೆ ಪ್ರಿಪರೇಟರಿ ಎಕ್ಸಾಮ್, ಸರಿನೋ ತಪ್ಪೋ ನೀವೇ ಹೇಳಿ, ಸೋಮವಾರ ಬೆಳಿಗ್ಗೆ 10 ಗಂಟೆಗೆ, ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ, ಬುಧವಾರ ಬೆಳಿಗ್ಗೆ 10 ಗಂಟೆಗೆ, ಗುರುವಾರ ಬೆಳಿಗ್ಗೆ 10 ಗಂಟೆಗೆ, ಶನಿವಾರ ಬೆಳಿಗ್ಗೆ 10 ಗಂಟೆಗೆ, ಶುಕ್ರವಾರ ಮಾತ್ರ ಮಧ್ಯಾಹ್ನ 2:30. ಯಾಕ್ರಿ? ಏನಕ್ಕೆ? ನಾನಲ್ಲ ಹೇಳ್ತಿರೋದು, ನಾನು ರೆಕಾರ್ಡ್ ಮಾಡ್ತಿರೋ ಪೊಲೀಸರಿಗೆ ಹೇಳ್ತಿದ್ದೀನಿ, ನಾನಲ್ಲ ಹೇಳ್ತಿರೋದು, ನೀವೇ ಹೇಳ್ತಿರೋದು. ನೀವು ಹೇಳಿರೋ ಪ್ರಶ್ನೆ ನಾನು ಕೇಳಿದೆ. ಏನಂತ ಕೇಳಿದೆ ಗೊತ್ತಾ? ಯಾಕೆ ಶುಕ್ರವಾರ ಮಾತ್ರ ಮಧ್ಯಾಹ್ನ? ಎರಡನೇ ಪ್ರಶ್ನೆ, ಮಧ್ಯಾಹ್ನ ಏನು ನಮಾಜಿಗೆ ಹೋಗಿ ಬರಲಿ ಅಂತ ಅವಕಾಶ ಮಾಡಿಕೊಟ್ಟಿದ್ದೀರಾ ಹೆಂಗೆ ಅಂತ ಕೇಳಿದೆ. ಶಿಕ್ಷಣ ಸಚಿವ ಅತ್ಯಂತ ಅವಾಚ್ಯ ಪದಗಳಲ್ಲಿ ಮಾತನಾಡ್ತಾ ಕೆಟ್ಟ ಪದಗಳನ್ನು ಬಳಸಿ ಆ ಚಕ್ರವರ್ತಿ ಬಗ್ಗೆ ದೂರು ಬಂದಿದೆ, ಸರಿಯಾಗಿ ಪಾಠ ಕಲಿಸ್ತೀನಿ ಅವನಿಗೆ ಅಂತ. ಪಾಠ ಕಲಿಸಿದ್ದು ಹೆಂಗ್ ಗೊತ್ತಾ? FIR ಮಾಡಿಸಿದ್ದು. FIR ಯಾವುದಕ್ಕೆ? ಚಕ್ರವರ್ತಿ ಹಿಂದೂ ಮುಸ್ಲಿಮರ ನಡುವೆ ಜಗಳ ಹಚ್ಚುತ್ತಾ ಇದ್ದಾನೆ ಅಂತ FIR ಮಾಡಿಸಿದ್ದು. ಮಿತ್ರ, ಇಂಥವ್ರು ಮಂತ್ರಿಗಳು, ಇವರಿಗೆ ಸರ್ಕಾರವನ್ನು ನಡೆಸುವ ಚಿಂತೆ ಅಲ್ಲ. ಯಾರು ತಮಗೆ ಪ್ರಶ್ನೆ ಕೇಳ್ತಾರೋ, ಯಾರು ಸಮಾಜದ ನಡುವೆ ಬದುಕಿದ್ದಾರೋ ಅವರ ಬಾಯನ್ನು ಮುಚ್ಚಿಸಬೇಕು ಅಂತ. ಆದ್ರೆ ಇನ್ನು ಎಷ್ಟು ಪೀಳಿಗೆ ಬರಬೇಕಪ್ಪ ನೀವು ನಮ್ಗಳನ್ನ ಬಾಯನ್ನು ಮುಚ್ಚಿಸಬೇಕು ಅಂತಂದ್ರೆ? ಯಾರನ್ನ ನೋಡ್ಕೊಂಡು ಬಂದಿರೋದು ನಾವು? ಯಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರೋದು? ನಿರಂತರವಾಗಿ ಹೋರಾಟದಲ್ಲೇ ಇರುವಂತ ನಾವುಗಳು ಇಂಥ ಅನೇಕರನ್ನ ನೋಡ್ಕೊಂಡು ಬಂದಿರೋದ್ರಿಂದ ಕೇರ್ ಮಾಡುವ ಸ್ಥಿತಿ ಇವತ್ತಿಲ್ಲ. ಇವತ್ತು ದೇಶಕ್ಕೆ ಸಿಕ್ಕಿರುವಂತ ಪ್ರಧಾನಿ ಎಂಥವರಿದ್ದಾರೆ ಅಂತಂದ್ರೆ, ಅವರನ್ನ ನೋಡಿ ಹೋರಾಟದ ಎಲ್ಲ ಆನಂದವನ್ನ ಪಡ್ಕೊಳ್ತಾ ಮುಂದಕ್ಕೆ ಹೆಜ್ಜೆ ಇಡುವಂತ ಹೊಸ ಜನಾಂಗ ಇದು. ಹೊಸ ಜನಾಂಗ ಹೆಂಗಿದೆ ಗೊತ್ತೇನು? ಘುಸ್ಕೆ ಮಾರೆಂಗೆ ಜನಾಂಗ. ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ. ನನಗೆ ತುಂಬಾ ಜನ ಹೇಳ್ತಾರೆ, ಇವತ್ತು ನನಗೆ ಕೊಡಬೇಕಾದ್ರೆ ಏನ್ ಕೊಟ್ಟಿದ್ದಾರೆ ಗೊತ್ತಾ ಪೊಲೀಸರು?
ಪೊಲೀಸ್ ಹೇಳಿದ್ದಾರೆ ನೀವು ಉದ್ದೇಶಪೂರ್ವಕವಾಗಿ ಚಿತ್ತಾಪುರಕ್ಕೆ ಹೋಗ್ತಿದ್ದೀರಿ. ಏನ್ರಿ ಉದ್ದೇಶ ಇದರಲ್ಲಿ? ಏನು ಉದ್ದೇಶ? ಉದ್ದೇಶಪೂರ್ವಕ ಅಂತ ಯಾಕೆ ಹೇಳ್ತೀರಿ ಅಂದ್ರೆ ಪ್ರಿಯಾಂಕರ್ಗೆ ಇವರು ಎಂ ಎಲ್ ಎ ಆಗಿರೋ ಕ್ಷೇತ್ರದಲ್ಲಿ ಹೋಗ್ಲೇಬಾರ್ದ? ಇದನ್ನು ಪ್ರತ್ಯೇಕ ರಿಪಬ್ಲಿಕನ್ ಇಂದು ನಿಮ್ಮ ಚಿತ್ತಾಪುರಕ್ಕೆ ಬರಬಾರದು ಅಂತ ಹೇಳೋದು ಪೊಲೀಸರ ಮೂಲಕ. ಆ ಪೊಲೀಸರಿಗಾದ್ರೂ ಹೆಂಗ್ ಬುದ್ಧಿ ಬಂತ್ರಿ ಅದು? ಉದ್ದೇಶಪೂರ್ವಕವಾಗಿ ಹೋಗ್ತಾರೆ ಅಂತ. ಆದ್ರೆ ನಾನು ಉದ್ದೇಶಪೂರ್ವಕವಾಗೆ ಬಂದಿರೋದ? ನಾನು ಪೊಲೀಸರಿಗೆ ಹೇಳ್ತೀನಿ, ಉದ್ದೇಶಪೂರ್ವಕವಾಗೆ ಬಂದಿರೋದು. ಯಾರ್ಯಾರು ದೇಶವನ್ನ ಧರ್ಮವನ್ನ ತುಚ್ಛವಾಗಿ ಕಾಣುವಂತ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೋಗಿ ಅವರ ನೆಲದಲ್ಲೇ ಉತ್ತರ ಕೊಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿರೋದ್ರಿ. ಅದು ಯಾರು ಏನ್ ಮಾಡ್ತಾರೋ ನೋಡಿ, ಬಿಡೋಣ. ಯಾರು ಏನ್ ಹೇಳ್ತಾರೋ ನೋಡ್ಲಿ, ನಾನು ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ಚಿತ್ತಾಪುರಕ್ಕೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನೀವು ಸಹಕಾರ ಮಾಡ್ತೀರಾ, ಅವ್ರ ಪರವಾಗಿ ನಿಲ್ತೀರಾ ಅಂದ್ರೆ ಉತ್ತರವನ್ನ ಪತ್ರಿಕೆಗಳಲ್ಲಿ ಕೊಡೋದಲ್ಲ, ಉತ್ತರವನ್ನ ಫೇಸ್ಬುಕ್ ಅಲ್ಲಿ ಕೊಡೋದಲ್ಲ, ನಿಮ್ಮ ಕ್ಷೇತ್ರದ ಜನರ ಮುಂದೆ ನಿಂತ್ಕೊಂಡು ಉತ್ತರ ಕೊಡ್ತೀನಿ. ಆನ್ಸರ್ ಇದ್ರೆ ಇಲ್ಲಿ ಬಂದ್ ಮಾಡಿ. ಸ್ವಲ್ಪ ಜೋರ ಕೂಗೋಣ ಮಿತ್ರರೇ. ಕೆಲವರಿಗೆ ಏನ್ ಕಷ್ಟ ಆಗುತ್ತೋ ಅದನ್ನ ಮಾಡಬೇಕು. ಒಂದ್ಸಲ ಮಾಡಿ ನನ್ನ ಜೊತೆ, ಭಾರತ್ ಮಾತಾ ಕೀ ಕೇಳಿದ್ರೆ ಇವರಿಗೆ ಮೈಯೆಲ್ಲ ಉರಿಯುತ್ತೋ.
ಅದನ್ನು ಈ ತರ ನೀವು ಮಾಡಿದ್ರೆ ಬಹುಶಃ ಕಾರ್ಯಕ್ರಮ ಅರ್ಧ ಮುಗ್ದೇ ಹೋಯ್ತು ಅಂತ ನಾನು ಭಾವಿಸ್ತೀನಿ. ಮಿತ್ರ, ಒಂದು ಎರಡು ಮೂರು ಸ್ಲೈಡ್ ಅಷ್ಟೇ ನನ್ಗೆ ಬಾಕಿ ಇರೋದು. ಇದು ನರೇಂದ್ರ ಮೋದಿ ಅವರಿಗೆ ಕಳೆದ ಬಾರಿ ರಾಹುಲ್ ಗಾಂಧಿ ಹೇಳಿದ್ದ ರಫೇಲ್ ಡೀಲ್ ನಲ್ಲಿ ಮೋಸ ಆಗಿದೆ ಅಂತ, ಆದ್ರೆ ಸುಪ್ರೀಂ ಕೋರ್ಟ್ ಎರಡು ಬಾರಿ ಕ್ಲೀನ್ ಚಿಟ್ ಕೊಡ್ತಲ್ದೆ ನರೇಂದ್ರ ಮೋದಿ ಅವ್ರನ್ನ ಚೌಕಿದಾರ್ ಚೋರೆ ಅಂತ ಹೇಳಿದ್ದನ್ನ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಹತ್ರ ಕ್ಷಮೆ ಕೇಳಿಸ್ತು. ಇನ್ನೊಂದು ಮಿತ್ರರೇ, ಮೋದಿಗೂ ಅದಾನಿಗೂ ತುಂಬಾ ಸಂಬಂಧ ಇದೆ ಅಂತ ರಾಹುಲ್ ಗಾಂಧಿ ಹೇಳ್ಕೊಂಡು ತಿರುಗಾಡ್ತಾನೆ. ಆತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಇದೇ ಗೌತಮ್ ಅದಾನಿ, ಇಬ್ಬರು ಸೇರಿ ಒಂದೂವರೆ ತಿಂಗಳ ಹಿಂದೆ 12,000 ಕೋಟಿ ರೂಪಾಯಿಯ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಮೋದಿಗೂ ಅವ್ರಿಗೂ ಸಂಬಂಧ ತಪ್ಪು ಅನ್ನೋದಾದ್ರೆ ತೆಲಂಗಾಣಕ್ಕೂ ಅದಾನಿಗೂ ಏನ್ ಕುಚಿಕು ಅಂತ ಇವ್ರು ಬಂದಾಗ ಒಂದ್ಸಲ ಕೇಳ್ರಲ್ಲ ನೀವೆಲ್ಲ. ಈ ಫೋಟೋ ಅದಕ್ಕೋಸ್ಕರ ತೋರಿಸ್ತಿರೋದು. ಮಿತ್ರ, ನಾನು ಹೆಚ್ಚು ಕಡಿಮೆ ಕೊನೆ ಹಂತಕ್ಕೆ ಬಂದಿದ್ದೀನಿ. ಒಂದ್ ಎರಡ್ ಮೂರು ಸ್ಲೈಡ್ ನಾನು ನಿಮ್ಗೆ ತೋರಿಸ್ಬೇಕು. ಒಂದು, ನಾನು ಏನು ಹೇಳಬೇಕು ಅಂತಿಲ್ಲ. ಮೋದಿ ಮತ್ತು ರಾಹುಲ್ ಗಾಂಧಿನ ಯಾವತ್ತೂ ನಾನು ಕಂಪೇರ್ ಮಾಡಲ್ಲ, ಮಾಡೋದು ಒಳ್ಳೇದು ಅಲ್ಲ. ಆದ್ರೆ ಸುಮ್ಮನೆ ಒಂದು ಚಿತ್ರ ನಿಮ್ ಮುಂದೆ ಇಡ್ತೀನಿ. ಇದು ನರೇಂದ್ರ ಮೋದಿ ಅವರು ದೇವಸ್ಥಾನದಲ್ಲಿ ಕೂತಾಗ, ಅದು ರಾಹುಲ್ ಗಾಂಧಿ ಹೋಮದ ಮುಂದೆ ಕೂತಾಗ ನೋಡಿ. ಅದು ನರೇಂದ್ರ ಮೋದಿ ಹೇಗಿದ್ದಾರೆ ಅಂದ್ರೆ, ಮಿತ್ರರೇ, ತುಂಬಾ ಜನ ತಾಯಂದಿರಿದ್ದೀರಿ ಅಮ್ಮ, ನೀವು ಕೇಳಬೇಕು ಎಂತ ಅಪರೂಪದ ಪ್ರಧಾನಿ ಅಂತಂದ್ರೆ, ರಾಮ ಮಂದಿರದ ಇನಾಗ್ರೇಷನ್ ಗೆ ಸ್ವಾಮೀಜಿಯು ಇದ್ರು, ನಾವೆಲ್ಲ ಜೊತೆಯಲ್ಲೇ ಇದ್ವಿ. ರಾಮ ಮಂದಿರದ ಇನಾಗ್ರೇಷನ್ ಟೈಮ್ ಅಲ್ಲಿ ಒಬ್ಬ ಸ್ವಾಮೀಜಿ ಬಂದು ಹೇಳಿದ್ರು, ಅವ್ರು ಭಾಷಣ ಮಾಡ್ತಾ 20 ದಿನಗಳ ಹಿಂದೆ ನರೇಂದ್ರ ಮೋದಿ ನಮ್ಗೊಂದು ಪತ್ರ ಬರೆದಿದ್ರು. ಆ ಪತ್ರದಲ್ಲಿ ನರೇಂದ್ರ ಮೋದಿ ನಮ್ಮನ್ನು ಕೇಳಿದ್ರು, ನಾನು ಪ್ರಾಣ ಪ್ರತಿಷ್ಠೆ ಮಾಡೋಕ್ಕಿಂತ ಮುಂಚೆ ಏನು ವ್ರತ ಮಾಡಬೇಕು ಅಂತ. ನಾವು 11 ಸ್ವಾಮಿಗಳು ಕೂತು ಅವ್ರಿಗೆ ಹೇಳಿದ್ವಿ, 3 ದಿನಗಳ ಕಾಲ ಒಪ್ಪತ್ತೂಟ ಮಾಡಿ 3 ದಿನ ನೆಲದ ಮೇಲೆ ಮಲ್ಕೊಳ್ಳಿ ಸಾಕು ಅಂತ. ನರೇಂದ್ರ ಮೋದಿ ಉಲ್ಟಾ ಪತ್ರ ಬರೆದ್ರಂತೆ, 11 ದಿನ ಉಪವಾಸ ಮಾಡ್ತೀನಿ, 2 ಎಳ್ನೀರು ಕುಡಿತೀನಿ ಡೈಲಿ, 11 ದಿನಗಳಲ್ಲಿ ನಾನು ನೆಲದ ಮೇಲೆ ಮಲ್ಕೊಳ್ತೀನಿ, ಈ 11 ದಿನ ರಾಮ ಓಡಾಡಿದ ಜಾಗ ಸುತ್ತಾಡ್ಕೊಂಡು ಬಂದು ರಾಮಾಯಣದ ಕಥೆ ಕೇಳ್ತೀನಿ, ಇಷ್ಟು ಮಾಡಿದ್ರೆ ಸಾಕ ಅಂತ ನರೇಂದ್ರ ಮೋದಿ ಕೇಳಿ, ನರೇಂದ್ರ ಮೋದಿ ಹಾಗೆಯೇ ನಡ್ಕೊಂಡ್ರು. ಅವತ್ತು ಪ್ರಾಣ ಪ್ರತಿಷ್ಠೆ ಮುಗಿದು ವಾಪಸ್ ಬರಬೇಕಾದ್ರೆ ಅದೇ ಸ್ವಾಮೀಜಿ ಹೇಳಿದ್ರಂತೆ, ಇವತ್ತು ನಿಮ್ ಉಪವಾಸವನ್ನ ಹಾಲು ಕುಡಿಸಿ ನಾನೇ ಬಿಡಿಸ್ತೀನಿ ಅಂದಾಗ ಮೋದಿ ಏನಂದ್ರಂತೆ ಗೊತ್ತಾ, ಸ್ವಾಮೀಜಿ ಉಪವಾಸ ಬಿಡಿಸಿ, ಆದ್ರೆ ಹಾಲು ಕುಡಿಸೋದು ಬೇಡ, ರಾಮನ ಪಾದೋದಕ, ರಾಮನ ಪಾದಗಳನ್ನು ತೊಳೆದ ಪಾದೋದಕದಿಂದ ನನ್ನ ಉಪವಾಸವನ್ನು ಬಿಡಿಸಿದ್ರೆ ಅದು ನನಗೆ ಮಹಾಭಾಗ್ಯ ಅಂತ ಈ ದೇಶದ ಪ್ರಧಾನಿ ಹೇಳಿದ್ರು. ಮಿತ್ರ, ಅವತ್ತು ನಾವು ಅಲ್ಲಿದ್ವಲ್ಲ, ಅವ್ರ ಆ ಪಾದೋದಕವನ್ನು ಕುಡಿಸುವಾಗ ನಮ್ ಕಣ್ಣಲ್ಲೆಲ್ಲ ನೀರು, ವಾಹ್ ಏನ್ ಅದ್ಭುತವಾದ ಪ್ರಧಾನಿಯಪ್ಪ ಅಂತ. ಆದ್ರೆ ನನಗೆ ಯಾವಾಗ ಖುಷಿ ಆಯ್ತು ಗೊತ್ತಾ, ಆ ಸ್ವಾಮೀಜಿನ ಆಮೇಲೆ ಇಂಟರ್ವ್ಯೂ ಮಾಡಿದ್ರು ಒಂದು ಪತ್ರಿಕೆಯವರು, ಏನ್ ಅವ್ರು ಇಂಟರ್ವ್ಯೂ ಮಾಡಿದ್ರು ಅನ್ಸತ್ತೆ, ಅವ್ರು ಉತ್ತರ ಕೊಡ್ತಾ ಏನ್ ಹೇಳಿದ್ರು ಅಂದ್ರೆ, ನನಗೆ ಅವ್ರಿಗೆ ಹಾಲು ಕುಡಿಸ್ಬೇಕಾದಾಗ ಅಥವಾ ಪಾದೋದಕ ಕುಡಿಸ್ಬೇಕಾದಾಗ ಯಾವುದೋ ಪ್ರಧಾನಮಂತ್ರಿ ಕುಡಿಸ್ತಾ ಇದ್ದೀನಿ ಅನ್ನಿಸ್ಲಿಲ್ಲ. ಒಂದು ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಎಂತ ಭಾವ ಇರುತ್ತೋ ಅಂತ ಭಾವ ಬಂದ್ಬಿಟ್ಟಿತ್ತು ನನಗೆ, ನನ್ನ ದೇಶದ ಪ್ರಧಾನಮಂತ್ರಿ ಅಂತವ್ರು ಅಂತ. ಮೋದಿ ಯಾಕೆ ಬಹಳ ಗ್ರೇಟ್ ಅನ್ನಿಸ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಯವರು ಅವರಿವರಿಗಲ್ಲ, ಸಾಕ್ಷಾತ್ ಬಸವಣ್ಣನವರಿಗೆ. ಇದು ಬೀದರ್ನಲ್ಲಿರೋದಲ್ಲ ರೀ, ಕಲಬುರಗಿಲಿರೋ ಪ್ರತಿಮೆ ಅಲ್ಲ, ಲಂಡನ್ನಿನ ಥೇಮ್ಸ್ ನದಿಯ ದಡದ ಮೇಲೆ ಬಸವಣ್ಣನವರ ಮೂರ್ತಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಅನಾವರಣಗೊಂಡಿತ್ತು. ಸಂಸತ್ನಲ್ಲಿ ಒಂದು ಚಿತ್ರ ಹಾಕಿದ್ದಾರೆ, ಆ ಚಿತ್ರದಲ್ಲಿ 4ನೇ ಚಿತ್ರ ಇದೆಯಲ್ಲ, ಅದು ಬಸವಣ್ಣನವರ ಚಿತ್ರ. ನಮ್ಮ ಸಂಸತ್ನಲ್ಲಿ, ಹೊಸ ಸಂಸತ್ನಲ್ಲಿ ಒಂದು 4 ಸಾಲಿನ ಶ್ಲೋಕ ಹಾಕಿದ್ದಾರೆ ಕನ್ನಡದಲ್ಲಿ. ಆ ಶ್ಲೋಕ ಯಾವ್ದು ಗೊತ್ತಾ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎನ್ನುವಂತ ಬಸವಣ್ಣನವರ ವಚನವನ್ನ ಅಲ್ಲಿ ಹಾಕಿದ್ದಾರೆ. ಇದು ನರೇಂದ್ರ ಮೋದಿ ಕೊಟ್ಟ ಗೌರವ. ನರೇಂದ್ರ ಮೋದಿ ಸಂಸತ್ನ ಇನಾಗ್ರೇಷನ್ ಟೈಮ್ ಅಲ್ಲಿ ಏನ್ ಹೇಳಿದ್ರು ಗೊತ್ತಾ, ಮೊದಲ ಸಂಸತ್ನ ಪರಿಕಲ್ಪನೆ ಕೊಟ್ಟಿದ್ದು ಬಸವಣ್ಣನವರು, ನಾವಿವತ್ತು ಅದನ್ನ ಮುಂದುವರೆಸಿಕೊಂಡು ಹೋಗ್ತಾ ಇದ್ದೀವಿ ಎನ್ನುವಂತ ಭಾವನೆಯನ್ನ ನರೇಂದ್ರ ಮೋದಿ ನಮ್ಮಲ್ಲಿ ತುಂಬಿದ್ರು. ಆದ್ರೆ ಇಷ್ಟೇ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಹಳ ಹೇಳ್ತಾರಲ್ಲ ಇವರೆಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡ್ಲಿಲ್ಲ ರೀ ಕಾಂಗ್ರೆಸ್ನವರು. ಜವಾಹರ್ಲಾಲ್ ನೆಹರು ಭಾರತದ ರತ್ನ ನಾನೇ ಅಂತ ತನಗ್ ತಾನೇ ಹಾಕೊಂಡ್ರು ಭಾರತ ರತ್ನ, ಯಾವನಾದ್ರೂ ಮಾಡ್ತಾನೇನ್ರಿ. ಇಂದಿರಾ ಗಾಂಧಿ ಭಾರತ ರತ್ನ ನಾನೇ ಅಂತ ತನಗ್ ತಾನೇ ಹಾಕೊಂಡ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕು ಅಂತಂದ್ರೆ ಕಾಂಗ್ರೆಸ್ ಅಲ್ಲದ ಒಂದು ಗೌರ್ಮೆಂಟ್, ಬಿ ಪಿ ಸಿಂಗರ ಗೌರ್ಮೆಂಟ್ ಬರಬೇಕಾಯ್ತು, ಆಗ ಬಾಬಾ ಸಾಹೇಬ್ರಿಗೆ ಸಿಕ್ತು. ಆದ್ರೆ ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ, ಒಂದ್ ಹೆಜ್ಜೆ ಮುಂದೆ ಹೋದ್ರು, ಬಾಬಾ ಸಾಹೇಬರ ಹೆಸರಿನಲ್ಲಿ ಪಂಚತೀರ್ಥ ಡೆವಲಪ್ ಮಾಡಿದ್ರು. ಮೊದಲನೇದು ಮಧ್ಯಪ್ರದೇಶದ ಮಹು, ಬಾಬಾ ಸಾಹೇಬರ ಜನ್ಮಭೂಮಿ, ಭೀಮ ಜನ್ಮಭೂಮಿ. ಆ ಕಡೆ ಲಂಡನ್ ನಲ್ಲಿ ಬಾಬಾ ಸಾಹೇಬರು ಓದ್ತಿದ್ದಂತ ಜಾಗವನ್ನ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಮತ್ತು ದೇವೇಂದ್ರ ಫಡ್ನವೀಸರ ಮಹಾರಾಷ್ಟ್ರ ಸರ್ಕಾರ ಲಂಡನ್ನಿನ ಜಾಗವನ್ನ ಕೊಂಡುಕೊಳ್ತು, ಅದನ್ನು ತೀರ್ಥಕ್ಷೇತ್ರವಾಗಿ ಡೆವಲಪ್ ಮಾಡ್ತು. ಅದು ಮಹಾರಾಷ್ಟ್ರದ ನಾಗಪುರದಲ್ಲಿ ಅವರು ದೀಕ್ಷೆ ತೆಗೆದುಕೊಂಡ ಜಾಗವನ್ನ ದೀಕ್ಷಾ ಭೂಮಿಯಾಗಿ ಡೆವಲಪ್ ಮಾಡ್ತು. ಅವರು ತೀರಿಕೊಂಡಂತ ಜಾಗ ದೆಲ್ಲಿಯ ಅಲಿಪುರ್ ರೋಡ್ ನಲ್ಲಿ ಮಹಾ ನಿರ್ವಾಣ ಭೂಮಿ ಅಂತ ಮಾಡಿದ್ರು. ಮತ್ತು ಕೊನೆಯಲ್ಲಿ ಚೈತ್ಯ ಭೂಮಿ ಮುಂಬೈನ ಮಹಾರಾಷ್ಟ್ರದಲ್ಲಿ ಡೆವಲಪ್ ಮಾಡಿ ಪಂಚತೀರ್ಥವನ್ನ ಬಾಬಾ ಸಾಹೇಬರಿಗೆ ಸಮರ್ಪಣೆ ಮಾಡಿದ್ದು ನರೇಂದ್ರ ಮೋದಿ.
ಮಿತ್ರ ನರೇಂದ್ರ ಮೋದಿ ಇಷ್ಟೇ ಮಾಡಲಿಲ್ಲ, ತುಂಬಾ ಜನರಿಗೆ ಇವರು ಮೋಸ ಮಾಡಿ ಸುಳ್ಳು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾರೆ ಅಷ್ಟೇ. ಆದ್ರೆ ಸತ್ಯ ಏನು ಗೊತ್ತೇನು? ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆದ ನಂತರ ಮೊದಲು ರಾಷ್ಟ್ರಪತಿ ಆಗಿದ್ದು ಯಾರು ಗೊತ್ತ? ನಾನು ಯಾವತ್ತೂ ಜಾತಿಯ ಮಾತನಾಡಲ್ಲ ರೀ, ಆದ್ರೆ ಇವತ್ತು ಮಾತ್ರ ಜಾತಿನ ಹೇಳಲೇಬೇಕು ಅಂತಾದ್ರೆ ದಲಿತ ಕುಟುಂಬಕ್ಕೆ ಸೇರಿದಂತ ರಾಮನಾಥ್ ಕೋವಿಂದರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿ ಇಡೀ ದೇಶದ ಜನ ತಲೆಬಾಗುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ್ದು. ಇವತ್ತಾದರೂ ಯಾರು ರಾಷ್ಟ್ರಪತಿ? ದ್ರೌಪದಿ ಮುರ್ಮು ಅವರು. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಿದ್ರು, ಟ್ರೈಬಲ್ ಹೆಣ್ಮಗಳು, ಅದರಲ್ಲೂ ಆ ಟ್ರೈಬಲ್ ಹೆಣ್ಣು ಮಗಳು ಪ್ರತಿಭಾವಂತ ಹೆಣ್ಣು ಮಗಳನ್ನ ಕರ್ಕೊಂಡು ಬಂದು ಆಕೆಯನ್ನಲ್ಲಿ ಕೂರಿಸಿ ಇಡೀ ದೇಶದ ಜನ ಆ ಟ್ರೈಬಲ್ ಹೆಣ್ಣು ಮಗಳಿಗೆ ನಮಸ್ಕಾರ ಮಾಡುವಂತೆ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಮಾಡಿದ ಕೆಲಸ. ಇಷ್ಟೇ ಅಲ್ಲ ಮಿತ್ರರೇ, ನರೇಂದ್ರ ಮೋದಿ ಪ್ರಯಾಗದ ಕುಂಭಮೇಳಕ್ಕೆ ಹೋದ್ರು, ನದಿಯಲ್ಲಿ ಸ್ನಾನ ಮಾಡಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಹೋಗ್ಲಿಲ್ಲ. ಯಾರು ಕುಂಭಮೇಳವನ್ನ ಕ್ಲೀನ್ ಮಾಡ್ತಿದ್ರೋ ಅಂತ 5 ಜನ ಪೌರ ಕಾರ್ಮಿಕರನ್ನು ಕೂರಿಸಿ ಅವ್ರ ಕಾಲು ತೊಳೆದು ಕುಂಕುಮ ಹಚ್ಚಿ ಅದು ಹೂವ ಇಟ್ಟು ನಮಸ್ಕಾರ ಮಾಡಿ ನೀವು ಇಟ್ಟಿದ್ರಿಂದ ಕ್ಲೀನ್ ಆಗಿದೆ ಅಂತ ಪೌರ ಕಾರ್ಮಿಕರ ಪಾದ ತೊಳೆದ ಮೊದಲ ಪ್ರಧಾನಿ ನರೇಂದ್ರ ಮೋದಿ. ರಾಮ ಮಂದಿರಕ್ಕೆ ಹೋಗ್ತಾರೆ, ಯಾರಿಗೆ ಹೂ ಎರಚ್ತಾರೆ? ಆ ಕಟ್ಟಡ ಕಟ್ಟಿದ ಕಾರ್ಮಿಕರಿಗೆ ಹೂ ಎರಚ್ತಾರೆ. ನರೇಂದ್ರ ಮೋದಿ ಕಾಶಿ ಟೆಂಪಲ್ಗೆ ಹೋಗ್ತಾರೆ, ಕಾಶಿ ಕಾರಿಡಾರ್ ನಿರ್ಮಾಣ ಮಾಡಿದಂತ ಕಟ್ಟಡ ಕಾರ್ಮಿಕರಿಗೆ ಹೂ ಎರಚ್ತಾರೆ. ಇದೇ ನರೇಂದ್ರ ಮೋದಿ ಅವರು ಸಂಸತ್ನ ಕಟ್ಟಡ ಕಟ್ಟುವಾಗ ಮಧ್ಯರಾತ್ರಿ ಹೋಗಿ ಕಟ್ಟಡದ ಕೆಲಸ ಹೆಂಗಾಗಿದೆ ಅಂತ ನೋಡ್ತಾರಲ್ಲ, ವಾಪಸ್ ಬಂದು ಏನ್ ಹೇಳ್ತಾರೆ ಗೊತ್ತಾ? ಈ ವರ್ಷ ಜನವರಿ 26ಕ್ಕೆ VIPಗಳು ಬೇರೆ ಯಾರೂ ಅಲ್ಲ, ಈ ಕಟ್ಟಡ ನಿರ್ಮಾಣ ಯಾರು ಮಾಡ್ತಿದ್ದಾರೋ ಅವರು ಮತ್ತು ಅವ್ರ ಫ್ಯಾಮಿಲಿ ಅವರಿಗೆ ಪಾಸ್ ಕೊಟ್ಟು ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಗೌರವದಿಂದ ಕರ್ಕೊಂಡು ಬರ್ತಾರೆ ರೀ. ಮಿತ್ರ ಸತ್ಯ ಏನು ಅಂತಂದ್ರೆ, ಜನವರಿ 15, ಆಗಸ್ಟ್ 15ಕ್ಕೆ VIP ಪಾಸ್ ನನಗೆ ತಗೊಳಕಾಗಲಿಲ್ಲ ಇನ್ನು. ಆದ್ರೆ ಕಟ್ಟಡ ಕಾರ್ಮಿಕರನ್ನ ನರೇಂದ್ರ ಮೋದಿ ಹುಡುಕಿ ಕರ್ಕೊಂಡು ಬಂದು ನೀವು ಕೂತ್ಕೊಳ್ಳಿ VIP ಆಗಿ ಅಂತಾರಲ್ಲ, ಈ ಯೋಜನೆ ಇನ್ಯಾರ ತಲೆಗೂ ಬರಲ್ಲ ರೀ ಮಿತ್ರರೆ. ಆ ಕಾರಣಕ್ಕೆ ನನ್ಗೆ ಅನ್ಸುತ್ತೆ ಇಂಥ ಪ್ರಧಾನಿಯನ್ನ ಕಳ್ಕೊಳ್ಳುವಂತಿಲ್ಲ ಅಂತ. ನಂಗೆ ಬಹಳ ಬೇಸರ ಆಗೋದೇನು ಗೊತ್ತೇನು? ಒಂದು ಎಲೆಕ್ಟ್ರಿಸಿಟಿ ಫ್ರೀ ಕೊಟ್ಟಿದ್ದಕ್ಕೆ, ಒಂದು 2,000 ರೂಪಾಯಿ ನೋಟ್ ಕೊಟ್ಟಿದ್ದಕ್ಕೆ, ಈ ಥರದ್ದಕ್ಕೆ ನಾವು ಯಾರ್ಯಾರನ್ನೋ ಎಲೆಕ್ಟ್ ಮಾಡ್ಕೊಂಡು ಕೂತು ಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಇವತ್ತು ಏನಾಗಿದೆಯೋ ಅದೇ ಪರಿಸ್ಥಿತಿ ಆಗುತ್ತೆ. ಆ ಕಾರಣಕ್ಕೆ ನಾವು ಆತಂಕದಿಂದ ಬಂದಿರೋದು. ಬಸ್ ಟಿಕೆಟ್ ಫ್ರೀ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯನ ಆರಿಸಬಹುದಾಗಿರೋ ಜನ, ಟ್ರೈನ್ ಟಿಕೆಟ್ ಫ್ರೀ ಕೊಟ್ಬಿಟ್ರೆ ರಾಹುಲ್ ಗಾಂಧಿನೂ ಒಪ್ಪಿಬಿಟ್ರೆ ಕತೆ ಏನಪ್ಪ ದೇಶದು ಅಂತ ಹೆದರಿಕೆಯಿಂದ ಓಡ್ ಬಂದು ನಿಮ್ಮ ಎದುರಿಗೆ ನಿಂತಿರೋದು. ಮಿತ್ರೆ ಅಂಥ ತಪ್ಪು ಈ ಹೊತ್ತಲ್ಲಿ ಮಾಡೋದು ಬೇಡ. ಈ ಬಾರಿ ನಾವು ಒಂದು ಡಿಸೈಡ್ ಮಾಡೋಣ, ಮತ್ತೆ ಮೋದಿ, ಮತ್ತೆ ಮತ್ತೆ ಮೋದಿ ಅಂತ. ನಾನು ಪುಟ್ಟ ಕತೆ ಹೇಳ್ತೀನಿ ನಿಮ್ಗೆ, ಬಹಳ ಸುಂದರವಾಗಿರುವಂತ ಕತೆ. ಒಬ್ಬ ಹುಡುಗ, ತರುಣ ಹುಡುಗ, 28, 30, 32 ಇರಬೇಕು. ಅವನ ಮನೆಗೆ ಬೆಂಕಿ ಬಿತ್ತು, ಅವನ ಆಸ್ತಿ ಪಾಸ್ತಿ ಕಳ್ಕೊಂಡ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟ. ಅಳುತ್ತಾ ಕೂತಿದ್ದ ಒಬ್ಬನೇ, ಯಾರೋ ಸ್ವಾಮಿಗಳು ಬಂದ್ರು ಆ ಕಡೆಯಿಂದ, ಇವನ್ ಕಥೆಯೆಲ್ಲ ಕೇಳಿ ಹೇಳಿದ್ರು, ತಗೋ ನನ್ ಜೋಳಿಗೆ ನೀನೇ ಇಟ್ಕೋ, ನೀನ್ ಉಪಯೋಗಕ್ಕೆ ಬರುತ್ತೆ ಅಂತ ಹೋಗ್ಬಿಟ್ರು. ಜೋಳಿಗೆ ಇಟ್ಕೊಂಡ್ರೆ ಭಿಕ್ಷೆ ಬೇಡು ಅಂತ. ಇವನಿಗೆ ಬಹಳ ಕೋಪ ಬಂತು, ಏನು ಮಾತಾಡ್ಲಿಲ್ಲ, ಜೋಳಿಗೆ ಭಾರವಾಗಿರೋ ಜೋಳಿಗೆ ತಗೊಂಡು ಹೊರಟು ಬಿಟ್ಟ. ಒಂದ್ ನದಿ ತೀರದಲ್ಲಿ ಬಂದು ಕೂತ, ಆ ಜೋಳಿಗೆ ಒಳಗೆ ಕೈ ಹಾಕ್ದ, ಕತ್ಲಾಗಿದ್ದರಿಂದ ಕಾಣ್ಲಿಲ್ಲ ಅವನಿಗೆ. ದೊಡ್ಡ ದೊಡ್ಡ ಕಲ್ಲಿತ್ತು, ಈ ಕಲ್ಲು ಎತ್ಕೊತ್ಕೊಂಡು ತಿರುಗಾಡ್ತಿದ್ದಾನಲ್ಲ ಅನ್ನೋ ಬೇಜಾರಿಗೆ ಒಂದೊಂದೇ ಕಲ್ಲನ್ನು ತೆಗೆದು ನದಿಗೆ ಎಚ್ಚಿದ. ರಾತ್ರಿ ಇಡೀ ಹೆಂಡತಿ ಮಕ್ಕಳು ಚಿಂತೆ ಮಾಡ್ದ. ಫೈನಲಿ ಬೆಳಗಿನ ಜಾವ, ಮೊದಲ ಸೂರ್ಯನ ಕಿರಣ ಬರಬೇಕಾದ್ರೆ ಜೋಳಿಗೆಯಲ್ಲಿ ಕೊನೆ ಕಲ್ಲಿತ್ತು, ಆ ಕಲ್ಲನ್ನು ತೆಗೆದು ಎಸೆದು ಎದ್ದೋಗ್ಬೇಕು ಅಂತ ಎಸೆಯಕ್ಕೆ ಅಂತ ಹೋದ. ಸೂರ್ಯನ ಕಿರಣ ಕಲ್ಲಿನ ಮೇಲೆ ಬಿತ್ತು, ಕಲ್ಲು ಹೊಳಿತಾ ಇದೆ. ಏನು ಅಂತ ಹತ್ರ ನೋಡಿದ ಮೇಲೆ ಗೊತ್ತಾಯ್ತು, ಕಲ್ಲಲ್ಲ ವಜ್ರ ಅಂತ ಗೊತ್ತಾಯ್ತು. ಬಹಳ ಬೇಜಾರಾಗ್ಬಿಡ್ತು ಅವನಿಗೆ, ಅಯ್ಯಯ್ಯೋ ರಾತ್ರಿ ಇಡೀ ವಜ್ರ ಬಿಸಾಕ್ಬಿಟ್ನಲ್ಲಪ್ಪ ಅಂತ ಅನ್ಕೊಂಡ. ಆದ್ರೆ ಬುದ್ಧಿವಂತ, ಇಷ್ಟು ವಜ್ರ ಹೋದ್ರೆ ಹೋಗ್ಲಿ, ಒಂದಾದ್ರೂ ವಜ್ರ ಉಳಿತಲ್ಲ ನನ್ನ ಹತ್ರ ಅಂತ, ಇದರಿಂದ ಬದುಕು ಕಟ್ಕೊಳ್ತೀನಿ ಅಂತ ಎದ್ದೋದ. ಈ ಕತೆ ನಮ್ಮ ಸ್ವಾಮಿಗಳು ಹೇಳಿದ್ರು, ಅವ್ರು ಅಷ್ಟು ಹೇಳಿ ಹೇಳಿದ್ರು, ಅವನ ಆತ್ಮವಿಶ್ವಾಸ ಹೆಂಗಿತ್ತು ನೋಡು ಅಂತ. ಬಟ್ ನನ್ನ ಕಥೆ ಬೇರೆ ಅರ್ಥ ಕೊಡ್ತು. ಸ್ವಾತಂತ್ರ್ಯ ಬಂದ ಹೊಸ್ತಿನಲ್ಲಿ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸರಾಗಬೇಕಿತ್ತು, ಆ ವಜ್ರ ನದಿಗೆ ಬಿತ್ತು. ಕೊನೆ ಪಕ್ಷ ಸರ್ದಾರ್ ಪಟೇಲ್ರಾದ್ರೂ ಮೊದಲ ಪ್ರಧಾನಿ ಆಗಿದ್ದಿದ್ರೆ ಈ ಪ್ರಾಬ್ಲಮ್ಮೇ ಇರ್ತಿರಲಿಲ್ಲ ರೀ. ದುರಂತ, ಆ ವಜ್ರ ಗಾಂಧೀಜಿ ತೆಗೆದು ನದಿಗೆ ಹಾಕ್ತಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿದ್ದಿದ್ರೆ ಇವತ್ತು ಚಿತ್ತಾಪುರಕ್ಕೆ ಭಾಷಣ ಮಾಡ್ಲಿಕ್ಕೆ ನಾನು ಬರೋ ಪ್ರಮೇಯವೇ ಇರಲಿಲ್ಲ. ಸ್ವಾಭಿಮಾನಿ ಭಾರತ ಅವತ್ತೇ ನಿರ್ಮಾಣ ಆಗಿರ್ತಿತ್ತು. ಆದರೆ ದುರಂತ, ಭಗವಂತ ತೆಗೆದು ನದಿಗೆ ಎಸ್ಬಿಟ್ಟ. ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ವಜ್ರ ನಾನು ನೀವು ಸೇರಿ ನದಿಗೆ ಎಸ್ಬಿಟ್ವಿ. ಈಗ ಬೆಳಗಾಗಿದೆ, ಸೂರ್ಯನ ಕಿರಣ ಬಂದಿದೆ, ಜೋಳಿಗೆಯಲ್ಲಿ ಕೊನೆ ವಜ್ರ ನರೇಂದ್ರ ಮೋದಿ ಅನ್ನುವಂಥ ವಜ್ರ ಬಾಕಿ ಇದೆ. ಈಗ ನನಗೆ ಪ್ರಾಮಾಣಿಕವಾಗಿ ಹೇಳಿ, ಈ ವಜ್ರವನ್ನು ನದಿಗೆ ಎಸಿಬೇಕೋ
ಸುಂದರವಾದ ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಬೇಕು ಅಂತ ನೀವು ನನಗೆ ಹೇಳಬೇಕು ಅಂತ ನಿಮ್ಮ ಹತ್ರ ಕೇಳಲಿಕ್ಕೆ ಅಂತ ನಾನು ಬಂದು ನಿಂತಿರೋದು. ಮಿತ್ರರೇ, ಭಾರತ ಮಾತೆಗೆ ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಬೇಕಾದಂಥ ಅಗತ್ಯ ಇದೆ. ಈ ಬಾರಿ ಯಾವ ಕಾರಣಕ್ಕೂ ಆ ಕಡೆ ಈ ಕಡೆ ನೋಡಬೇಡಿ. ನರೇಂದ್ರ ಮೋದಿ ಅವರಿಗೆ ಸೈಲೆಂಟಾಗಿ ವೋಟ್ ಮಾಡಿ. ನಿಮ್ಮ ಎಂ ಪಿ ಕ್ಯಾಂಡಿಡೇಟ್ ಯಾರಾದರೂ ಆಗಿರಲಿ, ನಾನು ಯಾರ ಬಗ್ಗೆನೂ ಮಾತನಾಡಲ್ಲ. ನಾನು ಯಾರ ಪರವಾಗಿಯೂ ಇಲ್ಲ, ವಿರೋಧವಾಗಿಯೂ ಇಲ್ಲ. ಎಂ ಪಿ ಕ್ಯಾಂಡಿಡೇಟ್ ನೋಡೋದೇ ಇಲ್ಲ. ಈ ಬಾರಿ ಎಂ ಪಿ ಎಲೆಕ್ಷನ್ ಅಲ್ಲ, ಸ್ವಲ್ಪ ಉಲ್ಟಾ ಮಾಡಿ ನೋಡಿ. ಪಿ ಎಂ ಎಲೆಕ್ಷನ್ ಅಂತ ಡಿಸೈಡ್ ಮಾಡೋಣ, ಪಿ ಎಂ ವೋಟ್ ಹಾಕ್ತೀವಿ ಅಂತ ನಿಶ್ಚಯ ಮಾಡೋಣ ಅಂತ ಕೇಳಿ ಬಂದಿದ್ದೀನಿ. ನಂಗೆ ತುಂಬ ಜನ ನಮ್ಮ ಹುಡುಗರು ಕೇಳ್ತಾರೆ, ನಾನು ಯಾವತ್ತೂ ಯಾವುದೇ ಪಾರ್ಟಿಯ ಮುಂದೆ ಹೋಗಿ ಟಿಕೆಟ್ ಕೊಡಿ ಅಂತ ಕೈ ಚಾಚ್ಕೊಂಡು ನಿಂತಿಲ್ಲ. ನಾನು ಯಾರ ಹತ್ರನೂ ಹೋಗಿ ದುಡ್ಡು ಕೊಡಿ ಅಂತ ಕೈ ಚಾಚ್ಕೊಂಡು ನಿಂತಿಲ್ಲ. ನನಗೆ ಒಂದು ಹೆಮ್ಮೆ ಇದೆ, ಏನು ಅಂತಂದರೆ, ಭಗವಂತ ನನಗೆ ಗಂಟಲು ಕೊಟ್ಟಿದ್ದಾನೆ, ನಾನು ಈ ಗಂಟಲಿನ ಮುಖ ಸಮಾಜಕ್ಕೆ ವಿಚಾರ ಮುಟ್ಟಿಸ್ತೀನಿ ಅಂತ. ಎಲ್ಲರೂ ನಮ್ಮ ನಮ್ಮ ಪಾಲಿನ ಕೆಲಸ ಮಾಡೋಣ. 10 ಜನಕ್ಕೆ ವಿಚಾರ ಮುಗಿಸೋಕೆ ಆಗತ್ತಿದ್ರೆ 10 ಜನಕ್ಕೆ ಮುಟ್ಟಿಸಿ, 5 ಜನಕ್ಕಾದ್ರೆ 5 ಜನ. ಏನೂ ಆಗಲ್ಲ ನನ್ನ ಹತ್ರ ಅಂದರೆ, ಎಲೆಕ್ಷನ್ ದಿನ ಸೈಲೆಂಟಾಗಿ ಹೋಗಿ ಮೋದಿ ಹೆಸರಲ್ಲಿ ಯಾರು ನಿಂತಿರ್ತಾರೋ ಇ ವಿ ಎಂ ಅಲ್ಲಿ ಅವ್ರಿಗೆ ಒಂದು ಪ್ರೆಸ್ ಮಾಡಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಂತ ಹೇಳಿ. ಅದು ತುಂಬ ದೊಡ್ಡ ಕರ್ತವ್ಯ. ನಮ್ಮ ಹುಡುಗರು ಕೇಳ್ತಾ ಇದ್ರಿ, ನನಗೇನು ಲಾಭ, ನಮಗೇನು ಲಾಭ ಸಿಗುತ್ತೆ ಅಂತ. ನಾನು ಹೇಳೋದೇನು ಗೊತ್ತೀನಿ, ನಮಗೇನು ಲಾಭ ಸಿಗುತ್ತೋ ಗೊತ್ತಿಲ್ಲ. ಆದರೆ ಒಂದಂತೂ ಹೌದು, ಸತ್ತು ನರಕಕ್ಕೆ ಹೋಗ್ಬಿಟ್ರೆ. ಚಿತ್ರಗುಪ್ತ ನಮ್ಮ ಫೈಲ್ ಓಪನ್ ಮಾಡಿ ಯಮನ ಹತ್ರ ಹೇಳ್ತಾನೆ, ಈ ಹುಡುಗರು ಕೆಟ್ಟವರಲ್ಲ, 2024 ಮೋದಿ ಪ್ರಧಾನಿ ಮಾಡಬೇಕು ಅಂತ ಹುಚ್ಚಿರ ತರ ಓಡಾಡಿದ್ರು, ಜನ ವೋಟ್ ಮಾಡಲಿಲ್ಲ ಅಂದ್ರೆ ಇವ್ರು ತಪ್ಪಿಲ್ಲ, ಇವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೋದು ನೀನು ಅಂತ ನಮ್ಮ ಪರವಾಗಿ 100% ರೆಕಮೆಂಡ್ ಮಾಡ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ ಅಂತ ನಾನು ತಮಾಷೆ ಮಾಡ್ತಿರ್ತೀನಿ. ಆದರೆ ಸತ್ಯ ಮಿತ್ರರೇ, ನರೇಂದ್ರ ಮೋದಿ ನಾವೇನಾದರೂ ಕಳ್ಕೊಂಡ್ರೆ ನಾನು ಹೇಳೋ ಮಾತನ್ನು ಹೆಂಗೆ ಸ್ವೀಕಾರ ಮಾಡ್ತಿರೋ ಗೊತ್ತಿಲ್ಲ. ಬೇರೆಯವ್ರಿಗೆ ಮುಖ ತೋರಿಸೋದಿರಲಿ, ಕನ್ನಡಿಯಲ್ಲಿ ನಮಗೆ ನಾವೇ ಮುಖ ತೋರಿಸಿಕೊಳ್ಳುವ ಆ ಯೋಗ್ಯತೆಯನ್ನು ಕಳ್ಕೊಳ್ತೀವಿ ಅಂತ ನನಗನ್ಸುತ್ತೆ. ಈ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ನರೇಂದ್ರ ಮೋದಿಯವ್ರಿಗೆ ವೋಟ್ ಮಾಡೋಣ. ಒಂದು ಪುಟ್ಟ ಕೆಲಸ ಹೇಳ್ತೀನಿ, ಮಾಡ್ಬೋದಾ ಎಲ್ಲರೂ? ಎಲ್ಲರೂ ನಿಮ್ಮ ಮೊಬೈಲ್ನ ತೆಕ್ಕೊಳ್ಳಿ ಜೇಬಿನಿಂದ. ಒಂದು ನಂಬರ್ ಹೇಳ್ತೀನಿ, ಈ ನಂಬರ್ ಕೊನೆ 4 ನಂಬರ್, ಇಂಟ್ರೆಸ್ಟಿಂಗ್ ನಂಬರ್ ನೋಡಿ, ಕೊನೆ 4 ನಂಬರ್ 2024 ಚುನಾವಣೆ 2024 ಅಂತ. ಮಧ್ಯದ 3 ನಂಬರ್ ಏನು ಗೊತ್ತಾ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಬರಬೇಕಾಗಿರೋ ಸಂಖ್ಯೆ 328. 28 ಏನು ಗೊತ್ತಾ, ಕರ್ನಾಟಕದಲ್ಲಿ 28 ಕೊಡಬೇಕು ಅಂತ. ಹಿಂಗಾಗಿ ನಮ್ಮ ನಿಶ್ಚಯ 9513282024. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಕಳಿಸಿರೋ ಮೆಸೇಜ್ ನಿಮಗೆ ಬರಲ್ಲ. ನೀವು ನಮ್ಮ ಬ್ರಿಗೇಡ್ ಚಿತ್ತಾಪುರ ಅಂತ ಮಾಡ್ಕೊಳ್ಳಿ, ಚಕ್ರವರ್ತಿ ಸೂಲಿಬೆಲೆ ಅಂತ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಅಂತನಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಂಡು ಒಟ್ಟಲ್ಲಿ ಸೇವ್ ಮಾಡ್ಕೊಳ್ಳಿ. ಅದನ್ನ ಸೇವ್ ಮಾಡ್ಕೊಂಡ ತಕ್ಷಣ ನಿಮ್ ವಾಟ್ಸಪ್ ಇಂದ ಒಂದು ಮೆಸೇಜ್ ಈ ನಂಬರ್ಗೆ ಹಾಕ್ತದೆ, ನಿಮ್ಮ ಹೆಸರು ಮತ್ತು ಚಿತ್ತಾಪುರ ಅಂತ ಹಾಕಿ. ನಾಳೆ ನಾಡಿದ್ರಲ್ಲಿ ಅಥವಾ 2-3 ದಿನಗಳಲ್ಲಿ ನಮ್ಮ ಹುಡುಗರು ಅಷ್ಟನ್ನು ಸೇವ್ ಮಾಡ್ತಾರೆ. ಸೇವ್ ಮಾಡಿ ನಾನು ನಿಮ್ಗೆ ಏನೇನು ತೋರಿಸಿದ್ನೋ, ಈ ತರ 1000 ಸ್ಲೈಡ್ಸ್ ನನ್ನ ಹತ್ರ ಇದೆ, ಅದನ್ನ ನಿಮ್ ಪ್ರತಿದಿನ 2-3 ಕಳಿಸ್ಕೊಡ್ಲಾಗುತ್ತೆ. ನೀವು ನಿಮ್ ಗ್ರೂಪಿಗೆ ಅದನ್ನ ಹಂಚಿಕೊಳ್ಳಿ. ಮತ್ತು ಮೋದಿ ಬಗ್ಗೆ ಯಾರಾದರೂ ಸುಳ್ಳು ಹೇಳಿದ್ರೆ ಅದಕ್ಕೆ ತಕ್ಷಣ ಉತ್ತರವನ್ನ ಈ ಗ್ರೂಪಿನ ಮೂಲಕ ನಿಮ್ ತಲುಪಿಸಲಾಗುತ್ತೆ. ನೀವು ಫೈಟ್ ಮಾಡಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ನಂಬರು. ದಯಮಾಡಿ ಈ ನಂಬರ್ನ ಸೇವ್ ಮಾಡಿಕೊಂಡು ನನಗೊಂದು ಮೆಸೇಜ್ ಕೊಡಿ. ಅದ್ರ ಜೊತೆಗೆ ನಾನು 3 ಪುಸ್ತಕ ತಗೊಂಡ್ಬಂದಿದ್ದೀನಿ. ಮೊದಲನೇ ಪುಸ್ತಕ ಇದು ಚಿನ್ನದ ರಸ್ತೆ ಅಂತ. ನನಗೆ ಕಾಂಗ್ರೆಸ್ಸಿಗೆ ಆಡ್ಕೊಳ್ತಿದ್ರು, ಚಿನ್ನದ ರಸ್ತೆ ಎಲ್ಲಿದೆ, ಚಿನ್ನದ ರಸ್ತೆ ಎಲ್ಲಿದೆ ಅಂತ. ನಾನೊಂದು 3 ಸ್ಲೈಡ್ ತೋರಿಸಿದೆ, ಅದರ 10 ಪಟ್ಟು ಹೆಚ್ಚು ಮಾಹಿತಿ ಈ ಪುಸ್ತಕದಲ್ಲಿದೆ. ಇನ್ನು ಎರಡನೇದು ನರೇಂದ್ರ ಮೋದಿ ಅವರ ಮೋದಿ ಫಾರಿನ್ ಟ್ರಿಪ್ ಅನ್ನುವಂಥ ಪುಸ್ತಕ, ಅವರು ವಿದೇಶಕ್ಕೆ ಹೋಗಿ ಏನು ಮಾಡಿದ್ರು ಅನ್ನುವಂಥ ವಿವರಗಳುಳ್ಳಂಥ ಪುಸ್ತಕ ಇದು. ಮೂರನೇದು, ನನಗೆ ವಿಷಯ ಮುಟ್ಲೇ ಇಲ್ಲ, Article 370, ತಾಕತ್ತಿದ್ರೆ ತೆಗಿರು ಅಂತ ಕಾಂಗ್ರೆಸ್ಸಿಗೆ ಹೇಳ್ತಿದ್ರು. ನರೇಂದ್ರ ಮೋದಿ ಹೇಳಿದ್ರು ಒಂದು ದಿನ, ನಾಳೆಯಿಂದ Article 370 ಇರಲ್ಲ, ಏನ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ. ಏನು ಮಾಡ್ಕೊಳಕಾಗಲಿಲ್ಲ, ಎಲ್ಲ ಸರಿ ಹೋಯ್ತು. ಪರಿಣಾಮ ಏನಂತಂದ್ರೆ, ಇವತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅಲ್ಲಿಗೆ ಹೋಗಿ ಐಸ್ ಬಾಲ್ ಮಾಡ್ಕೊಂಡು ಆಡ್ತಾರೆ. ಯಾಕೆಂದ್ರೆ 370 ಹೋಗಿದೆ, ಕಾಶ್ಮೀರ ಭಾರತದೊಂದಿಗೆ ಏಕರಸವಾಗಿದೆ ಅಂತ. ಹೆಂಗೆ 370 ತೆಗೆದ್ರು, ಹಿಂದೂ ಧರ್ಮಕ್ಕೆ ಏನ್ ಮಾಡಿದ್ರು ಅನ್ನೋಂತ ವಿವರ ಉಳ್ಳಂತ ಪುಸ್ತಕ ಇದು. ಎಲ್ಲ 55-60 ಪುಟಗಳ ಪುಸ್ತಕ, ₹30 ಒಂದೊಂದು ಪುಸ್ತಕ. ಇಲ್ಲೊಂದು ಕ್ಯಾಲೆಂಡರ್ ಇದೆ, ಈ ಕ್ಯಾಲೆಂಡರ್ ಬರೀ ಕ್ಯಾಲೆಂಡರ್ ಅಲ್ಲ, ಸ್ಟಿಕ್ಕರ್ ಇದು, ಇಷ್ಟು ದೊಡ್ಡದ್ದು, ಮನೆಯಲ್ಲಿ ಗಮ್ ಮಾಡಬಹುದು. ಈ ಕ್ಯಾಲೆಂಡರ್ನ ವೈಶಿಷ್ಟ್ಯ, ಜನವರಿಯಿಂದ ಡಿಸೆಂಬರ್ಗಲ್ಲ, ಸೆಪ್ಟೆಂಬರ್ನಿಂದ ಆಗಸ್ಟ್ಗೆ. ಸೆಪ್ಟೆಂಬರ್ ಅಲ್ಲಿ ಮೋದಿ ಹುಟ್ಟಿದ್ದು, ಅಕ್ಟೋಬರ್ ಅಲ್ಲಿ ಮೊದಲನೇ ಬಾರಿಗೆ ಸಿಎಂ ಆಗಿದ್ದು, ನವೆಂಬರ್ ಅಲ್ಲಿ ಡಿಮಾನಿಟೈಸೇಷನ್ ಮಾಡಿದ್ರು, ಡಿಸೆಂಬರ್ ನಲ್ಲಿ ಕಾಶಿ ಕಾರಿಡಾರ್ ನ ಮಾಡಿದ್ರು, ಜನವರಿಯಲ್ಲಿ ಸಿಎಎ ತಗೊಂಡ್ಬಂದ್ರು, ಫೆಬ್ರವರಿಯಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಮಾಡಿದ್ರು, ಮಾರ್ಚ್ ನಲ್ಲಿ ಮೊದಲನೇ ಕೋವಿಡ್ ವ್ಯಾಕ್ಸಿನ್ ತಗೊಂಡ್ರು, ಏಪ್ರಿಲ್ ತಿಂಗಳಲ್ಲಿ 100% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟರು, ಮೇ ತಿಂಗಳಲ್ಲಿ ಮೊದಲನೇ ಬಾರಿ ಪ್ರಧಾನಿ ಆದ್ರು. ನಮ್ಮ ಅಪೇಕ್ಷೆ ಇದೆ ಈ ಬಾರಿ ಮತ್ತೊಮ್ಮೆ May 15 ನರೇಂದ್ರ ದಾಮೋದರ ದಾಸ್ ಮೋದಿ ಅಂತ ಅವ್ರು ಅಂದ್ರು ಅಂದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಅಂತ ಭಾವಿಸಿದ್ದೀನಿ. ಮಿತ್ರ, 10 ರೂಪಾಯಿ ಸ್ಟಿಕ್ಕರ್ ಇದು, ಒಂದು ತಗೊಳ್ಳಿ ಅಂತ ಹೇಳಲ್ಲ ನಾನು, ಒಂದು 3-4 ತಗೊಳ್ಳಿ, ಅಕ್ಕಪಕ್ಕದ ಮನೆಯವ್ರನ್ನು ಕನ್ವಿನ್ಸ್ ಮಾಡಿ ಹಾಕಿ. ಯಾಕೆಂದ್ರೆ ಕಾಂಗ್ರೆಸ್ ಅವ್ರು ವೋಟ್ ಕೇಳಲಿಕ್ಕೆ ಅಂತ ಗೇಟಲ್ಲಿ ನಿಲ್ತಾರಲ್ಲ,
ದೂರದಿಂದನೇ ಈ ಮನೆ ಕನ್ವರ್ಟ್ ಆಗಿದೆ, ಇನ್ನು ಕೇಳಿ ಉಪಯೋಗ ಇಲ್ಲ ಅಂತ ವಾಪಸ್ ಹೋಗುವಂತೆ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆದ್ರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಪುಸ್ತಕ ಮಾರಾಟ ಮಾಡ್ಲಿಕ್ಕೆ ನಾನು ಬಂದಿರೋನಲ್ಲ. ನೀನ್ ಯಾರು ತಗೊಳ್ಳಲ್ಲ ಅಂದ್ರೂ ನನ್ಗೇನ್ ಟೆನ್ಷನ್ ಇಲ್ಲ, ಬೇಜಾರು ಇಲ್ಲ, ಅದ್ರಿಂದ ದುಡ್ಡು ಮಾಡ್ಬೇಕಾದ್ರೆ ನಮ್ಗೇನು ಇಲ್ಲ. ಹೀಗಾಗಿ ಅಷ್ಟು ಕಡಿಮೆ ಬೆಲೆಗೆ ಆ ಪುಸ್ತಕಗಳನ್ನ ಕ್ಯಾಲೆಂಡರ್ನ ಇಟ್ಟಿರೋದು. ಆದ್ರೆ ನೀನ್ ಏನಾದ್ರೂ ಮಾಡಬೇಕು ಅಂತಿದ್ರೆ ಒಂದೇ ಒಂದು, ಈ ನಾಡಿನಿಂದ ಕಾಂಗ್ರೆಸ್ ಮುಕ್ತ ಭಾರತವನ್ನ, ರಾಷ್ಟ್ರದ್ರೋಹಿಗಳ ಮುಕ್ತ ಭಾರತವನ್ನ, ಪಾಕಿಸ್ತಾನ ಪರವಾಗಿರುವಂತ ಹಿಂದುವರ ಮುಕ್ತವಾಗಿರುವಂತ ಭಾರತವನ್ನ ನಾವು ನಿರ್ಮಾಣ ಮಾಡ್ಲಿಕ್ಕೋಸ್ಕರ ಕಟಿಬದ್ಧರಾಗಿರಬೇಕು ಅಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತಾ ಇನ್ನೊಂದು ಅವಧಿಯನ್ನು ಮೋದಿಗೆ ಕೊಡೋಣ. ಯಾಕೆಂದ್ರೆ 2029 ನಾನು ನರೇಂದ್ರ ಮೋದಿ ಅವರ ಹೆಸರು ನಮೋ ಬ್ರಿಗೇಡ್ ಮಾಡ್ಕೊಂಡು ಬರಲ್ಲ. ಆದ್ರೆ ಆಗ ನಮ್ಮ ಪ್ರಧಾನಿ ಕ್ಯಾಂಡಿಡೇಟ್ ಯೋಗಿ ಆದಿತ್ಯನಾಥ್ ಆಗಿರ್ತಾರೆ. ಯೋಗಿ ಆದಿತ್ಯನಾಥರನ್ನ ಪ್ರಧಾನಿ ಮಾಡಬೇಕು ಅಂದ್ರೆ ಈಗ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋದನ್ನ ಮರೆಯದೆ ನಾವು ಅವರಿಗೆ ಓಟ್ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಮಿತ್ರೆ ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚಕಂಠದಲ್ಲಿ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಕಂಠ ಬಿರಿಯುವಂತೆ ನನ್ನ ಜೊತೆ ಘೋಷಣೆ ಕೊಡಿ, ಭಾರತ್.